ನಮ್ಗೆ ಮಹದಾಯಿ ಕಳಸ ಬಂದಿರು ಅಂತ ಹೇಳಿದ ತಕ್ಷಣ ನೆನಪಾಗೋ ಊರೇ ಈ ಊರು. ಯಾವ ಊರು? ನವಲಗುಂದ. ಹಾಲಿ ಶಾಸಕರ ಕಾರ್ಯವೈಖರಿ ಇಲ್ಲಿಯ ಜನರಿಗೆ ನಿಜಕ್ಕೂ ಇಷ್ಟ ಆಗಿದೆಯಾ? ಭೇದ ಭಾವ ಇಲ್ಲ, ಎಲ್ಲರೂ ನಮ್ಮವರು ಅಂತ ಮಾತಾಡ್ತಾರೆ. ನವಲಗುಂದ ನಂಬರ್ ಒನ್ ಶಾಸಕ. ಹಿಂದಿರ್ತಕ್ಕಂಥ ಶಾಸಕರು ಬಹುಶಃ ಆಶ್ರಯ ನಿವಾಸ ಆಶ್ರಯ ಪ್ಲಾಟಿಗೆ ಹೋಗಿದ್ರು ಇಲ್ಲ ಗೊತ್ತಿಲ್ಲ. ವರ್ಕರ್ ವರ್ಕ್ ಮಾಡೋದ್ರಾಗ ಏನು ಹಿಂದಿಲ್ಲ, ಇಲ್ಲರಿ ಯಾವುದೋ ಹೇಳಿದ್ರು ಆಗಿಂದಾಗ ತಕ್ಷಣ ಮಾಡ್ತಾರೆ. ಪ್ರತಿಯೊಂದು ಮನೆಗೆ ಹೋಗಿ ಅವ್ರು ಚಹಾ ಕುಡ್ದು ಆಮೇಲೆ ಅವ್ರ ಮನೆಯಾಗ ನಾಷ್ಟ ಮಾಡಿ ಹೊರಗೆ ಬಿಡ್ತಾರೆ. ಇಂಥ ಯಾವ್ಯಾರ ರೈತರ ಆಶ್ರಯ ಏನರ ಕೆಲಸ ಕಾಮಗಾರಿ ಏನರ ಬೇಕಂದ್ರೆ ಇಮಿಡಿಯೇಟ್ಲಿ ಮಾಡೋ ಯಾವನರಾದ್ರೂ ಕೋನರೆಡ್ಡಿ. ಆದ್ರೂ ನಿಮ್ಮ ಮೂರು ಸರಿ ಸೋತ್ ಎರಡು ಸರಿ ಗೆಲ್ಸ್ಯಾರ, ಏನಂತೀರಿ ನೀವು? ನಾನು ಲೀಡರ್ ಅಂತ ತಗೊಂಡಿಲ್ಲ, ಹೌದ್ರಿ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಹೋರಾಟ ಮೂಲಕ ಬರ್ತೀವಲ್ಲ, ಆದ್ರೆ ಇದ ಗತ್ತ ಬೇರೆ, ನಮ್ದು ಅನ್ನೋದೇ ಬೇರೆ. ಇಲ್ಲಿ ನಿಮ್ಮ ಸಮುದಾಯದ ಕಡಿಮೆ ಮತಗಳಿದ್ರು ನೀವು ಗೆದ್ಕೊಂಡು ಬಂದಿದ್ದೀರಲ್ಲ. ಬಹಳ ಜನ ಕೊಂಡ್ರೆ ಡೈಲಿ ಗೆಲ್ತಾನ ಅಂತ ಭಾವನೆ ಇದ್ರು. ಮಾಡಿದ್ರೆ ರಾಜಕಾರಣ ಎಲ್ಲಾನು ಕಟ್ಕೊಂಡು ಮಾಡ್ತೇನೆ, ಇಲ್ಲಾರು ಹೊಲಕ್ಕೆ ಹೋಗ್ತೇನೆ. ಎರಡ ಎಮ್ ಎಲ್ ಆಗಿ ಎಲ್ಲಿ ಬೇಕಲ್ಲಿ ಹೋಗ್ಬಾರ್ದು ಅಂತ ನಾ ಎಲ್ಲ ಕಡೆ ಹೋಗ್ತೇನೆ. ನಮ್ಮ ಹೋರಾಟಕ್ಕೆ ನಮ್ಮ ಕ್ಷೇತ್ರಕ್ಕೆ 36,000 ಕೋಟಿ ಬೆಳೆ ವಿಮೆ ಕೊಡಿಸುವಂಥ ಹೋರಾಟಕ್ಕೆ ಒಂದು ಮೊದಲೇ ಜಯ ಆದದ್ದು ನಮಗೆ. ಇವತ್ತು ನಿಮ್ಗೆ 10 ಫೀಟು 12 ಫೀಟ್ ಇದ್ದ ರೋಡನ್ನು 33 ಫುಟ್ ರೋಡ್ ಆಗಲ್ ಮಾಡ್ಯಾರ. ಕೃಷಿ ಸಚಿವನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ. ನಮ್ಮ ಪಾರ್ಟಿಯವ್ರ ಮೊದಲು ಸುದ್ದಿಲ್ಲ, ಅವ ಇತ್ತಿಂದ ಇವ ಇತ್ತಿಂದ ಕಡೆ ಹೇಳ್ರಿ ಸರ್. ದುಡ್ಡೆ ಕಮ್ಮಿ ಇದೆ ನೀವು 100%. ಹೌದ್ರಿ, ಅಲ್ರಿ, ಒಂದೊಂದು ಇಲೆಕ್ಷನ್ಗೆ ಒಂದೊಂದು ಆಸೆ ಬರೀ ಮತ್ತೆ ಅಲ್ಲಿ ಹಂಗೆ ರೊಕ್ಕಿದ್ರೆ ಮತ್ತೆ ನಾಯಕ್ ಮಾಡ್ಬೇಕಿತ್ತು. ಹೆಂಗೆ ಸರ್ ಇಂಥ ಈ ಇಷ್ಟು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೂ ಒಂದು ಹಿನ್ನೆಲೆ ಅಂತ ಇರ್ತದಲ್ಲ. ಬಿಫೋರ್ ಎಮ್ ಎಲ್ ಆಗೋ ಟೈಮ್ಗೆ ತೀರ್ಕೊಂಡ್ರು, ತಾಯಿನೂ ತೀರ್ಕೊಂಡ್ರು, ನಾನು ಇರ್ಬೋದು ಇಲ್ಲ ತನಗಿಲ್ಲ, ಆದರೆ ಅವ್ರು ನೋಡಲಿಲ್ಲ. ನವಿಲುಗಳ ಗುಡ್ಡ, ಬಂಡಾಯದ ಬೀಡು, ಹೋರಾಟದ ಹಾದಿಯನ್ನೇ ತಮ್ಮ ಹಾಸಿಗೆಯನ್ನಾಗಿ ಮಾಡಿಕೊಂಡಂಥ ಒಂದು ಗಟ್ಟಿ ನೆಲದ ನಾಡು ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಹೌದು, ನವಲಗುಂದ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಕನೆಕ್ಟ್ ಕರ್ನಾಟಕದ ಮುಖೇನ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್. ನವಲಗುಂದ ವಿಧಾನಸಭಾ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡಕ್ಕೆ 50 ಕಿಲೋಮೀಟರ್ ಆಸುಪಾಸಿನಲ್ಲಿರುವ ಕ್ಷೇತ್ರ. ರೈತಾಪಿ ವರ್ಗವೇ ಹೆಚ್ಚಾಗಿರುವ ತಾಲೂಕು. ನವಲಗುಂದ ಅಂಡಿಗೇರಿ ಅವಳಿ ತಾಲೂಕುಗಳು ರೈತ ಕ್ರಾಂತಿಯ ಸೀಮೆ. 1980ರ ರೈತ ದಂಗೆ ಮತ್ತು ಇತ್ತೀಚಿನ ಕಳಸ ಬಂಡೂರಿ ಅಂದ್ರೆ ಮಹದಾಯಿ ಹೋರಾಟದ ಕೆಚ್ಚು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. 1979-80ರಲ್ಲಿ ಬರಗಾಲದಿಂದ ತತ್ತರಿಸಿದ್ದ ನವಲಗುಂದ ನರಗುಂದ ಸವದತ್ತಿ ಭಾಗದ ರೈತರು ಸರ್ಕಾರದ ಬೆಟರ್ಮೆಂಟ್ ಸುಂಕ, ನೀರಿನ ಕರ ನಿರಾಕರಣೆ ಮತ್ತು ತಮ್ಮ ಕೃಷಿ ಉತ್ಪನ್ನಕ್ಕೆ ಯೋಗ್ಯ ಬೆಲೆ ಬೇಡಿಕೆ ಇಟ್ಟು ಬೀದಿಗಿಳಿದಿದ್ರು. ಜುಲೈನಲ್ಲಿ ಸರ್ಕಾರ ರೈತರ ಪ್ರತಿಭಟನೆಯನ್ನ ಪೊಲೀಸ್ ಬಲದಿಂದ ಹತ್ತಿಕ್ಕಲು ಪ್ರಯತ್ನಿಸಿ ಗೋಲಿಬಾರ್ ಮಾಡಿ ಅಮಾಯಕ ರೈತರ ಹತ್ಯೆಗೈದಾಗ ಕೆರಳಿದ ಹೋರಾಟಗಾರರು ಗೋಲಿಬಾರ್ ನಡೆಸಿದ ಸಬ್ ಇನ್ಸ್ಪೆಕ್ಟರ್ ಅನ್ನ ಕೊಂದು ಬಿಟ್ಟಿದ್ರು. ರೈತರ ಈ ರೊಚ್ಚು 1983ರಲ್ಲಿ ಗುಂಡೂರಾವ್ ಸರ್ಕಾರದ ಪತನಕ್ಕೂ ಕಾರಣವಾಗಿತ್ತು. 2016ರಲ್ಲಿ ಮಹದಾಯಿ ನೀರಿಗಾಗಿ ಹೋರಾಟಕ್ಕಿಳಿದಿದ್ದ ರೈತರನ್ನ ಪೊಲೀಸರು ಬಳ್ಳಾರಿ ಜೈಲಿಗೆ ದಬ್ಬಿದ್ದರು. ರೈತರ ಮೇಲೆ ಕೊಲೆ ಯತ್ನ, ಗೂಂಡಾ ಕಾಯ್ದೆ ಕೇಸು ಹಾಕಲಾಯಿತು. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘಟನೆಗೆ ವಿಷಾದ ವ್ಯಕ್ತಪಡಿಸಿ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿದ್ರು. ಈ ಹೋರಾಟಗಳಿಂದಾಗಿ ನವಲಗುಂದ ಅಂಡಿಗೇರಿ ರೈತ ಬಂಡಾಯದ ಭೂಮಿಯೆಂದೇ ಜನಜನಿತ. ಇನ್ನು ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ 1957ರಿಂದ 2023ರವರೆಗೂ ಇಲ್ಲಿ 15 ವಿಧಾನಸಭಾ ಚುನಾವಣೆಗಳಾಗಿವೆ. ನವಲಗುಂದದಲ್ಲಿ ಹಿಂದುತ್ವ ರಾಜಕೀಯಕ್ಕಿಂತ ಹೆಚ್ಚಾಗಿ ನಡೆಯುವುದೇ ಜಾತಿ ರಾಜಕೀಯ. ಮೊದಲ 8 ಚುನಾವಣೆಗಳಲ್ಲಿ ನವಲಗುಂದದಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವ ಹೆಚ್ಚಾಗಿತ್ತು. ಕಾಂಗ್ರೆಸ್ ಮತ್ತು ಅದರ ಪ್ರಬಲ ಎದುರಾಳಿ ಅಭ್ಯರ್ಥಿಗಳು ಲಿಂಗಾಯತ ಕೋಮಿನವರಾಗಿರುತ್ತಿದ್ರು. 1994ರಲ್ಲಿ ಬಂಗಾರಪ್ಪನವರ KCPಯಿಂದ ಶಾಸಕರಾಗಿದ್ದಂಥ ಕುರುಬ ಜನಾಂಗದ KN ಗಡ್ಡಿ ಗೆದ್ದ ನಂತರ ಆ ಸಂಪ್ರದಾಯ ಬದಲಾಯಿತು. 1994ರ ಬಳಿಕ ಕ್ಷೇತ್ರದ ಜಾತಿ ಸಮೀಕರಣ ಬದಲಾಗಿದ್ದು ಪಂಚಮಸಾಲಿ ಲಿಂಗಾಯತ ಹಾಗೂ ಕುರುಬರ ಪ್ರತಿಷ್ಠೆಯ ಜಿದ್ದಾಜಿದ್ದಿನ ಅಖಾಡವಾಗಿದೆ ನವಲಗುಂದ.
1957 2023 ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಕೆಸಿಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. 2013 ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆಲುವು ದಾಖಲಿಸಿದ್ದ ಎನ್ಎಚ್ ಕೋನರೆಡ್ಡಿ 2023 ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ಹಾಗಾದರೆ ನವಲಗುಂದ ಶಾಸಕರ ಕಾರ್ಯವೈಖರಿ ಹೇಗಿದೆ, ಶಾಸಕರ ಕೆಲಸದ ಬಗ್ಗೆ ಇಲ್ಲಿನ ಮತದಾರರು ಏನಂತಾರೆ, ಹಾಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಶಾಸಕರ ಸಂಕಲ್ಪ ಏನು ಅನ್ನೋದನ್ನು ನೋಡೋಣ ಕನೆಕ್ಟ್ ಕರ್ನಾಟಕದ ಈ ಎಪಿಸೋಡ್ನ ಎಂಎಲ್ಎ ರಿಪೋರ್ಟ್ ಕಾರ್ಡ್ನಲ್ಲಿ. ಏನ್ರಿ, ಏನ್ ಮಾಡ್ಲಿಕ್ಕತ್ತಾರ ಇವರು, ಏನೇನ್ ನಡೆಸ್ಯಾರ, ಎದುರುಗಡೆ ಮಂಡಕ್ಕಿ ಹುಂಡಿ ಇಟ್ಕೊಂಡು ಕುಂತಾನಿವ, ಏನ್ ಮಾಡ್ಲಿಕ್ಕತ್ತಾನ ಅಂತ ಒಂದು ಯೋಚನೆ ಮಾಡ್ಲಿಕ್ಕತ್ತೀರ? ಹೌದು, ಇದು ಕಾರ್ಯಕ್ರಮ ಎಂಎಲ್ಎ ರಿಪೋರ್ಟ್ ಕಾರ್ಡ್ ಕಾರ್ಯಕ್ರಮನ. ಆದ್ರ ಇಲ್ಲಿ ಬಂದ ಮೇಲೆ ಅನಿಸ್ತು ಯಾಕೆ ಹಿಂಗೆ ಕುಂದಿರಬಾರ್ದು ಆರಾಮಾಗಿ ಸಹಜವಾಗಿ ಅಂತ ಅನಿಸ್ತು. ಎಲ್ಲಿದೀವಿ ಗೊತ್ತೇನು ನಾವೀಗ? ಹೌದು, ನವಿಲುಗಳ ಗುಡ್ಡ, ಬಂಡಾಯದ ಬೀಡು, ಹೋರಾಟಗಾರರ ಒಂದು ತವರೂರು ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಮತ್ತೆ ಇದಕ್ಕೆ ಅನ್ವರ್ಥ ನಾಮ ನಿಮ್ಗೆ ಮಹದಾಯಿ, ಕಳಸಾ ಬಂಡೂರು ಅಂತ ಹೇಳಿದ ತಕ್ಷಣ ನೆನಪಾಗೋ ಊರೇ ಈ ಊರು. ಯಾವ ಊರು? ನವಲಗುಂದ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರ ಜೊತೆ ಈಗಾಗಲೇ ನಾನು ಮಾತನಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ಇನ್ಯಾಕ್ ತಡ, ಕನೆಕ್ಟ್ ಕರ್ನಾಟಕ ಪ್ರೆಸೆಂಟ್ಸ್ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಹಾಗಾದ್ರೆ ನನ್ನ ಜೊತೆಗೆ ಯಾರಿದ್ದಾರೆ? ಅಫ್ಕೋರ್ಸ್ ಶಾಸಕರಾದಂತಹ ಎನ್ ಎಚ್ ಕೋನರೆಡ್ಡಿ ಅವ್ರನ್ನ ಸ್ವಾಗತಿಸೋಣ ಮತ್ತು ಮಾತಾಡೋಣ. ಸರ್ ನಮಸ್ಕಾರ, ಹೆಂಗಿದ್ರಿ, ಏನ್ ಮಾಡ್ಲಿಕ್ಕತ್ತೀರಿ? ಈಗ ಹಬ್ಬ ಐತಿ, ಮತ್ತ ಕೂತೀವಿ, ನೀವು ಬಂದ್ರೆ ಪ್ರಾರಂಭ ಆಗದಿರಿ. ನನಗೆ ನಾನು ಸೂಟು ಬೂಟೆಲ್ಲ ತೆಗೆದು ಕುಂದಿರ್ಸಿರ ಅಂದ್ರೆ ಏನ್ ತಾಕತ್ ನಿಮ್ದು ಅಂತ. ಅಲ್ಲ, ನವಲಗುಂದ ಬಂಡಾಯ ನೆಲದ ವ್ಯವಸ್ಥೆ ಅದು. ಉಚ್ಚರಿ ಉಚ್ಚರಿ ಅಂದ್ರಂಗ ಆತ ನಂಗ. ಅದು ಪ್ರಶ್ನೆ ಇಲ್ಲ, ಯಾವಾಗ್ಲೂ ಇರೋದ ನವಲಗುಂದ ಹಂಗ. ನವಲಗುಂದ ಹಂಗ, ಆಮೇಲೆ ತನ್ನದೇ ಆದಂತ ವ್ಯವಸ್ಥೆ ಕೊಟ್ಕೋ. 1980 ಇಲ್ಲಿವರೆಗೂ ನವಲಗುಂದ ನರಗುಂದ ರೈತ ಬಂಡಾಯ ಇಡೀ ರಾಜ್ಯ ದೇಶ ಇವತ್ತು ನೋಡ್ತಕ್ಕಂಥ ವ್ಯವಸ್ಥೆ. ಆ ಬಂಡಾಯದ ನೆಲದ ಒಂದು ವ್ಯವಸ್ಥೆಯಲ್ಲಿ ನಾವು ಬಂದ್ಕೋತೀವಿ. ವಿಶೇಷವಾಗಿ ಕರ್ನಾಟಕ ಕನೆಕ್ಟ್ ಅಂತಾಗ ಒಂದು ಏನು ವಾಹಿನಿ ಮೂಲಕ ನೀವು ನನಗೆ ಪ್ರಸ್ತಾಪ ಮಾಡಿರಿ, ಅದಕ್ಕೆ ಏನು ಬೇಕು ನಿಮ್ಗೆ ಉತ್ತರಗಳನ್ನು. ಕರೆಕ್ಟ್ ಸರ್, ಉತ್ತರ ಪ್ರಶ್ನೆ ಅಂತೇನಿಲ್ಲರಿ ಸರ್, ಜನರ ನಿರೀಕ್ಷೆ, ನಿಮ್ಮ ಪರೀಕ್ಷೆ ಎಲ್ಲವೂ ಗೊತ್ತಾಗಬೇಕು. ಆಮೇಲೆ ನಂಗೆ ಇನ್ನೊಂದು ಹೇಳ್ಬೇಕು, ಕರೆ ಹೇಳಕ್ಕೊಂತೀನಿ. ಕಾರ್ಯಕ್ರಮ ನಿಮಿತ್ತ ಹೇಳ್ತಲ್ಲ, ಬಂಡಾಯ ಅಂದ್ರೆ ನಮ್ಗೆ ನೆನಪಾಗದ. ಬಂಡಾಯ ಅಂತ ಯಾವುದೇ ಶಬ್ದ ಕೇಳಿ, ಯಾವಾಗಾದ್ರೂ ಕೇಳಿ, ನವಲಗುಂದ ಒಂದು ಹಿಂಗೆ ಆದೋಕತಿ. ಈಗ ನೀವು ರೈತ ಹೋರಾಟಗಾರಾಗಿ ಬಂದಿರಿ, ಈಗ ಹೋರಾಟ ಮಾಡ್ಲಿಕ್ಕತ್ತಿರಲ್ಲ, ಹೋರಾಟಕ್ಕೆ ಎಷ್ಟು ಯಶಸ್ಸು ಸಿಕ್ಕದ ನಿಮ್ಗ? ನನ್ನ ರಾಜಕೀಯ ಅನ್ಬೋದಾಗ 30 ನಾನು ತಿನ್ರಿ ಸರ್, 30 ನನಗೆ ಗೊತ್ತಿದ್ದ ಮಟ್ಟಿಗೆ ರಾಜಕೀಯ ಹೋರಾಟದಲ್ಲಿ ಒಂದು ಯಶಸ್ವಿ ಆಗೋದು ಬೇರೆ, ರೈತರ ಪರವಾಗಿ ಹೋರಾಟ ಮಾಡಿ ಸಾಕಷ್ಟು ಯಶಸ್ಸನ್ನು ಕಂಡಿರಿ. ರೈತರಿಗೆ ಬೆಳೆ ಪರಿಹಾರ ಬರಲಿಲ್ಲ ಅಂತಕೊಂಡು, ಬೆಳೆ ವಿಮೆ ಬರಲಿಲ್ಲ ಅಂತಕೊಂಡು ಹೇಳಿ ಸಾಕಷ್ಟು ಜನ 10,000 ಹೆಚ್ಚು ಜನರ ಹೋರಾಟ ಮಾಡಿ ಅಂದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಹೋರಾಟಕ್ಕೆ, ನಮ್ಮ ಕ್ಷೇತ್ರಕ್ಕೆ 36,000 ಬೆಳೆ ವಿಮೆ ಕೊಡಿಸುವಂಥ ಹೋರಾಟಕ್ಕೆ ಒಂದು ಮೊದಲೇ ಜಯ ಆದದ್ದು ನಮಗೆ. ಆಮೇಲೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಸಲುವಾಗಿ ಹೋರಾಟ ಮಾಡಿದ್ದಿರ್ಬೋದು, ಬಿ ವಿ ಸೋಮಾಪುರ ವಕೀಲರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಿರ್ಬೋದು, ಇಂದ ನಂಜುಂಡಸ್ವಾಮಿ ಅವರು, ನಮ್ಮ ಬಾಬಾಗೌಡ ಪಾಟೀಲರು ಅವರು ನಮ್ಮಲ್ಲಿ ಹೋರಾಟ ಮಾಡ್ತಕ್ಕಂಥ ಬಂದಂಥ ಸಂದರ್ಭದಲ್ಲಿ ನಾವು ಅವತ್ತ ಕಾಲೇಜ್ ಡೇದಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದಿರ್ಬೋದು, 100-500 ಜನ ಹೋಗಿ ನಾವು ಬೆಂಬಲ ಕೊಟ್ಟಿದ್ವಿ ಅಷ್ಟೇ. ನಾವೇನು ಲೀಡರ್ಗಳಂತೆ ಮಾತಾಡ್ತಿದ್ದೆ, ಅವ್ರಿಗೇನು ನಮ್ಮ ನಾಯಕರು ಬರ್ತಾರೆ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಹೋಗಿ ನಿಲ್ಲುವಂಥ ಪ್ರಯತ್ನ ಮಾಡ್ತಿದ್ವಿ. ಅವರ ಹೋರಾಟದ ಕನಸು ನಾವು ಸ್ವಲ್ಪ ಮುಂದುವರ್ಸುವಂತ ಬಂದಿವ. ನನಸು ಮಾಡಿರಿ ಅಂತೀರಿ ಅಲ್ಲ, ಲೀಡರ್ ಗಟ್ಟಲೆ ಮಾತಾಡ್ತಿರ್ಲಿಲ್ಲ ಅಂದ್ರೆ ಲೀಡರ್ ತರ, ಈಗ ಲೀಡರ್ ತರ ಮಾತಾಡ್ಕೊಂತೀರಿ? ಅಲ್ಲ, ನಾನು ಲೀಡರ್ ಅಂತ ತಿಳ್ಕೊಂಡಿಲ್ಲ. ಹೌದ್ರಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಹೋರಾಟಗಾರ. ಅಲ್ಲ, ನಿಮ್ಗೆ ಅದ ಪ್ಲಸ್ ಪಾಯಿಂಟ್ ಅಂತ. ಅಲ್ಲ, ನಮ್ಮ ಜೀವನ ಹೆಂಗ್ ಬಂದ್ಬಿಟ್ಟದಲ್ಲ. ಆದ್ರೂ ನಿಮ್ಮ 3 ಸೋತ್ 2 ಗೆಲ್ಸ್ಯಾರ, ಏನಂತೀರಿ ನೀವು? ಸೋಲು ಗೆಲುವು ಬೇರೆ. ಈಗ ಹೋರಾಟ ಮಾಡ್ತೀವಿ ಅಂದ್ರೆ ಬರೀ ಗೆಲ್ಲಕ್ಕಂತಾನಲ್ಲ, ಹೌದ್ರಿ, ರೈತರ ಪರ ನಿಲುವು, ಸಾರ್ವಜನಿಕರ ಸೇವೆ, ಜನರ ಪರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದ ನಮ್ದು ಒಂದು ದೊಡ್ಡ ಹೋರಾಟದ ದಾರಿ ಅಂತ ತಿಳ್ಕೊಂಡೇನೆ. ಐ ವಿಲ್ ಕಂಟೆಸ್ಟ್ 2004. ಹೌದ್ರಿ, ಅವ್ರಿಗೆ ಟೋಟಲ್ ಓನ್ಲಿ 13,000. ನಾ ಕಾಲೇಜ್ ಮುಗಿದಕ್ಕೆ ನಿಂತೆ, ಮುಂದೆ 2008 ಮತ್ತೆ ನಿಲ್ಲುವಂತ ಸಂದರ್ಭ ಇತ್ತು. ನಾ ಹೇಳಿದೆ ಇಲೆಕ್ಷನ್ ಸರಿ ಕಾಣ್ತಾ ಇಲ್ಲ, ಯಾಕೆ ಇಲೆಕ್ಷನ್ ನಿಲ್ಲುದು ಅಂತ ಅಂದೆ. ಅವಾಗ ನಮ್ಗೆ ಎಲ್ಲರೂ ಕೊಡಿದ್ರು, ಇಲ್ಲ ಇಲೆಕ್ಷನ್ ಕಾಂಟೆಸ್ಟ್ ಮಾಡಬೇಕು ನೀ ಅಂತ. ಸೆಕೆಂಡ್ ಟೈಮ್ 2008 ನಾ 33,000 ಓಟ್ ತಗೊಂಡೆ, ಆದ್ರೂ ಸೋತೆ. ನಾ ಸೋತ್ನಿ ಅಂತ ನಾನು ಸುಮ್ಮನೆ ಕೊಡಲಿಲ್ಲ, ಎರಡನೇ ಬಾರಿ ಸೋತ್ ನಂತರ ಇನ್ನೇನು ಈ ರಾಜಕಾರಣಕ್ಕೆ ನಮ್ಗೆ ಹೊಂದೊಂದು ಕಾಲದಲ್ಲ ಅಂತ ತಿಳ್ಕೊಂಡೆ. ಆದ್ರೆ ಯುಗ ಯುಗ ಕೂಡಿ ಬಂತು. ಮತ್ತೆ ನಾನು
2018 ಇಲೆಕ್ಷನ್ ಇದ್ದೆ. ಅವಾಗ 43,400 ಓಟ್ ತಗೊಂಡು ಗೆದ್ದೆ. ಬಹಳ ಕಮ್ಮಿ ಅಂತರದಲ್ಲಿ. ಕಮ್ಮಿ ಇಲ್ಲ, 5,000 ಅಂತರದಲ್ಲೇ ಗೆದ್ದೆ. ಸಾರಿ, ಈ ಬಾರಿ ಮತ್ತೆ ನಾನು 4ನೇ ಬಾರಿ ಸೋತೆ. ಹೌದು, 4ನೇ ಬಾರಿ ಸೋತೆ. ನಾನು ಸುಮ್ಕೊಡ್ಲ, ಮತ್ತೆ ಜನರ ಪರವಾಗಿ ಹೋರಾಟ, ಜನರ ಪರವಾಗಿ ಕೆಲಸ, ಮಹದಾಯಿ ಕೆಲಸ ಬಂದವರು, ರೈತರಿಗೆ ಬೆಳೆ ವಿಮೆ ಕೊಡಿಸ್ಬೇಕು, ಇಂತ ಸಾಕತ್ತು ಹೋರಾಟ ಮಾಡ್ಕೋತ. ಅಂದ್ರೆ ನಿಮಗೆ ರಾಜಕೀಯ ಹೋರಾಟದಲ್ಲೂ ಆ ಹೋರಾಟದ ಕಿಚ್ಚಿತ್ತು ಅಂತ ಈ ನವಲಗುಂದದ ಕಿಚ್ಚಿತ್ತು? ನಾನು ಎಂ ಎಲ್ ಎ ಹಾಕಿರೋದು ನಾನು ತಿಳ್ಕೊಂಡಿರಲಿಲ್ಲ. ಹೌದ್ರಿ, ಎಂ ಎಲ್ ಎ ಕಾಂಟೆಸ್ಟ್ ಮಾಡ್ತೀನಿ ಅಂತೂ ನಾ ತಿಳ್ಕೊಂಡಿಲ್ಲ. ನಾನು ಇಂಜಿನಿಯರಿಂಗ್ ಹೋಗಿ ಓದಿ ಇಂಜಿನಿಯರ್ ಆಗ್ಬೇಕಂದವ. ಹೌದು, ಮುಂದೆ ಕಾಲೇಜ್ ಇಲ್ಲ ಈ ರಾಜಕಾರಣಕ್ಕೆ ಬರ್ಬೇಕು ಅಂತೇಳಿ ಇಂಜಿನಿಯರಿಂಗ್ ಬಿಟ್ಟು ಐ ಎಮ್ ಬಿಕಾಮ್ ಸ್ಟೂಡೆಂಟ್ ಆದೆ. ಐ ಎಮ್ ಕಾಮರ್ಸ್ ಸ್ಟೂಡೆಂಟ್. ಹೌದ್ರಿ, ಮುಂದೆ ಅದೇ ರೀತಿಯಾಗಿ ಹೋರಾಟ ಮಾಡ್ಕೊಂತ ಬಂದಾಗ ನನಗೇನು ಅನಿಸ್ತು, ಜನರ ಸೇವೆ ಮಾಡ್ಬೇಕಾದ್ರೆ ಒಂದು ಅಧಿಕಾರ ಇರಬೇಕು. ಆ ಇದಕ್ಕೆ ಹೋರಾಟ ಬಂದು ದೊಡ್ಡ ಯಶಸ್ಸು ಕಂಡೆ ನಮ್ಮ ಕ್ಷೇತ್ರದಾಗ. ಸಾರ್ವಜನಿಕ ನಾನು ಹುಡ್ಕೊಂಡು ಹೇಳಬಾರ್ದು, ಎವ್ರಿ ಮಂಗಳವಾರ, ಇವತ್ತು ಮಂಗಳವಾರ ನಾನು ಜನರ ಜನಸಂಪರ್ಕ ಸಭೆ ಅಂತ ಮಾಡ್ತೀನಿ. ಬೆಳಿಗ್ಗೆ ಇವತ್ತು 6:30-7 ಗಂಟೆಗೆ ಸ್ಟಾರ್ಟ್ ಆದದ್ದು, ಇಲ್ಲಿವರೆಗೂ ನಾವು ವಿತೌಟ್ ರೆಸ್ಟ್ ಕೆಲಸ ಮಾಡಿದ್ದೀವಿ. ನೋಡಿ ಬಿಡ್ರಿ, ನೋಡಿದ್ವಿ, ನನ್ನ ಕಚೇರಿ ಬರ್ತಾರ, ಸಣ್ಣ ಪುಟ್ಟ ಸಮಸ್ಯೆ ಹೇಳ್ತಾರ, ಅವ್ರಿಗೇನು ಬಗೆಹರಿಸುವಂಥ ವ್ಯವಸ್ಥೆನ ನಾನು ಮಾಡುವಂಥ ದೇವರ ಶಕ್ತಿ ಕೊಟ್ಟಾರ. ನಾನು ಒಂದು ಅವತ್ತು ನಾನು ಎಂ ಎಲ್ ಎ ಆದಾಗ ನಾವು JDS ಗೆದ್ದಿದ್ದೆ. ಹೌದ್ರಿ, ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ಅವತ್ತು ನಮ್ಮ ನಾಯಕರು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಇಲ್ಲ ನೀನು ಹೋರಾಟ ಮಾಡ್ಕೊಂಬರ್ತೀನಿ, ನಮ್ಮ ಪಾರ್ಟಿ ಸೇರ್ಬೇಕು ಅಂತಂದಾಗ ಡಿಸೆಂಬರ್ ಸೇರ್ತಕ್ಕಂಥ ತೀರ್ಮಾನ ಮಾಡಿದೆ. 18ನೇ ತಾರೀಕು ನಾನು ಸೇರಿದೆ. ಸೇರಿ ನನಗೆ ಏನು ಅನ್ನಿಸ್ತಂದ್ರೆ, ಸಿದ್ದರಾಮಯ್ಯನವ್ರು ಮಾಡ್ತಕ್ಕಂಥ ಕೆಲಸಗಳು, ಅವನದು ಕೂಡ ಹೋರಾಟ ಮಾಡ್ಕೊಂಬಂದವ್ರು. ಆಮೇಲೆ DK ಶಿವಕುಮಾರ್ ಸಾರು ಅಧ್ಯಕ್ಷರಾಗಿ ಅವ್ರು ಮಾಡ್ತಕ್ಕಂಥ ಸಂಘಟನೆನ ನಾನು ನೋಡಿ ಕಾಂಗ್ರೆಸ್ ಪಾರ್ಟಿ ಸೇರಿನಿ. ಕಾಂಗ್ರೆಸ್ ಅಲ್ಲಿ ಲಿಸ್ಟ್ ಏನು ಕೆಲಸ ಮಾಡಕತ್ತೀನಿ, ನನ್ನ ಕ್ಷೇತ್ರಕ್ಕೆ ಏನ್ ಬೇಕಷ್ಟು ಅನುದಾನ ಕೊಡಕತ್ತಾರ. ಯಾವ ಕೆಲಸನೂ ಇವತ್ತು ನಮ್ಮಲ್ಲಿ ನಿಂತಿಲ್ಲ. ಹೈಯೆಸ್ಟ್ ನಿಮ್ಗೆ ಗೊತ್ತಿಲ್ಲ, ನಾನು ಚಕ್ರಿ ರೋಡ್ ಮಾಡಿದ್ವಿ ಸರ್. ಗೊತ್ತ್ರಿ, ಚಕ್ರಿ ದಾರಿ ಹರಿಕಾರ ಅಂತ ಕರೀತಾರ. ಆಮೇಲೆ ಹೇಳ ನನ್ನ ಕಡೆ ಸರ್ ಹೇಳಿದ್ರೆ ಎಲ್ಲಿಗೆ ಬಂದಿದೆ ಅಂದ್ರೆ, ರೈತರ ಇನ್ವಾಲ್ವ್ಮೆಂಟ್ ನಂದೇನು ಅದ್ರ ಡ್ಯೂಟಿ ಇಲ್ಲ. ಒಂದು ರೋಡ್ ಮಾಡ್ಬೇಕಾದ್ರೆ ಮಾಡಕ್ ಹೋಗ್ತಾರೆ, ನಾನು ಏನ್ ಹೇಳಕ್ಕೋಗಲ್ಲ. ಇವತ್ತು ನಿಮ್ಗೆ 10 ಫೀಟ್ 12 ಫೀಟ್ ಇದ್ದ ರೋಡನ್ನ 33 ಫುಟ್ ರೋಡ್ ಆಗಲ್ಲ ಮಾಡ್ಯಾರ. ಹೌದ್ರಿ, ಮಾಡಿ 79 ರೋಡ್ ಕಂಪ್ಲೀಟ್ ಮಾಡಿದೆ, 239 ಕಿಲೋಮೀಟರ್ಸ್. ನನಗೆ ಭಾಳ ದೊಡ್ಡ ಸಂತೋಷ ಅಂದ್ರೆ, ಚಕ್ಡಿಗೆ ಹೋಗ್ಲಿಕ್ಕೆ ಜನರು ಹೋಗ್ಲಿಕ್ಕೆ, ಚಕ್ಡಿ ಹೋಗ್ಲಿಕ್ಕೆ, ದನಗಳು ಅಡ್ಡಾಡ್ಲಿಕ್ಕೆ ದೊಡ್ಡ ಶಕ್ತಿ ಕೊಟ್ಟಂತ ಸಮಾಧಾನ ಅದು. ನೋಡ್ಕೊಂಬಂದ್ವಿ ನಾವು, ನೋಡ್ಕೊಂಬಂದ್ವಿ. ಮತ್ತೆ ಒಂದ್ ಪ್ರಶ್ನೆ ಬಂತಂದ್ರ, ಜಾಸ್ತಿ ರೋಡ್ ಮಾಡಿದ್ರೆ ರೈತರು ಸ್ವಲ್ಪ ಇದು ಮಾಡ್ಕೊಳಲ್ಲ ಅನ್ರಿ? ನಮ್ಮಲ್ಲಿ ಅವರೇ ಅಲ್ಲಿ ಮಾಲಕ್ರ, ನಾನು ಏನು ಹೇಳಂಗಿಲ್ಲ, ಅವರೇ ನಿಂತು ಮಾಡಿಸ್ಕೋತಾರೆ. ನಾ ಇಟಾಚಿ ಕಳಿಸ್ತೀನಿ, JCB ಕಳಿಸ್ತೀನಿ, ನಿಂಚ ಜಾಗಕ್ಕೂ ಜಗಳ ಆಗ್ತಿರ್ತಾವಲ್ಲ. ಇಲ್ಲ, ಹಿಂದಲ್ಲಿ ಹಿರಿಯರು ಏನ್ ಮಾಡ್ರ, ನಮ್ಮಲ್ಲಿ ಒಂದು ದೊಡ್ಡ ಭೂಮಿ ಇದು. ಹೌದು, ಸಣ್ಣ ಭೂಮಿ ಇಲ್ಲ ನಮ್ಮಲ್ಲಿ. ಎಲ್ಲಾ ರೈತರು ಅವಾಗಿನ ಹಿಂದಲ್ಲಿ ಹಿರಿಯರು ರಸ್ತೆ ಬಿಟ್ರ ನಮ್ಮಲ್ಲಿ 33-40 ಫುಟ್ ಆಗಲ್ಲ, ಅದು ವಿತ್ ರೆಕಾರ್ಡ್ ಆಗದ. ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಾಂಡ್ ಮೇಲೆ ಬರ್ಕೊಡ್ತಾರೆ ರೈತರು, ನಾವೇನು ತಕರಾರು ಮಾಡಂಗಿಲ್ಲ, ನೀವು ಕೆಲಸ ಮಾಡ್ರಿ ಅಂತ. ಇದಕ್ಕಿಂತ ಪುಣ್ಯಕ್ಷೇತ್ರ ಇನ್ಯಾವ್ದೈತಿ? ಮಾತ್ ಬಂದ್ಬಿಡ್ತೇಳಿ ಹಂಗಾಗ್ತದ ಸರ. ಇನ್ನೊಂದ್ ದಿನ ಕೇಳಾಕೊಂತಿದ್ದೆ, ನೀವು ರೈತಾಪಿ ಮಂದಿ, ರೈತ ಕುಟುಂಬದಿಂದ ಬಂದವರು, ರೈತ ಹೋರಾಟದಿಂದ ಬಂದವರು, ಎಲೆಕ್ಷನ್ ಆಗ ಬರಲ್ ಬಿಡಪ್ಪ ಅಂತ ಅನ್ಕೊಂಡು ಸುಮ್ ಕುಂತಾರು. ಆದ್ರೆ ಅವಾಗಿನ ಎಲೆಕ್ಷನ್ಗೂ ಈಗಿನ ಎಲೆಕ್ಷನ್ಗೂ ಬಹಳ ವ್ಯತ್ಯಾಸ ಐತಿ, ಅದನ್ನ ನಾನು ಹೇಳ್ಬೇಕಾಗಿಲ್ಲ. ನಿಮ್ಗೆ ಗೊತ್ತಾಯ್ತು, ರೊಕ್ಕದ ವಿಚಾರದಾಗ ಬಹಳ ಖರ್ಚು ಮಾಡ್ಬೇಕಾಗ್ತದ. ಇಲ್ಲ, ಇದು ಕಮರ್ಷಿಯಲ್ ಆಗ್ತಾ ಇದೆ, ಬರ್ಬರ್ತ ಬರ್ಬರ್ತ. ಆದ್ರೆ ನನ್ ಕ್ಷೇತ್ರ ಹಂಗಿಲ್ಲ. ಹೌದ್ರಿ, ಐ ವೆರಿ ಕಾನ್ಫಿಡೆಂಟ್. ಯಾ ರೊಕ್ಕದ ಮುಂದೆ ನಾವೆಲ್ಲ ತಡೀತಿದ್ವಿ, ರೊಕ್ಕ ಆಟಾಡಿದ್ರೆ ಅಪೋಸಿಟ್ ಪಾರ್ಟಿ ಖರ್ಚು ಮಾಡ್ತಕ್ಕಂತ ವ್ಯವಸ್ಥೆ ಹೋದ್ರೆ ನಾವೆಲ್ಲಿ ಗೆಲ್ಲಕ್ ಸಾಧ್ಯ? ಹಂಗಂತೀರಿ? ಹಂಗ ನಮ್ ಜನರು ವಿಶ್ವಾಸ ಐತೆ ಅಂತ ಗೆದ್ದೇನ. ಬರೇ ದುಡ್ಡ ಖರ್ಚು ಮಾಡಿ ಗೆಲ್ತೀವಿ ಅಂತ. ಖರ್ಚು ಮಾಡ್ಬೇಕು, ಖರ್ಚು ಆಗಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅದಕ್ಕ ನಿಲ್ಲೋದಿಲ್ಲ, ನಿಲ್ಲೋದಿಲ್ಲ. ಈ ಬಾರಿ ನನಗೆ 86,000 ಹೆಚ್ಚು ಓಟ್ ಹಾಕಿದ್ರು. ಹೌದ್ರಿ, ಹೌದ್ರಿ. ಲೀಡ್ 22,199. ಹೌದ್ರಿ, ಮತ್ತೆ ಅದು ಸರಳ. ನನ್ನ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ, ನವಲಗುಂದ, ಅನ್ನಿಗಿರಿ ತಾಲೂಕು, ಹುಬ್ಳಿ ತಾಲೂಕು, ಹೌದ್ರಿ, 3 ತಾಲೂಕು ಜನರು ನನಗೆ ಓಟ್ ಹಾಕ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕ್ರಿ, ನಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ವಿ. ಇಲ್ಲಿ ಯಾವುದೇ ಕ್ಷೇತ್ರ ಅಂತ ಹೇಳಿದ್ರು ಕೂಡ ಅವರ ಸಮುದಾಯ, ಜಾತಿ ಎಲ್ಲ ತಾಂಡವ ಆಡ್ತಾ ಇದೆ. ಇಲ್ಲಿ ನಿಮ್ಮ ಸಮುದಾಯದ ಕಡಿಮೆ ಮತಗಳಿದ್ರು ನೀವು ಗೆದ್ಕೊಂಡು ಬಂದಿದ್ದೀರಲ್ಲ. ನಾನು ಜಾತಿನ ಮಾಡಲ್ಲ. ಅಲ್ಲ, ಅದನ್ನ ಕೇಳ್ಬೇಕು, ಮಾತಾಡಬಾರ್ದು, ಆದ್ರೂ ಮಾತಾಡ್ಬೇಕಾಗಿತ್ತು. ಸರ್ವ ಧರ್ಮ ನಮ್ಮ, ಮಾಡಿದ್ರೆ ರಾಜಕಾರಣ ಎಲ್ಲಾನು ಕಟ್ಕೊಂಡು ಮಾಡ್ತೇನೆ, ಇಲ್ಲಾರು ಹೊಲಕ್ಕೆ ಹೋಗ್ತೇನೆ. ಎರಡ ಇನ್ನೊಂದ್ಸರಿ ಹೇಳ್ರಿ, ಚಲೋ ಹೇಳಿದ್ರಿ ನೀವು. ಇಲ್ಲ, ನಂದು ಭಾವನೆ ಏನಂದ್ರೆ,
ಈ ಜಾತಿ ಅನ್ನೋದು ಐತಲ್ಲ ಬೇಕದು, ಬೇಡ ಬೀಗತನ ಮಾಡಕ್ಕೆ, ಕನ್ಯೆ ನೋಡಕ್ಕೆ, ಕನ್ಯೆ ಕೊಡಕ್ಕೆ ಅಷ್ಟೇ. ಈಗ ಅದು ಬಿಟ್ಟು ಬೀಗತನ ಅವರ ಮಾಡ್ಕೊಳಕತ್ತಾರ, ನಾವೇನು ಕನ್ಯೆ ನೋಡ್ಬೇಕಾಗಿಲ್ಲ. ಅಂತ ಪರಿಸ್ಥಿತಿ ಒಳಗೆ ಅದನ್ನ ಬಹಳ ಚರ್ಚೆ ಮಾಡಬಾರ್ದು ನಮ್ಮಂತ ರಾಜಕಾರಣಿಗಳು. ಹೌದು, ಮತ್ ನನಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಗೆದ್ದು ಬರ್ತೀನಿ. ಅದೊಂದು ಯಾಕೆ ಸರ್ವಧರ್ಮದವ್ರು ಗೆಲ್ಲಿಸ್ತಾರ ಮಾತ್ ಪ್ರಸ್ತಾಪ ಮಾಡಿದ್ ಯಾಕಂದ್ರೆ ಅದ್ರ ಮೇಲೆ ನಿಲ್ಬೇಡ್ರಪ್ಪ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಆಗ್ಬೇಕು. ಎಂದೂ ನಾನು ಕೌಂಟ್ ಮಾಡಿಲ್ಲ ನೋಡಿ, 13,000 ಫಸ್ಟ್ ಟೈಮ್, ಹೌದ್ರಿ, ಸೆಕೆಂಡ್ ಟೈಮ್ 33,000, ನಾ ಗೆದ್ದಾಗ 43,000, ಮತ್ ಸೋತಾಗ 45,000, ಮತ್ ನಾನು ಈ ಬಾರಿ ಗೆದ್ದಾಗ 86,000. ಅಂದ್ರೆ ನಿಮ್ಮನ್ನ ಮೇಲೆ ಎರಸ್ಕೊಂಡು ನಮ್ಮ ಮಾಸ್ ಕಾರ್ಡ್ ಹೆಚ್ಚು ಮಾಡ್ಯಾರ ನಮ್ ಜನ, ಮಾಸ್ ಕಾರ್ಡ್ ಏನ್ ಕಡಿಮೆ ಮಾಡಿಲ್ಲ, ಪರ್ಸೆಂಟೇಜ್ ಪ್ರೋಗ್ರೆಸ್ ಐತಿ, ಪ್ರೋಗ್ರೆಸ್ ಆಗ್ಯಾದೇನು. ಅದಕ್ಕೆ ಇವತ್ತ ಒಂದು ಪ್ರೋಗ್ರೆಸ್ ಒಂದ್ ಕಡೆ ಪ್ರೋಗ್ರೆಸ್ ಯಾಕೆ ಮಾಡ್ತಾರ ಜನ, ನಾವು ಮಾಡ್ತಕ್ಕಂತ ಜನಸೇವೆ. ನಾನೊಬ್ಬ ಜನಸೇವಕ ಅಂತ ತಿಳ್ಕೊಂಡ ಹೊರತಾಗಿ ಇದೇನು ದೊಡ್ಡ ಅಧಿಕಾರ ಅಂದ್ರೆ ನಮ್ ಇದು ತಲೆ ಮೇಲೆ ಇಡುದ ಅಂತ ತಿಳ್ಕೊಂಡೇ ಇಲ್ಲ. ಏ ಎಮ್ ಎಲ್ ಎ ಆಗಿ ನೀ ಎಲ್ಲಿ ಬೇಕಲ್ಲಿ ಹೋಗ್ಬಾರ್ದು ಅಂತಾರ, ನಾ ಎಲ್ಲಾ ಕಡೆ ಹೋಗ್ತೇನೆ, ಯಾರ ಮನೆಯಾಗ ಹೋಗ್ತೇನೆ ಅಲ್ಲಿ ಹೋಗಿ ಚಾ ಕುಡಿತೀನಿ, ಅವ್ರು ಏನ್ ತಿಂತಾರ ಅಂತ ತಿಂತೀವಿ, ಏನ್ ಏನ್ ತಪ್ಪೈತಿ. ಅಲ್ಲ ಮತ್ತೆ ಎಮ್ ಎಲ್ ಎ ಹಂಗಿದ್ರೆ ಜನಕ್ಕೆ ಇಷ್ಟ ಆಕಾರ್ರಿ. ಈ ನೋಡಿ ಜನರಿಗೆ ಏನ್ ಇರ್ತಕ್ಕಂಥದ್ದು, ಹಳ್ಳಿ ಹಳ್ಳಿ ಹೋದಾಗ ಬರೇ ಮನೆ, ನಮ್ಮ ಮನೆ ಇಲ್ರಿ, ನಾವ್ 4 ಮಂದಿ ಅಂತ ಬರ್ತೇವಿ, ನಾವ್ ಹೆಂಗಿರ್ಬೇಕ್ರಿ, ಈಟ್ ಮನೆ 4 ಮಂದಿ ಇದೀವ್ರಿ, ಕೇಳಿ 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 ಸಾಕಾಗಿತ್ತು. ಅದಕ್ಕೆ ನಾನು ನವಲಂದಾಗ 41 ಎಕರೆ ಜಮೀನು ಸರ್ಕಾರದಿಂದ ಖರೀದಿ ಮಾಡಿ ಮತ್ತೆ ಈ ಮೊನ್ನೆ 5.5 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಅವ್ರು ಕೊಟ್ರು ಸಚಿವರಾಗಿ, 5.5 ಕೋಟಿ ರೂಪಾಯಿ ಮತ್ತೆ 32 ಎಕರೆ ಜಮೀನು ಖರೀದಿ ಮಾಡಿ ಒಟ್ಟ 3,000 ಜನರಿಗೆ ಇವತ್ತು ಹಕ್ಕು ಪತ್ರ ಕೊಡ್ತಕ್ಕಂಥ ತೀರ್ಮಾನ ಮಾಡಿ, 1,000 ಮನೆ ಕಟ್ತಕ್ಕಂಥ ತೀರ್ಮಾನ ಫಸ್ಟ್ ಫೇಸ್ ನಾಗ ತೀರ್ಮಾನ ಮಾಡೀನಿ. ಅದೇ ಅನ್ನಿಗಿರಿ ಟೌನ್ನಾಗ 19 ಎಕರೆ ತೊಗೊಂಡಿನಿ, ಅಲ್ಲಿ ಮಾಡಿದ್ದೀನಿ, ಒಂದು ಹಳ್ಳಿಗೆ 10 ಎಕರೆ 5 ಎಕರೆ ರೈತರನ್ನ ಮನವೊಲಿಸಿ ಖರೀದಿ ಮಾಡೀನಿ. ಇವತ್ತು ಒಂದು 1,000 ಮಂದಿಗೆ ಒಂದು 10,000 ಮಂದಿಗೆ ಮನೆ ಕಟ್ಟಿಸ್ಕೊಂಡೆ ಅಂದ್ರೆ ಅದೇ ದೊಡ್ಡ ಸಂತೋಷ ಎದ್ರಿಗೆ ಚಂದ್ರ. ಯಾವಾಗಲೂ ಒಬ್ಬ ಶಾಸಕನಾದ ಅವನಿಗೆ ಬಡವ್ರ ಪರವಾಗಿ, ರೈತರ ಪರವಾಗಿ, ಸರ್ವ ಸಾಮಾನ್ಯರ ಪರವಾಗಿ, ಜನರ ಪರವಾಗಿ ಕೆಲಸ ಮಾಡಕ್ ಸಾಧ್ಯ ಐತಿ. ಇವತ್ತು ನವಲಗುಂದ ಅನ್ನಿಗಿರಿ ಟೌನ್ ಎರಡು ಡೆವಲಪ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಕನಸು ನಾ ಇಟ್ಕೊಂಡೇನೆ, ಸಕ್ಸೀಡ್ ಕನಸಿನ ಬಗ್ಗೆ ಮಾತಾಡ್ತೀನಿ ನಾನು ಮುಂದೆ. ಅದು ಸರ್, ಆದ್ರೆ ಈ ಗುಣಗಳು ಅಷ್ಟೇ ಇದ್ರೆ ಸಾಕಾಗತ್ತೆ ಅಂತ ನೀವು ಧೈರ್ಯವಾಗಿ ಘಂಟಾಘೋಷ ಹೇಳಕ್ ಸಾಧ್ಯ? ಸೇವಾ ಮನೋಭಾವ ಒಂದಿದ್ರೆ ಸಾಕಪ್ಪ ಶಾಸಕ ಆಗಕತ್ತೆ ಎದಿ ಮುಟ್ಕೊಂಡು ಹೇಳ್ಬೋದ? ನಾನು ಎಲ್ಲಾರು ಸತ್ಯ ಹರಿಚಂದ್ರ ಅಂತ ಹೇಳಂಗಿಲ್ಲ, ನಾನು ಅದಕ್ಕೆ ಇದೇನಂತೂ ಅನ್ನಂಗಿಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಈಗ ಊಟ ಮಾಡಿದ್ವಿ ನಾವು, ಹೌದ್ರಿ, ಈ ಉಂಡಿ ತಿಂದ್ವಿ, ಹೌದ್ರಿ, ಉಂಡಿ ಚಲೋ ಇದೆ, ನಾನ್ ತಿನ್ಬೇಕ್ರಿ. ನೀವ ಗೆಸ್ಟ್ ಆಗ್ಬಿಡ್ತೀರಿ ನಮ್ಮನಿಗೆ ಬಂದ್ರೆ, ನೀವು ಗೆಸ್ಟ್ ಹಾಕ್ರೆ ನಾನ್ ನಿಮ್ಮನೆ ಹಾಕ್ರಿ. ರವಾ ಉಂಡಿ ತಿನ್ರಿ, ನಮ್ಮ ಉತ್ತರ ಕರ್ನಾಟಕ ಬೇಸನ್ ಉಂಡಿ ತಿನ್ರಿ, ನಮ್ಮ ಚುನ್ಮರಿ ಇದನ್ ತಿನ್ರಿ, ಅದ್ರ ಮಹತ್ವನ ಬೇರೆ. ಉತ್ತರ ಕರ್ನಾಟಕ ಸ್ಪೆಷಾಲಿಟಿ ಅಂದ್ರೆ ಇದು, ನಮ್ದು ಬೇರೆ ಇಲ್ಲ. ಅದಕ್ಕೆ ನಂದೇನಂದ್ರೆ ಇವನೇನ್ ನಾವು ತಿನ್ಬೇಕು ಅಂತ ನಮ್ಗೆ ಅಪೇಕ್ಷೆ ಬರ್ತಲ್ಲ, ಹಂಗಿದ್ದಾಗ ನಮ್ಮ ಉತ್ತರ ಕರ್ನಾಟಕ ಜನ ಒಂದ್ಸಲ ವಿಶ್ವಾಸ ಮಾಡಿಬಿಟ್ರೆ ಏ ಬೇಕಾದಾಗ ಲಂಬ ಕೊಂಡಡ್ಡಿ ಅಂತ ಒಂದ್ಸರಿ ವಿಶ್ವಾಸ ಮಾಡ್ತಾರೆ, ಶ್ವಾಸ ಇರೋವರೆಗೂ ವಿಶ್ವಾಸ ಇರ್ತಾರೆ. ನಿಮ್ಗೆ ಅನುಭವ ಹೆಂಗಿರ್ತೈತೆ ಹೇಳ್ರಿ ಸರ್. ನಾವು ಓಣಿಗೆ ಒಣಗಿ ಬೆಳಿಗ್ಗೆ ವಾರ್ಡ್ ವಿಜಿಟ್ ಹೋಗ್ತೀವಿ, ಅವ್ರೊಂದು 1/4 ಕಪ್ ಚಾ ಕುಡಿಬಾ, ಅವ್ರ ಮನೆಗೆ ಏನ್ ಮಾಡ್ತಾ ಅದು ಕೊಡ್ಬೇಕು ಅಂತ ಆ ಪ್ರೀತಿ ಐತಲ್ಲ, ಅದಕ್ಕಿಂತ ಹೆಚ್ಚಿನ ಯಾವ್ದಿಲ್ಲ. ಇಲ್ಲ ಅದ್ರಲ್ಲಿ ಅಗದಿ ಬಿಡ್ರಿ, ಅದ್ರಲ್ಲಿ ಬೇರೆ ಬೇರೆ ಮಾತು ಬರಲ್ಲ ಸರ್. ಈಗ ಎಲೆಕ್ಷನ್ ಆಗ ಟೈಮಿಗೆ ಒಂಥರ ಡವಡವ ಇರ್ತೈತಿ ಶಾಸಕರಿಗೆ, ಗೆದ್ರೆ ಸಾಕಪ್ಪ ಅಂತ ಇರ್ತದ, ಆ ರಿಸಲ್ಟ್ ಬರುವಾಗ ಒಂಥರ ಟೆನ್ಷನ್ ಇರ್ತದ, ಸಹಜವಾಗಿರ್ತದ. ಗೆದ್ದ ತಕ್ಷಣ ನಿಮಗೆ ಅನಿಸಿದ್ದೇನೆ, ಏನೇನು ಕೆಲಸ ಮಾಡ್ಬೇಕು ನಾನು ಅಂತ ಅನ್ಕೊಂಡ್ರಿ ನೀವು? ಬಹಳ ಜನ ಕೊಂಡ್ರೆ ಡೈಲಿ ಗೆಲ್ತಾ ನಾನು ಅಂತ ಭಾವನೆ ಇದ್ರು. ನಾ ಎಷ್ಟು ಕಾನ್ಫಿಡೆಂಟ್ ಇದ್ದೆ ಅಂದ್ರೆ ಐ ಆಮ್ ಶ್ಯೂರ್ ಮೈ ಗೆಲ್ತೇನೆ ಅಂತ. ಗೆಲ್ತೆ ಅಂದಾಗ ಎಲ್ಲರೂ ಸ್ವಲ್ಪ ಟೆನ್ಷನ್, ಅವ್ರಿಗೆ ಅಪೋನೆಂಟ್ಗೆ ಟೆನ್ಷನ್, ಫಸ್ಟ್ ಇದ್ರಾಗ ಸ್ವಲ್ಪ ಲೀಡ್ BJP ಅಂತ. ಅವಾಗ ನಮ್ಮವ್ರು ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಟ್ರು, ನಾ ಬೇರೆಯವ್ರ ಮನೆಗೆ ಆರಾಮ್ ಕೂತ್ಬಿಟ್ಟೆ. ಬೇರೆಯವ್ರ ಮನೆ ಕೂತಾಗ ನಾ ಏನ್ ಹೇಳ್ಬೋದು ಅಂತ, ನನ್ ರಿಸಲ್ಟ್ ಗೆಲ್ತೀನಿ, ನಮ್ ಜನರ ಮೇಲೆ ನನಗೆ ವಿಶ್ವಾಸ ಐತಿ. ನೀವೆಲ್ಲಿದ್ರೆ ನಿಮ್ಮ ಮನೆಗೆ ಇರಲಿಲ್ಲ, ನೀವು ರಿಸಲ್ಟ್ ನೋಡಕ್ ಕುಂತಾಗ ಬೇರೆಯವ್ರ ಮನೆ ಕೂತ್ ಟೆನ್ಷನ್ ಇದು ಸ್ಟಾರ್ಟ್ ಆಗತ್ತೆ ಅಂತ. ಸ್ವಲ್ಪ ಆರಾಮ ಇರೋಣ ಕೂತಾಗ ನಾ ಗೆಲ್ ನನ್ ರಿಸಲ್ಟ್ ಮತ್ತ ಲೀಡ್ ಆಗತ್ತೆ, ನಾ ಅಷ್ಟೋ ಫ್ರೀ ಆಗ್ಬಿಡ್ತೆ. ನಂದು 10,000 ಲೀಡ್ ಆದ್ಮೇಲೆ ನಮ್ಮ ಮನೆಗೆ ಬಂದೀನಿ. ಅದ್ರ ಅರ್ಥ ನಾ ಸೋಲು ಗೆಲು ಕುಡಿಯ ನೋಡ್ದ, ಹಂಗಾಗಿದೆ. 3 ಬಾರಿ ಸೋತಿ 8 ಬಾರಿ ಗೆದ್ದವನ ನಾ ಹೇಳ್ದಲ್ಲ ನಿಮ್ಗೆ, ಗೆದ್ರ ಅವನವನ ವಿಧಾನಸೌಧಕ್ಕೆ ಹೋಗಿ ಇಲ್ಲ ಹೊಲಕ್ಕೆ ಹೋಗುದು, ಯಾವ್ದು ಗೆದ್ರ ವಿಧಾನಸೌಧದ ಇಲ್ಲ ಅಂದ್ರೆ ಹೊಲ ಹೊಲ ಆ ತೀರ್ಮಾನ ಮಾಡ್ಕೊಂಡವ್ರಲ್ಲ. ಈಗ ಹೊಲಕ್ಕೆಲ್ಲ ಹೋಗ 100% ಡೈಲಿ 1 ಅವರ್ ಹೋಗುದ, ಹೌದ್ರಿ, ಟೈಮ್ ಸಿಕ್ಕಾಗ.
ವಾರದಾಗ ಒಂದ್ ದಿವಸ ಎರಡು ದಿವಸ ಹೋಗ್ತೇನೆ, ರೆಗ್ಯುಲರ್ ಹೋಗಲ್ಲ. ಆದ್ರೆ ನನಗೆ ಹೊಲಕ್ಕೂ ಆ ಚಟ ಬಿಡೋದಲ್ಲ, ಪ್ರಕೃತಿ ಹೋಗ್ತೇನೆ, ದನಗಳು ನೋಡ್ತೀನಿ, ಅವ್ ಏನೇನು ಇದು ಮಾಡ್ತಾರ ಅಂತ ನೋಡ್ತೀವಿ, ಸಂದರ್ಭ ಇದ್ರೆ ಸಗಣಿ ಬೆಳಿತೀವಿ, ನಮ್ಗೇನು ಅದು ಇನ್ ಮುಂದೆ ಆಗೋದಲ್ಲ. ಈಗ ನಿಮ್ಗೆ ಇನ್ನೊಂದು ಕೇಳ್ಬೇಕು, ಜನರಿಗೂ ಕ್ಯೂರಿಯಾಸಿಟಿ ಇರ್ತದೆ. ಈಗ ಈ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಒಂಥರ ಟೆನ್ಷನ್ ಇರ್ತದಲ್ಲ, ಹಂಗೆ ನಿಮ್ಮ ರಿಸಲ್ಟ್ ನೋಡುವಾಗ ಆ ಟೈಮಲ್ಲಿ ಏನೇನು ಮಾಡ್ತಿರ್ತೀರಾ? ಒಂದು ಸ್ವಲ್ಪ ಏರುಪೇರಾದಾಗ ದೇವ್ರ ಧ್ಯಾನ ಮಾಡ್ತಿರೋ ಅಥವಾ ಆರಾಮ ಇರ್ತಿರೋ, ಮಕ್ಕಂತಿರೋ, ಟಿವಿ ಆರಾಮಿದ್ದೀನಿ ನಿಮ್ಗೆ ಹೇಳ್ತೇನೆ ಹೇಳ್ರಿ. ರಿಸಲ್ಟ್ ಕಡಿಮೆ ಬಂದಾಗ ಸ್ವಲ್ಪ ಡೆಸ್ಪರೇಟ್ ನ್ಯಾಚುರಲಿ ಅನಿಸ್ತ. ನನಗೆ ಎಷ್ಟು ಕಾನ್ಫಿಡೆಂಟ್ ಇರ್ತಾರೆ, ಈ ಸಲ ನಾ ಗೆಲ್ಲೋ ಫಿಕ್ಸ್. ನಾ ಈ ಚುನಾವಣೆ ಪೂರ್ವದಲ್ಲಿ ನಾ 25,000 ಲೀಟರ್ಗೆ ಹೇಳ್ತೇನೆ ಅಂತ ಲಾಸ್ಟ್ ಸ್ಪೀಚ್ನಾಗ ಹೇಳಿದ್ದಲ್ಲ. ಜನರು ವಿಶ್ವಾಸ ಹೆಂಗಿದೆ ಅಂದ್ರೆ ಯೋಬ ಕೆಲಸ ಮಾಡ್ತಾನ ಕರ್ದಲ್ಲಿ ಬರ್ತಾನೆ ಇವ ನಮ್ಮ ಹುಡುಗ, ಆ ಭಾವನೆ ಬಂದ್ಬಿಟ್ಟಿರ್ತದೆ ಯಾರಿಗಿಂತ ಯಾಕೆ ಹೋಗೋದು ಹಂಗೈತ್ರಿ. ಆ ಜನರು ವಿಶ್ವಾಸ ಹಂಗಿದೆ. ಈಗ 2021 ಒಂದ್ ವರ್ಷ ಇರ್ತೀರಿ, ಈಗ ಬೇರೆ ಪಕ್ಷಕ್ಕೆ ಬರ್ತೀರಿ 21 ನಂತರ, ಹೆಂಗ್ ಏನ್ ಮೇಜರ್ ಡಿಫ್ರೆನ್ಸ್ ಜೆ ಡಿ ಎಸ್ ಗೂ ಕಾಂಗ್ರೆಸ್ ಗು ತಾವ್ ಕಂಡ್ಕೊಂಡಿದ್ದ? ನಾನು ರಾಜಕೀಯವಾಗಿ ಜನತಾದಾಗ ಬೇಸಾಯ್ತವಾಗ ನಾನು ಒಬ್ಬ ಹಳ್ಳಿಯೊಳಗಿದ್ದ, ನನ್ನ ಕರ್ಕೊಂಡೋಗಿ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ರು ಬೈರೇಗೌಡರು, ಅವ್ರು ಸಿದ್ದರಾಮಯ್ಯ ಇದ್ರು, ಎಂ ಪಿ ಪ್ರಕಾಶ್ ಇದ್ರು, ಕೃಷ್ಣ ಬೈರೇಗೌಡರು ತಂದೆ ಬಹಳ ಅದ್ಭುತ ಲೀಡರ್, ನಾಗೇಗೌಡರು ಇದ್ರು, ಅವರೆಲ್ಲರೂ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರು. ಏನಂತ, ನೀ ಏನ್ ಕೆಲಸ ಮಾಡು ಕಮಿಟ್ಮೆಂಟ್ಲೆ ಮಾಡು. ಕೊನೆ ಕೊನೆಗೆ ಬೈರೇಗೌಡ ಸಾಹೇಬ್ರಿಗೆ ಎಲ್ಲಿ ಬರಕತ್ತಂದ್ರೆ ನಾ ಡ್ರಾಫ್ಟ್ ಮಾಡಿದ್ರೆ ಮಾತ್ರ ಸೈನ್ ಮಾಡ್ಬೇಕು ಅಂತ, ನಾ ಜನರಲ್ ಸೆಕ್ರೆಟರಿ ಅದೇ ಅಷ್ಟು ವಿಶ್ವಾಸ ಅವ್ರು ನನ್ನ ಮೇಲೆ ಇಟ್ರು. ಮುಂದೆ ನಮ್ಮ ರಾಜಕೀಯ ಗುರು ಬಸವರಾಜ ಬೊಮ್ಮಾಯಿ ಸರ್ ಪ್ರಥಮ ರಾಜಕೀಯ ಗುರು, ನಂತರ ಬಸವರಾಜ ಹೊರಟ್ಟಿಯವರು, ಜೀವರಾಜ ಆಳ್ವ, ಹಿಂಗ ರಾಜಕಾಂತ್ ಅವರು, ಸಿದ್ದರಾಮಯ್ಯ ಸಾಹೇಬ್ರು, ಹಿಂಗ ಬೆಳ್ಕೊಂಡು ಬಂದ್ವಿ, ದೇವೇಗೌಡ ಸಾಹೇಬ್ರು, ಕುಮಾರಣ್ಣ ಅವರು, ಎಲ್ಲೆಲ್ಲಿ ಒಳ್ಳೆ ತರ ಇತ್ತು ಎಲ್ಲ ತಗೊಳ್ತೀವಿ ಅಂತ ಇಟ್ಕೊಂಡ್ಬಂದೆ. ನಾನು ಯಾವುದೇ ಪಾರ್ಟಿ ಬಿಡಬೇಕಾದಾಗ ಅವ್ರು ಕೇಳಿದೆ, ಸರ್ ನನ್ನ ಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ, ತಾವು ಅನುಮತಿ ಕೊಡ್ಬೇಕು ಬೇಡ ಅಂದ್ರು. ಯಾರಿಗೆ ಕೇಳಿದ್ರು ಸರ್ ನೀವು? ನಾನು ಕುಮಾರಣ್ಣ ಅವ್ರಿಗೂ ಕೇಳಿದೆ, ದೇವೇಗೌಡ ಸಾಹೇಬ್ಗೂ ಕೇಳಿದೆ, ಅವ್ರು ಒಟ್ಟ ಒಪ್ಲೇ ಇಲ್ಲ ಸುತಾರಾಮ್ ಒಪ್ಲೇ ಸರ್, ಅನಿವಾರ್ಯ ಸರ್ ನಾ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಯಾವಾಗ್ಲೂ 6 ಬಿಫೋರ್ ಹೇಳೀನಿ, ನಾನು ಮೋಸ ಮಾಡಿ ಇದು ಮಾಡಿ ನಾ ಎಂದೂ ಜೀವನದಾಗ ಹೋಗಿಲ್ಲ. ಹೋದಾಗ ಅವ್ರು ಏನಂದ್ರು, ಏನಿಲ್ಲ ನೋಡು ಮತ್ತೆ ಹೆಚ್ಚು ಕಡಿಮೆ ಆದಗಿದ್ದಿತ್ತು. ನನಗೇನು ಹೆಚ್ಚು ಕಡಿಮೆ ಆಗಲ್ಲ ಸರ್, ನಾ ಈ ಬಾರಿ ಗೆಲ್ಲಬೇಕಂತ ತೀರ್ಮಾನ ಮಾಡೇ ಹೊಂಟೇನಿ. ನಾನು ಕ್ಷೇತ್ರದ ಜನ ನಾ ಏನಿಲ್ದಾಗ ನನಗೆ 40,000-50,000 ಓಟ್ ಹಾಕಿರ್ತದೆ, ಗೆಲ್ಸೋದು ಏನು ದೊಡ್ಡದಲ್ಲ ಅಂತಂದೆ. ಆ ಪ್ರಕಾರ ಅವ್ರು ಹೇಳಿದೆ, ಅವರು ಲಾಸ್ಟ್ಗೆ ಇನ್ನೂ ವಿಚಾರ ಮಾಡಿದ್ರು. ನಾ ಅಷ್ಟೊಗೆ ಅವ್ರು ಹೇಳಿ ನಮಸ್ಕಾರ ಮಾಡಿದ್ರೆ ಮುಂದೆ ಸಿದ್ದರಾಮಯ್ಯ ಅವ್ರು ಮಾತು ಕೊಟ್ಟಿದ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮಾತು ಕೊಟ್ಟಿದ್ರು, ಕೊಟ್ಟ ಮಾತನಂತ ನಡೆದಂತ ಇಬ್ರು ನಾಯಕರು. ಹೌದ್ರಿ, ಹೆಂಗ ವ್ಯವಸ್ಥೆ ಇತ್ತಂದ್ರೆ ಕೊನೆ ಮೂಮೆಂಟ್ ಮಾಡ ಟಿಕೆಟ್ ಬರಲಿಲ್ಲ, ಕೊಂಡ್ರೆಡ್ಡಿ ಟಿಕೆಟ್ ತಪ್ಪಿತು, ಆದ್ಯದ ನಾ ಹೇಳಿದೆ ಐ ಲವ್ ವೆರಿ ಕಾನ್ಫಿಡೆಂಟ್, ನಾನು ದಿಲ್ಲಿಗೆ ಹೋಗುದಿಲ್ಲ ಟಿಕೆಟ್ ಲಾಭ ಮಾಡಲ್ಲ. ಕಡೆಗೆ ಒಂದ್ ದಿವಸ ನೀ ದಿಲ್ಲಿಗೆ ಹೋಗಬೇಕು ಅಂತ ನಮ್ಮ ಫ್ರೆಂಡ್ಸ್ ಕಂಡುಬಿದ್ರು, ಹಿಂಗಾಗಿ ಅವ್ರು ಒತ್ತಾಯಕ್ಕೆ ಒಂದು ಇಲ್ಲಕ್ಕೆ ನಾನು ಹೋಗಿದ್ರು. ಅಂತ ವಿಷಯ ಬಹಳ ಜನ ಮುಖಂಡ್ರು. ರಮೇಶ್ ಕುಮಾರ್ ದಿಲ್ಲಿಗೆ ಹೋಗಿದ್ದೇನಾರು ವರ್ಕೌಟ್ ಆತ? ಇಲ್ಲ ನಾ ಹೋಗುದಿ ಸರ್, ನಿಂದ ಡಿಸೈಡ್ ಆಗೈತಲ್ಲ ನೀ ಯಾಕೆ ಬಂದಿ ಅಂದ್ರು ಸಿದ್ದರಾಮಯ್ಯ ಅವರು, ಅಧ್ಯಕ್ಷರು ಹಂಗ ಹೇಳಿದ್ರು ಅವ್ರು ಮನೆ ಕರೆದು, ನಿಂದ ಡಿಸೈಡ್ ಆಗಿದೆ ಬಿಡಪ್ಪ ನೀ ಯಾಕೆ ಬೀಳ್ತಿ ಅಂದ್ರೆ, ಅದೇ ಬಹಳ ಪ್ರೀತಿಯಿಂದ ಟಿಕೆಟ್ ಕೊಟ್ಟರು. ನವ್ರು ಒಂದು ಪುರಸಭೆ, ಟೋಟಲ್ 23 ಸೀಟ್ ಅದಾವ ಪುರಸಭೆಯಲ್ಲಿ. ನಾನು ಅದಕ್ಕಾದಾಗ ಇದ್ದಾಗ ಒಂದು 10 ತೊಗೊಂಡಿದ್ದೆ, ಈಗ 17 ಸೀಟ್ 23 ಕಾಂಗ್ರೆಸ್. ಹೌದು, ಅಣ್ಣಿಗೆರೆಯಲ್ಲಿ 23 ಸೀಟ್ನಾಗ 17 ಸೀಟ್ ನಮ್ಮ ಜನರು ಮನಸ್ಸು ಮಾಡಿದ್ರೆ ಬೇಕಾದಾಗತ್ತೆ ಅನ್ನೋದು ನಮ್ಮ ಕ್ಷೇತ್ರ ಉದಾಹರಣೆ ಸಾಕ್ಷಿ. ಈಗ ನೀವು ನಿಮ್ ಕ್ಷೇತ್ರಪತಿ ಆಗಿದ್ರಿ ಅಲ್ಲ, ಜನರು ಸೇವಾ ಜನಸೇವಕನಾಗಿ ನಾ ಅಲ್ಲ ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ. ನನ್ನ ಕ್ಷೇತ್ರಪತಿ ಲೀಡರ್ ನಾನು ಹೇಳಂಗಿಲ್ಲ. ಓಕೆ ಸರ್, ಈಗ ಜನರಿಗೆ ಒಂದಿರುತ್ತೆ, ಯಾರೇ ಶಾಸಕರಾಗ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಯಾವುದೇ ಸರ್ಕಾರ ಬರಲಿ, ನಾವು ಮಾತ್ರ ಹಿಂಗೆ ಇರ್ತೀವಪ್ಪ ಅನ್ಕೊಳ್ಳೋರು ಇರ್ತಾರೆ. ಇಲ್ಲ ಹಂಗೇನಿಲ್ಲ, ನಮ್ಮಲ್ಲಿ ಜನ ಎಷ್ಟು ಒಳ್ಳೆಯವರು ಅನ್ನೋದು ಕೇಳ್ತೇನೆ. ಕಾಂಗ್ರೆಸ್ BJP ನಮ್ಮಲ್ಲಿ ಗೆರಿ ಹೊಡೆದದು ಕೆಲವು. ನಾ BJP ಅವ್ರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇರ್ತಾರಂದ್ರೆ ಚಲೋ ಕೆಲಸ ಮಾಡೋಣ ಅಂತ ಇದ್ರಿಗೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಕತ್ತಾನ ಅಂತ ಹೇಳ್ತಾರೆ. ಮತ್ ನಾನು ಎಲ್ಲ ಸರ್ಕಾರ ದುಡ್ಡು ಕೊಡ್ತಾನಂದ್ರೆ ಓಟ್ ಹಾಕ್ತಾರ ಓಟ್ ಹಾಕಲ್ರಿ, ಕೆಲವೊಂದು ಹಾಕ್ತಾರ ಕೆಲವೊಂದು ಹಾಕದಲ್ಲ, ಅದು ಅವ್ರ ವೈಯಕ್ತಿಕ ವಿಚಾರ. ಓಟಿನ ಸಲುವಾಗೇನೆ ನಾನು ಗೆದ್ದ ಬಳಿಕ ಎಲ್ಲರಿಗೆ ಎಂ ಎಲ್ ಎ, ಗೆದ್ದ ಬಳಿಕ ಎಲ್ಲರಿಗೆ ಎಂ ಎಲ್ ಎ. ನಾನು ಪಾರ್ಟಿ ಇದು ನಮ್ಮ ಹೋರಾಟಕ್ಕೆ ನಾವು ಉಪಯೋಗ ಮಾಡ್ಕೋತೀವಿ,
ಗೆದ್ದ ಬಳಿಕ ಸಾರ್ವಜನಿಕವಾಗಿ ಕೆಲಸ ಮಾಡ್ತೇವೆ. ಇನ್ನೂ ಒಂದು ವಿಚಿತ್ರ ಅಂದ್ರೆ, ನಮ್ಮ ಕ್ಷೇತ್ರದ ಜನ ಒಂಥರ ಮನಸ್ಸು ಮಾಡಿದ್ರೆ ಯಾವ ಜಗತ್ತಿಗೂ ಹೊಳೆ ನೋಡಿದ್ರು. ಹೌದ್ರಿ, ಅಷ್ಟು ಗಟ್ಟಿ ಜನ ಅದು ಹೋರಾಟದ ಕಿಚ್ಚಲ್ಲ ಯಾವ್ದು ನೋಡಂಗ ಗುಣ ನೆಲದಾಗ ಐತಿ ಅಂತ ಇಲ್ಲ. ಆ ನೀಲಮ್ಮನ ಕೇರಿ ನೀರು ಕುಡ್ದೇವಲ್ಲ ನಾವು, ಅದ್ರ ಯೋಚನೆ ಹಂಗೆ ಬಂದಿದೆ. ಸರ್, ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ ಬೆಣ್ಣಿಹಳ್ಳ ಅಂತ ಇದೆ ಅಂತಲ್ಲ, ಅಲ್ಲಿ ಮೈ ತೊಕೊಂಡ್ರ ಚರ್ಮ ರೋಗ ಎಲ್ಲ ಹೋಗವು ಅಂತ, ಹಂಗೆ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವ? ನೋಡಿ, ಯಮನೂರ್ ಚಾಂಗದೇವರು ಹಿಂದೂ ಮುಸ್ಲಿಂ ಕೂಡ ನಡ್ಕೊಂಡ ಬಹಳ ಪವಿತ್ರವಾದಂತ ದೇವಸ್ಥಾನ. 2-3 ಲಕ್ಷ ಜನ ಕೊಡ್ತಾರೆ ಪರ್ ಡೇ ಜಾತ್ರೆಯೊಳಗ. ಕೇಳದೆ 3 ತಿಂಗಳಗಟ್ಟಲೆ ಜಾತ್ರೆ ನಡೀತದ. ಫಸ್ಟ್ 2 ತಿಂಗಳಂತೂ ನಿಮ್ಮ ರಷ್ಯಾ ಆ ನೀರ್ ಏನ್ ಬರ್ತಲ್ಲ ಎಷ್ಟು ಪವಿತ್ರ ಇರ್ತದೆ. ಮಹಾರಾಷ್ಟ್ರ, ಆಂಧ್ರ, ಕೇರಳ ಎಲ್ಲಾ ಕಡೆ ಬರ್ತಾರ. ಒಂದೊಂದು ಆ ಬಾಟ್ಲಿಯೊಳಗೆ ಹಾಕೊಂಡು ಹೋಗ್ತಾರ ಆ ಬೆಣ್ಣೆಯೊಳಗ ನೀರನ್ನ. ಕೆಟ್ಟ ಸಾಲ್ಟ್ ಅದು. ಆದ ಜನರು ಇಷ್ಟ ಹಿಂಗ್ ಮೈ ಮೇಲೆ ಹಾಕೊಂಡ್ಬಿಟ್ರೆ, ಈ ಕುಷ್ಠ ರೋಗ ಇದ್ರೆ ಅಥವಾ ಕೆರಕ ರೋಗ ಅಂತಾರಲ್ಲ ಆದಿದ್ರೆ ಚೊಕ್ಕ ಆರಾಮಾಗ್ತಾರ. ಒಬ್ಬ ಹೇಳಿದ, ಅವ್ನ ಕಾಲಾಗ ಹುಳ ಬಿದ್ದಿದ್ದು ಅಂತ, ಆ ನೀರ್ ಹಾಕೊಂಡ್ರೆ ಆರಾಮ ಅಂತ. ಅಂತ ಒಂದು ಪವಿತ್ರತೆ ಸರ್. ಮತ್ತೆ ಅದ್ರ ಗಂಧ ಅಂತ ಇರ್ತದೆ. ಆ ಗಂಧದ ದಿವ್ಸ ಎಷ್ಟು ಜನ ಬರ್ತಾನಂದ್ರೆ ನೀವು ನೋಡ್ಬೋದ ಲೈನ್ ಹಿಡಿದ್ರೆ. ಆ ಜನ ಒಂದು ತಿರುಪತಿ ಒಳಗ ಇದ್ರೊಳಗೆ ಎಲ್ಲ ನೋಡ್ತೀವಲ್ಲ ಕಂತುಂಬ ನೋಡ್ಬೇಕು ಆ ಜನ ಸೇರಿದ್ರು. ಅದೇ ನಾಗಲಿಂಗಪ್ಪನ ಜಾತ್ರೆ ಹಂಗ ನಾವು ಬಂದದ್ದು. ಅದೇ ನಮ್ಮ ಇದ್ರ ರಾಮಲಿಂಗ ಕಾಮಂದು ಹಂಗ ಲಕ್ಷಗಟ್ಟಲೆ ಜನ. ಅಂದ್ರೆ ಇಲ್ಲಿ ಸಂತರ ನಾಡು ಕೂಡ ಇದೆ. ಅಂದ್ರೆ ಹಿಂಗಿರುವಾಗ ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಆಗ್ತದ, ಮತ್ತೆ ಇಲ್ಲಿ ಯಾವ ಸಮಸ್ಯೆಗಳು ಕಮ್ಮಿ ಆಗ್ಬೇಕು ಅಂತ ಜನ ಬಯಸ್ತಾರೆ ಹಿಂಗಿರುವಾಗ? ಸಮಸ್ಯೆಗಳು ಕಡಿಮೆ ಆಗಲ್ಲ. ಆಗಲ್ಲ ಅಂತಾರೆ. ಇವತ್ತಿನ ಕಾಲ ಸ್ಪೀಡ್ ಮೊಬೈಲ್ ಯುಗ, ಈಗಿಂದ ಈಗ ಆಗ್ಬೇಕು ಅಂತಾರೆ. ಮೊಬೈಲ್ ನನಗೆ ಹೆಚ್ಚು ಯೂಸ್ ಮಾಡ್ತಿರ್ಲಿಲ್ಲ, ಏ ವಾಟ್ಸಾಪ್ ಹಾಕಿ ನೋಡೋದನ್ನ ಅಂತಾರ. ನಮ್ಮರಿ ಅನ್ನೋದು ಕಡಿಮೆ ನನಗೆ, ಏ ನಮ್ ಕೊಂಡಡ್ಡಿ ಅಂತಾರ. ಅದು ಸಜ್ಜಿಕೆ ಅವಳು ಒಂದು ಭಾಷೆ ಅದ. ಹೌದ್ರಿ, ಅದ್ರಾಗ ಪ್ರೀತಿ ಇರ್ತೈತಿ. ಅಮ್ಮ ಏ ವಾಟ್ಸಾಪ್ ಕೇಸನ್ ನೋಡಿದ್ರೆ ನಾ ಡೌನ್ ಓಪನ್ ಮಾಡ್ದಲ್ಲ ಇನ್ನು ನೋಡಿಲ್ಲ ನೋಡಿ ಇನ್ನೂ ಅಂತಾರ. ಅದ್ರಲ್ಲಿ ಸಿಂಗಲ್ ಮಾರ್ಕ್ ಇದ್ರೆ ಅಷ್ಟು ಫಾಸ್ಟ್ ಯುಗದಾಗ ಕೆಲಸ ಮಾಡ್ಬೇಕು ಕಠಿಣ. ನೀವು ಯಾಕಂದ್ರೆ ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತೀರಿ? ಕಡಿಮೆ ನಮ್ಮ ಪಿ ಎಗಳು ಅದೆಲ್ಲ ಮಾಡ್ತಾರ, ಹೆಚ್ಚು ಕಡಿಮೆ. ಕಡಿಕೆ ಅವ್ರಿಗೆ ಹೇಳಿದಕ್ಕೆ ವಾಡಿ ಮತ್ತೆ ಏನು ತಗೊಂಡು ನೋಡೋ ಏನಾಗಿದೆ ಅಂತ. ಆದರೆ ಜನರ ನಿರೀಕ್ಷೆ ಹಂಗಿದೆ. ಏನೇನು ಸರ್, ಈಗ ಏನೇ ಜನ ವಿಶ್ವಾಸ ಇಟ್ಟರೂ ಕೂಡ ಶಾಸಕರಾದಂಥ ಆದ ಟೈಮಲ್ಲಿ ಅಥವಾ ಈ ಕೋನರೆಡ್ಡಿ ಅವರಿಗೆ ಇರುವಂಥ ಸವಾಲು ಏನು ಸರ್, ಏನು ಚಾಲೆಂಜಸ್ ಏನದ ನಿಮಗೆ? ನನಗೆ ಏನು ಅನಿಸ್ತದ, ಉತ್ತರ ಕರ್ನಾಟಕದಾಗ ನವಲು ತನ್ನದೇ ಆದಂತ ಒಂದು ಹೆಸರಿದೆ, ಅಣ್ಣಗಿರಿ ಪಂಪನ ನಾಡು. ಹೌದು, ಹುಬ್ಬಳ್ಳಿ ತಾಲೂಕು ನನಗೆ ಬರ್ತ ಸಿದ್ಧಾರ್ಥ ಕುಮಾರಕೃಷ್ಣ ನಾಡು, ಸಿದ್ಧಾರ್ಥರ ನಾಡು. ಇದಕ್ಕೇನೋ ಒಂದು ಕಾರ್ಯಕಲ್ಪ ಕೊಟ್ಟು ನಾವ್ಯಾಕೆ ಬೆಂಗಳೂರು ಕತೆ ಡೆವಲಪ್ ಮಾಡಬಾರ್ದು, ಒಂದು ಇಂಡಸ್ಟ್ರಿ ತರಬಾರ್ದು, ಒಂದು ಇದು ಬರ್ಬೇಕು ಅಂತ ಒಂದು ಮೈಂಡ್ ಮಾಡ್ತಾ ಇದ್ದೇನೆ. ಇಂಡಸ್ಟ್ರಿ ಅವ್ರು ಏನು ಮಾಡಿಬಿಟ್ರೆ ಓನ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಬೆಂಗಳೂರು ಈ ರೀತಿ ಅಂಟ್ರ. ನೀವು ತಾಲೂಕ ಪ್ಲೇಸಿಗೆ ಬರ್ರಿ, ನಿಮ್ ಭೂಮಿ ಕೊಡ್ತೇವೆ, ನೀರು ಕೊಡ್ತೇವೆ. ಈ ಬೆನ್ನಿಹಾಳ ಇದೆ ನಿಮ್ ಇದ್ರಗಿನ ಕಲ್ವಾಡ ಇದ್ರಗೆ ಇದೆ. ಬೆನ್ನಿಹಾಳ ಒಂದ್ ಬಾರಿ ಬಂತಂದ್ರೆ ಅರ್ಧ 4 ಜಿಲ್ಲೆಗೆ ಒಂದು 30-40 ಹಳ್ಳಿ ಪೂರ್ತಿ ಬೆಳೆಗಳ ನಾಶ ಆಗ್ಬಿಡ್ತಾವೆ, ಊರ ನೀರು ಹೋಗ್ತೈತಿ. ಅದಕ್ಕೆ ಒಂದು ಬಾರಿ ಶಾಶ್ವತವಾಗಿ ಅದನ್ನ ಶುದ್ಧ ಮಾಡ್ಬೇಕಂತ ಪ್ರಯತ್ನ ಮಾಡತ್ತೀನಿ. ಈ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಲ್ಲ. 2023-24 ಆಯವ್ಯದಲ್ಲಿ ಬೆಣ್ಣೆಹಳ್ಳವನ್ನು SDRF ಆರ್ MDRF ಯಾವ್ದಾರ ಒಂದು ಅನುದಾನದಲ್ಲಿ ಪೂರ್ಣಗೊಳಿಸ್ತೀವಿ ಅಂತ. ಓಕೆ, ಇವತ್ತು ಅದನ್ನು ಟೆಂಡರ್ ಹಂತಕ್ಕೆ ತಂದಿರ್ತಾರೆ, ಸಂಪುಟ ಸಭೆ ಕ್ಯಾಬಿನೆಟ್ ಹೊಂಟಿದೆ. ಇಂಥ ಯೋಜನೆಗಳನ್ನ ನನ್ನ ತಲೆಗೆ ಇರೋದು ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಆದರೆ ಇದು ಕೂಡ 54 ಹಳ್ಳಗಳದಾವ ನಮ್ಮಲ್ಲಿ. ಅಣ್ಣ, ಇನ್ನು ನಿಮ್ಮ ಈ ಅಧಿಕಾರದ ಅವಧಿಯಲ್ಲಿ ಅವೆಲ್ಲವೂ ಸಾಧ್ಯ ಆಗಬಹುದು ಅನ್ನೋ ನನ್ಗೆ ಮಟ್ಟಿಗೆ ಮುಗಿಸ್ತೇನೆ ಅಂತ ವಿಶ್ವಾಸ ಇದೆ. ತಾಕತ್ ಇದೆ ನನಗೆ. ಅಲ್ಲ, ತಾಕತ್ ಬೇರೆ ಸರ್. ಈಗ ಅನುದಾನ ಸಿಗ್ಬೇಕು. ಅಲ್ಲ, ಅನುದಾನ ಸಿಗ್ಬೇಕು ಯಾಕಂತೀನಿ, ತಗೋತೇನ್ರಿ ನಾನು ತಗೊಂತೀನಿ. ಓಕೆ ಸರ್, ಈಗ ನೀವು ವಿರೋಧ ಪಕ್ಷದ ನಾಯಕರ ಮಾತನ್ನು ಗಮನಿಸ್ಬೇಕು. ಬರ ಪರಿಹಾರ ಆಡಳಿತ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಸಿಗ್ತಾ ಇಲ್ಲ, ಅನುದಾನವೇ ಸಿಗ್ತಾ ಇಲ್ಲ, ಇನ್ ನಮ್ದೇನ್ರಿ ಪಾಡು ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದಾರೆ. ಏನಂತೀರಿ ಅವ್ರಿಗೆ? ಏನು ಉತ್ತರ ಕೊಡ್ತೀವಿ? ಅವ್ರಿಗೆ ಸ್ವಲ್ಪ ಉದ್ಯೋಗಿಗಳಿದಾರ, ಉದ್ಯೋಗಿಗಳ್ ಗೊತ್ತಾನೆ ಕೆಲ್ಸಿಲ್ದವ್ರು ಮಾಡ್ತಾರಂತಾರಲ್ಲ ಅಂತದ್ದು. ಒಂದು ವಿರೋಧ ಪಕ್ಷವಾಗಿ ನಾನು ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ನಮ್ಗೆ ಭಾಳ ಗೌರವದಿಂದ ನೋಡ್ತೀನಿ, ಅದಕ್ಕೆ ನೆಗೆಟಿವ್ ಮಾತಲ್ಲ. ಬಟ್ ಅವ್ರು ಇತ್ತಿತ್ತಲಾಗಿ ಬಳಸ್ತಕ್ಕಂಥ ಭಾಷೆ ಅದಕ್ಕೆ ಅವ್ರಿಗೆ ಉದ್ಯೋಗಿಗಳು ಒಂದೇನಾ.
ಅವ್ರು ಬೆಳೆಸ್ತಕ್ಕಂಥ ಪದಗಳು ವಿರೋಧ ಪಕ್ಷಕ್ಕೆ ಸಲಹೆ ಕೊಡಲಿ, ನಾವು ವಿರೋಧ ಮಾಡಬಾರ್ದು ಅಂತ ಹೇಳಂಗಿಲ್ಲ. ಈ ಬಾರಿ ಇಷ್ಟೆಲ್ಲ ಸಮಸ್ಯೆ ಇದೆ, ಇಂಥ ಸಮಸ್ಯೆಗೆ ಒಂದರ ಪ್ರಶ್ನೆ ಮಾಡಿದ್ರು ಅವರು ಬರೇ ಬೈಕಾಟು ಬರೇ ಇದು ಕರೀದೆ. ಅದಕ್ಕೆ ನೀವಿದ್ದಾಗ ಅದನ್ನೇ ಮಾಡ್ತಿದ್ರೆ ಅವ್ರಿದ್ದಾಗ ಅದನ್ನೇ ಮಾಡ್ತೀವಿ. ಸಂಪೂರ್ಣವಾಗಿ ಯಾವ ವಿರೋಧ ಪಕ್ಷಗಳು ಮಾಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರ ಹೌದು, ಅವರು ಹೋರಾಟ ಮಾಡಿದ್ದಾರೆ. ಬಟ್ ಪೂರ್ತಿ ಸದನ ಒಂದೊಂದು ವಾರ ಅದಕ್ಕೆ ತಗೊಂಡ್ರ ಉದಾಹರಣೆ ತೋರಿಸಿ ನನ್ನ ಮುಂದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಕುಮಾರಣ ಇದ್ದಾಗ, ಅವಾಗ ವಿರೋಧ ಪಕ್ಷ ಕಾಂಗ್ರೆಸ್ ಇತ್ತು, ಅವಾಗ ನಾನು ಜನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ. ಕೋನ್ ರೆಡ್ಡಿ ಸರ್, ಸದನ ಅಂದ್ರೆ ಕದನ ಅಂತ ಯಾವಾಗ್ಲೂ ಇರುವಾಗ ನಾನು ಗೊತ್ತು, ನಾ ಸದನ ನೋಡೀನಿ. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವ್ರ ಗಡಿಯಲ್ಲಿ ಬೆಳೆದವ್ರು ನಾವು. ಅಲ್ಲ ಸರ್ ಆಗ್ಲಿ ಕೇಳಿ ಒಂದ್ ನಿಮಿಷ, ಸದನ ಹೆಂಗ್ ನಡೆಸ್ಬೇಕು ಏನ್ ನಡೆಸ್ಬೇಕು ನನಗ್ ಗೊತ್ತಿಲ್ವಾ. ಸದನ ನಡಿಬೇಕು ಆದ್ರೆ ಆರೋಗ್ಯಕರವಾಗಿ. ಈಗ ಆರೋಗ್ಯಕರವಾಗಿ ಇಲ್ಲ ಅಂತೀರಿ? ಇಲ್ಲ. ಓಕೆ, ಅವ ಇತ್ತಿಂದ ಇವ ಇತ್ತಿಂದ ಈಗ ವ್ಯವಸ್ಥೆ ಹೆಂಗಿದೆ? ಯಾಕೆ ಅಲ್ಲ, ನೀವು ಆಡಳಿತ ಪಕ್ಷದವರು ಅಷ್ಟ್ಯಾಕೆ ಅವಕಾಶ ಮಾಡಿಕೊಡ್ತೀರಿ ಅವ್ರಿಗೆ? ಯಾಕೆ ಆಹಾರ ಆಗ್ತಾ ಇದ್ರಿ? ಎಲ್ಲ ಆರೋಗ್ಯವೇ ಎಲ್ಲಿ ಈಗ? ಮತ್ತೆ ಎಲ್ಲ ಬೈಕಾಟ್ ಮಾಡ್ತಾರೆ ಅವ್ರಿಗೆ, ನೋಡಿ ಸದನ ಮಾಡಕ್ ಬಿಡಲ್ಲ. ನಾವು ಒಂದು ಹೇಳಿದ್ವಿ ವಾಲ್ಮೀಕಿ ಅಗರ್ನ ನಮ್ಮ ಎದುರಿಗೆ ಬಂದ, ನಾವ್ಯಾರು ಸಿ ಎಲ್ ಪಿ ಒಪ್ಪಲಿಲ್ಲ ಅದನ್ನ. ಯಾರು ತಪ್ಪು ಮಾಡ್ರ ಅವ್ರು ಉಪ್ಪು ತಿಂತಾರಂತ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಲಿಲ್ಲ. ಇಮಿಡಿಯೇಟ್ ಆಗಿ ಅದನ್ನ ಎಸ್ ಐ ಟಿ ಕೊಟ್ಟರು, ಮೋರ್ ದೆನ್ 60-70% ಹಣ ರಿಕವರಿ ಮಾಡಿದ್ರು. ಯಾರು ಮನುಷ್ಯ ತಪ್ಪು ಮಾಡಿದ್ರು ಅದಕ್ಕೇನು ಯಜಮಾನ ಕಾರಣ? ಈ ಒಂದು ಯಜಮಾನ ಇರ್ತಾರೆ ಮನ್ಯಾಗ, ನಾಲ್ಕು ಮಂದಿ ಅಂತವ್ರು ಇರ್ತಾರ, ತಂದೆ ತಾಯಿ ಇರ್ತಾರ. ಒಬ್ಬ ಮಗ ತಪ್ಪು ಮಾಡಿದ್ರೆ ಇಡೀ ಆ ಕುಟುಂಬಕ್ಕೆ ತಂದ್ರೆ ಸಹಜ ಅಲ್ಲ? ಒಂದು ಮನೆ ಯಾರ ಒಂದ್ ಮಗ ಹಿಂಗೇನ ಮಾಡ್ಯಾನಂದ್ರೆ ಆ ಮನೆಗೆ ಬಯ್ಯೋದು ಸಹಜ. ಅದ ನೀವ್ ಯಾಕೆ ಹೆಲ್ದಿ ಆಗಿ ಸ್ವೀಕರಿಸಬಾರ್ದು ಇಷ್ಟೆಲ್ಲ ದೊಡ್ಡ ಅನುಭವ ಇರೋರು? ನಾ ಕೇಳ್ರಿ, 136 ಜನ ಅದೇನು ಏನು ಇವ್ರು ಹೇಳ್ದಂಗೆ ಕೇಳ್ತೀವ? ನಮಗೂ ತಾಕತ್ತಿಲ್ಲ, ಅದಕ್ಕೆ ಉತ್ತರ ಕೊಡುವಷ್ಟಿಲ್ಲ. ಅವ್ರ ಹಗರಣಗಳು ನಮ್ಮ ಇದ್ರಿಗೆ ಇಲ್ಲ. ಬಟ್ ಈ ಹಗರಣಗಳು ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ ಅವ್ರು ವಿರೋಧ ಪಕ್ಷಕ್ಕೆ ನಮ್ ಟೀಕೆ ಮಾಡೋದ್ ಅನ್ನಂಗಿಲ್ಲ. ಅಲ್ಲ ಸರ್, ಒಬ್ಬ ಮುಖ್ಯಮಂತ್ರಿ ನಾನು ಒಂದು ಕಂಪ್ಲೀಟ್ ಮಾಡಿ ಹೇಳಿ ಹೇಳಿ. ಸಿದ್ದರಾಮಯ್ಯ ಸಾಹೇಬರು 14-15 ಬಜೆಟ್ ಮಂಡನೆ ಮಾಡಿಲ್ಲ. ಹೌದು, ರಾಜಕೀಯ ಅನುಭವ. ಅವರು ಮೂಡ ಸೈಟ್ ನಲ್ಲಿ ಒಂದು ಅಪಾದನೆ ಕೊಟ್ಟರು ಪತ್ನಿಯವರ. ಆ ಮನುಷ್ಯ ಅಪ್ಪಿ ತಪ್ಪಿ ನನ್ನ ಅನುಭವದಾಗ ಇಂಥ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲ, ನಂಬಿಕೆ ಬೇರೆ. ಒಂದ್ ನಿಮಿಷ, ಒಂದ್ ನಂಬಿಕೆ ಬೇರೆ. ಇವತ್ತು ದಾಖಲೆಗಳ ಬಗ್ಗೆ ಐತಿ. ಒಬ್ಬ ನ್ಯಾಯಾಧೀಶ ಶ್ರೀ ಪಿ ಎನ್ ದೇಸಾಯಿ ಅವ್ರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆ ಕೊಟ್ಟ ನಂತರ ಮತ್ ನೀವು ಸಿಬಿಐ ಕೊಡ್ಬೇಕು ಇದು ಕೊಡ್ಬೇಕಕ್ಕೆ ಈ ರಾಜ್ಯದ ಪೊಲೀಸರ ಮೇಲೆ ವಿಶ್ವಾಸ ಇಲ್ವಾ? ಹೋಮ್ ಮಿನಿಸ್ಟರ್ ಆಗಿ ಪೊಲೀಸರಿಗೆ ಏನು ಬೈದು? ನಮ್ಮ ರಾಜ್ಯದ ಪೊಲೀಸರಿಗೆ ನಾವು ಗೌರವ ಕೊಡದಿದ್ರೆ ಏನು ಮಹಾರಾಷ್ಟ್ರದವ್ರು ಆಂಧ್ರದವ್ರು ಕೊಡ್ತಾರೆ ನಮ್ಗೆ? ನಾವು ಕೊಡ್ಬೇಕಲ್ಲ, ನಮ್ಮ ಕರ್ತವ್ಯ ಅಲ್ಲ. ನಮ್ಮ ಪೊಲೀಸರು ನಾವು ಅಧಿಕಾರಿ, ನಾವು ML ಗಳು ಹೋದ್ರೆ ಸೆಲ್ಯೂಟ್ ಮಾಡ್ತಾರೆ, ನಮ್ಗೆ ಗೌರವ ಕೊಡಲ್ಲ ಅವರು. ಪಾಸಿಟಿವ್ ಆಗಿ ತಗೋಬಾರ್ದು, ಯಾರಿಗೆ ಬೇಕಾದ್ರೂ ಕೊಡ್ಲಿ ರೀ, ನಾವು ತಪ್ಪು ಮಾಡಿಲ್ಲ, ನಾವು ಆರಾಮಾಗಿ ಬರ್ತೇವೆ ಅನ್ನೋ ಒಂದು ಧೈರ್ಯ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದೆ? ನಮ್ಗೆ ಯಾಕೆಲ್ಲ ತಾಕತ್ ಇತ್ತಂತ ಮತ್ತೆ ಮುಂದುವರ್ಚಿವಿ. ಅಲ್ಲ, ಅದ್ರ ಹಂಗು 136 ML ಗಳದೇನು? ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಜಾರಿಟಿ ಇತ್ತಂದ್ರೆ ರಾಜೀನಾಮೆ ಕೊಡಲ್ಲ, ಕೊಡ್ತಾನೆ ಯಾರ? ಇಲ್ಲ. ಒಬ್ಬ ಮುಖ್ಯಮಂತ್ರಿ 136 ಜನ ಗೆದ್ದು ಸಮರ್ಥವಾಗಿ ಅಧಿಕಾರ ಕೊಡ್ತಕ್ಕಂಥವನು ರಾಜೀನಾಮೆ ಅಂದ್ರೆ ಹಂಗ ಇದ್ರ ಚೀಟಿ ಅಂತ ಕೊಡಾರ ನೀವು? 136 ಇರಲಿ 36 ಇರಲಿ ತಪ್ಪು ಮಾಡಿದ್ರೆ ಅದಕ್ಕೆ ತಲೆ ಬಾಗ. ತಪ್ಪು ಮಾಡಿಲ್ಲ, ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ತಪ್ಪು ಮಾಡಕ್ಕಂದು ಅವಕಾಶ ಕೊಡಲ್ಲ. ಅಲ್ಲ, ಈಗ ನೀವು ಕಾಂಗ್ರೆಸ್ ಅಲ್ಲಿ ಇದ್ರೆ ಹಂಗ ಹೇಳಲೇಬೇಕು. ನಾ ಕಾಂಗ್ರೆಸ್ ಅಂತ ಒಂದ್ ಕಡೆ ಕಾಂಗ್ರೆಸ್ ಎಸ್ ನಮ್ಮ ಪಾರ್ಟಿ ಲೀಡರ್. ಓಕೆ, ಬಟ್ ಅವ್ರು ವೈಯಕ್ತಿಕವಾಗಿ ನನ್ಗ ಬಹಳ ಹತ್ರ ಅಲ್ಲ. ಅವರು ಸ್ಟೇಟ್ ಜನತಾದಳ ಅಧ್ಯಕ್ಷ ಆಗಿದ್ರು. ಹೌದು, ನಾನು ಜನತಾದ ಅವ್ರು ನೋಡೇನಿ, ಅವ್ರ ಟ್ರ್ಯಾಕ್ ರೆಕಾರ್ಡ್ ನಂಗೆ ಗೊತ್ತದೆ. ಫೈನ್, ಆಗ್ಲಿ ಸರ್. ಹಂಗೆ ನಿಮ್ ಕ್ಷೇತ್ರವನ್ನು ದತ್ತಕ್ಕೆ ಕೊಡ್ತೀವಿ ಅಂತ ಕೂಡ ನೀವು ಹೇಳಿದ್ರಿ. ಎಸ್, ವಿವರವಾಗಿ ಹೇಳ್ರಿ. ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದಿದ್ರು. ಹೌದು, ಆ ಸಭೆಗೆ ಬಂದಾಗ 45,000 ಜನ. ಅದನ್ನ ನೋಡಿದಾಗ ಮುಖ್ಯಮಂತ್ರಿಗಳಿಗೆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಬಂತು. ಬಂದಾಗ ಒಂದು ಮಾತನ್ನು ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ಏನು ಮಾಡಬೇಡ, ನಾವು ಬೆಂಬಲ ಆಗಿ ಬರ್ತೇವೆ ನಿಮ್ಮ ಆಶೀರ್ವಾದದಿಂದ, ಏನು ತೋಡ್ದಿಲ್ಲ. ಆದ್ರೆ ಈ ಕ್ಷೇತ್ರವನ್ನು ದತ್ತಕ್ಕೆ ತೋಡ್ರಿ, ಡೆವಲಪ್ಮೆಂಟಿಗೆ ದುಡ್ಡು ಕೊಡ್ರಿ. ಈ ಥೇದಾಗ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ರು, ಅದೇ ಪ್ರಕಾರ ಇವತ್ತು ದುಡ್ಡು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದ್ರಿ? ಎಸ್, ನನ್ನ ಚಕ್ಕಡಿ ರಸ್ತೆ ಕೊಡಕ್ಕೆ ಸ್ಟಾರ್ಟ್ ಮಾಡೋರು. ಆಮೇಲೆ ನನಗೆ ಭೂಮಿ ಖರೀದಿ ಮಾಡಕ್ಕೆ ಕೊಟ್ಟರು. ಪಿಡಬಿಡ್ ರಸ್ತೆಗೆ ಇವಾಗ 20 ಕೋಟಿ ನನಗೊಂದು 100 ಕೋಟಿ ಬೇಕು ಪಿಡಬಿಡ್ ರಸ್ತೆ ಮಾಡಕ್ಕೆ. 5 ವರ್ಷ ಸಂಪೂರ್ಣವಾಗಿ ಕೆಟ್ಟ ಹೋಗ್ಬಿಟ್ಟವು.
ಬಿಜೆಪಿ ಅವ್ರು ಮಾಡಿಲ್ಲ ಅಂತ ಅನ್ನಂಗಿಲ್ಲ, ಕೆಟ್ಟವು ನಾ ಮಾಡ್ಬೇಕು. ಅವ್ರ ಬಗ್ಗೆ ಯಾಕೆ ಟೀಕೆ ಮಾಡಿದ್ವಿ? ಇವತ್ತು ಪವರ್ನಾಗ ಇಲ್ಲ ಅವರು, ನಾಯಕ ಅವ್ರನ್ನ ಟೀಕೆ ಮಾಡಲಿ. ನಾನು ನನ್ನ ಕರ್ತವ್ಯ, ನಮ್ಮ ರಸ್ತೆಗಳು ಕೆಟ್ಟವು, ನಾ ರಿಪೇರಿ ಮಾಡ್ಬೇಕು. ಈ ಮಣ್ಣು ಜಿಟಿ ಜಿಟಿ ಮಳೆ ಹತ್ತಿತ್ತಲ್ಲ ನಮ್ಮ ಕರೆ ಮಣ್ಣು, ಹೌದ್ರಿ, ಕಂಟಿನ್ಯೂಸ್ ಮಳೆ ಆಗ್ಬಿಡ್ತಂದ್ರೆ ಜನರು ಓಡಾಡಕ ಸಾಧ್ಯ ಇಲ್ಲ ನಮ್ಮಲ್ಲಿ. ಅಂತ ಪರಿಸ್ಥಿತಿ ಒಳಗೆ ಏನ್ ಬೇಕಾದ್ ಮಡ್ಕೊಂಡು ಮಷಿನರಿ ಬಿಟ್ಟು ಎಲ್ಲಾ ಕಡೆ ಟ್ರಾಫಿಕ್ ಕ್ಲಿಯರ್ ಮಾಡಿ ಬಸ್ ಓಡಾಡಕ ಒಂದೆಂಟು ದಿವಸ ಬಸ್ ಬಂದು, ನಾಲ್ಕು ದಿವಸ ಬಂದು, ವಿದ್ಯಾರ್ಥಿಗಳ ತೊಂದರೆ ಆಯ್ತು. ಒಬ್ಬ ವಿದ್ಯಾರ್ಥಿ ನನಗೆ ವಾಟ್ಸಪ್ ಮಾಡ್ತಾವ, ಅದು ಪಬ್ಲಿಕ್ ನೆಕ್ಸ್ಟ್ ಬರುತ್ತೆ, ಏನ್ ಹೇಳ್ಬೇಕು? ನಮ್ಮ ಶಾಸಕರು ಗೆದ್ದಿ ದಿವಸ ಆಗೈತಿ, ನಮ್ ರೋಡ್ ಮಾಡಿ ಕೊಡ್ಬೇಕು ಹೇಳ್ಬೇಕು. ವೆರಿ ನೆಕ್ಸ್ಟ್ ಡೇ ಹಾಕಿ ಬೆಟ್ಟೆ ಅದನ್ನು ಹೋಗಿ ಅವ್ರಿಗೆ ಖಾಸಗಿ ಗಾಡಿ ಮಾಡಿಕೊಟ್ಟೆ, ನೀವು ಶಾಲೆಗೆ ಹೋಗಿ ನಾಲ್ಕು ದಿವಸ ಅಷ್ಟೊಗೆ ರೋಡ್ ಮಾಡಿಕೊಡ್ತೇನೆ ಅಂತ ಸ್ವತಃ ದುಡ್ಡು ಕೊಟ್ಟು ಖಾಸಗಿ ಗಾಡಿ ಮಾಡಿಕೊಟ್ಟೆ. ಅಂತ ಅನಿವಾರ್ಯತೆ ಬರುತ್ತೆ ಅಂತೀರಾ? ಒಬ್ಬ ಶಾಸಕರಾದರೂ ಕೂಡ ಸ್ವಂತ ದುಡ್ಡು ಕೊಟ್ಟು ಖರ್ಚು ಮಾಡಿಸೋದು ಅಥವಾ ಒಂದು ಟ್ರಸ್ಟ್ ಮಾಡಿಕೊಂಡು ಸೇವೆ ಮಾಡೋದು ಅನಿವಾರ್ಯತೆ ಇದೆಯಾಗಿಲ್ಲ. ಅದು ಹೆಂಗಾಗಿದೆ ಅಂದ್ರೆ ಜಾತ್ರೆ ಅಂತ ಬರ್ತಾವ, ಗಣಪನ ಇಡ್ತೀವಿ ಅಂತ ಬರ್ತಾವ, ಈಗೆಲ್ಲ ಕಾಮನ್ ಆಗಿದೆ. ಮಂದಿ ಒಬ್ಬ 50,000 ಕೊಡ್ಬೇಕಂತಾರೆ, ಒಬ್ಬ 1,00,000 ಕೊಡ್ಬೇಕು ಅಂತಾರೆ, ನನಗೆ ಆಗ್ತೀಗಲ್ಲ. ನಾವೊಂದು ಇತಿಮಿತಿ ಒಳಗೆ ನಮ್ಮಲ್ಲಿ ಏನು ಬೇಕೋ ಅದನ್ನು ಕೊಡ್ಕೊತಾ ಬಂದೀನಿ, ನಮ್ಮ ಹಿರಿಯರು ಇಷ್ಟ ಸಾಕು ಅಂತಾರೆ ಅಷ್ಟೇ. ಏನು ನಿರೀಕ್ಷೆ ಬರ್ಬಂತ ಬರ್ಬಂತೆ ಸಹಜ ಅದು, ಆ ಕಾಲಕ್ಕೆ ತಕ್ಕಂಗೆ ನಾವು ಇರಬೇಕು. ಅಲ್ಲ, ಕಾಲಕ್ಕೆ ತಕ್ಕ ಹಾಗೆ ಕುಣಿಬೇಕು ಅಂತಾರೆ, ಅಷ್ಟು ಗಟ್ಟಿ ಅದಾವ ಕಾಲು ನಂದ, ಅಷ್ಟು ಗಟ್ಟಿ ಅದೇ ಅಂತ ಅಡ್ಡಾಡ್ತೀನಿ. ಅಡ್ಡಾಡೋದಾತ್ರಿ, ಕಾಲಕ್ಕೆ ತಕ್ಕಂಗೆ ಕುಣಿಯಾಕ ಜನರ ನಿರೀಕ್ಷೆಗಳು ಜಾಸ್ತಿ ಇರ್ತಾವಲ್ಲ, ಅದಕ್ಕೆ ದುಡ್ಡಿನಾಗ ಕಡಿಮೆ ಇರ್ಬೋದು ಅಂತ ಹೇಳಿದ್ರೆ, ಆದ್ರೆ ಜನರ ಸಂಪತ್ಕಿಂತ ಯಾವುದು ಕರೆ ಹೇಳ್ರಿ ಸರ್? ದುಡ್ಡಿನಾಗ ಕಮ್ಮಿ ಇದೆ ನೀವು 100% ಹೌದ್ರಿ, ಕಂಪೇರ್ ಟು ಅದರ್ ಪೊಲಿಟಿಕ್ಸ್. ಓಕೆ ಓಕೆ, ಪಾಯಿಂಟ್ ಟು ಬಿ ನೋಟೆಡ್. ನಾನು ಹೇಳ್ಬೇಕಲ್ಲ. ಹೌದು ಹೌದು ಹೌದು, ಅಲ್ರಿ, ಒಂದೊಂದು ಇಲೆಕ್ಷನ್ಗೆ ಒಂದೊಂದು ಆಸೆ ಮರ ಏನಿ, ಮತ್ತೆ ಅಲ್ಲಿ ಹಂಗ್ ರೊಕ್ಕಿದ್ರೆ ಮತ್ತೆ ನಾಯಕ್ ಮಾಡ್ಬೇಕಿತ್ತು ಹಂಗಂತೀರಿ? ಇವತ್ತೆಲ್ಲ ಕೋಟ್ ಗಟ್ಲೆ ಹಾಕು, ಜನ ನಿಮ್ಮನ್ನ ಆಸ್ತಿ ಅನ್ಕೊಂಡ್ರಿ ಸರ್? ನಾ ಜನರು ನನ್ನ ಆಸ್ತಿ ಅಂತ ತಿಳ್ಕೊಂಡೆ. ಈ ಗ್ಯಾರಂಟಿ ಯೋಜನೆಗಳು ಬಹಳ ಸದ್ದು ಮಾಡುತ್ತು, ಸುದ್ದಿ ಆಯ್ತು. ನಿಮ್ಮ ಕ್ಷೇತ್ರದ ಜನರಿಗೆ ಈ ಗ್ಯಾರಂಟಿ ಯೋಜನೆಗಳು ಎಷ್ಟು ಸಮರ್ಪಕವಾಗಿ ತಲುಪ್ತಾ ಇದ್ದಾವೆ ಅನ್ನೋ ಇನ್ಫಾರ್ಮೇಶನ್ ತಮಗಿದೆ? ನಮಗಿದೆ ಅಲ್ಲ, ನಮ್ಮಲ್ಲಿ ಮೋರ್ ದೆನ್ 80% ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ 2,000 ಮುಡ್ತಾ ಇದೆ. ಈ 2 ತಿಂಗಳದ್ದು ಬಿಡುಗಡೆ ಆಗ್ಬೇಕು, ಮುಂದ ವಾರ ಬಿಡುಗಡೆ ಆಗತ್ತೆ, ಮಾನ್ಯ ಸಪ್ಲಿಮೆಂಟರಿ ಬಜೆಟ್ ಕ್ಲಿಯರ್ ಆಯ್ತು. ಆಮೇಲೆ ಈ ಶಕ್ತಿ ಯೋಜನೆ, ಹೌದು, ಬಸ್ಗಳಲ್ಲಿ ಹೆಣ್ಮಕ್ಳು ಓಡಾಡಕ್ಕೆ ಸ್ವತಂತ್ರ ಕೊಟ್ಟು ಬಸ್ ಫುಲ್ ಆಗೈತಿ, ತೊಂದರೆ ಆಗತ್ತೆ ಅಂತ ಎಲ್ಲ ಹೇಳಿದ್ರು ಕೂಡ ಎಷ್ಟು ಬಸ್ ಬೇಕು ಅವ್ನು ಹೆಸರು ಮಾಡಿಬಿಟ್ಟಿವಿ ನಾವು. ನಮ್ಮಲ್ಲಿ ಆ ಸಮಸ್ಯೆನೂ ಇಲ್ಲ. ಮತ್ತು 5 ವರ್ಷ ಒಂದು ಬಸ್ ತೊಗೊಂಡಿರಲಿಲ್ಲ ಅವರು, ಇವತ್ತು ನಮ್ಮದು ಒಂದೊಂದು ಡಿಪೋಕ್ಕೆ 11 ಬಸ್ಸು 12 ಬಸ್ಸು ಕೊಟ್ಟರು. ನನಗೆ 3 ಡಿಪೋ ಬರ್ತಾವೆ, ನವಲಗುಂದ, ಹುಬ್ಳಿ 2, ಆಮೇಲೆ ಧಾರವಾಡ ಪ್ಲಸ್ ಸವದತ್ತಿ, ಈಚೆ ಕಡೆ ಗದಗ. ಅಂದ್ರೆ ಕನೆಕ್ಟಿವಿಟಿ ಎಲ್ಲದ ಎಲ್ಲ ಕಡೆ 10-12 ಬಸ್ ಕೊಟ್ಟಾರೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ಅನ್ನಭಾಗ್ಯ ಇರ್ಬೋದು, ಆಮೇಲೆ ಈ ಕರೆಂಟ್ ಬಿಲ್ ಫ್ರೀ ಕೊಡ್ತಕ್ಕಂಥದ್ದು, ಅದು ಏನಾರು ಏನಾರು ಏನು ಭಾಗ್ಯ ಜ್ಯೋತಿ, ಅದಕ್ಕೆಲ್ಲ ಸರಿಯಾಗಿದೆ. ನಮ್ಮಲ್ಲಿ ಯಾವ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಾವ ಅವ್ನ ಬಗ್ಗೆ ಇರುತ್ತೆ. ಯುವನಿಧಿಗೆ ಸಂಬಂಧಪಟ್ಟ ಹಾಗೆ, ಯುವನಿಧಿಗೂ ಅದು ಏನು ಡೇಟ್ ಫಿಕ್ಸ್ ಮಾಡಿದ್ವಿ, ಆ ಡೇಟ್ ಇದ್ದು ಎಲ್ಲರಿಗೂ ಬರ್ತದೆ, ಏನು ಸಮಸ್ಯೆ ಇಲ್ಲ. ಓಕೆ, ಅಂದ್ರೆ ಸಣ್ಣ ಪುಟ್ಟ ತಾಂತ್ರಿಕ ದೋಷ ಇದ್ರೆ ಅದನ್ನ ಕೆಲವು ಟೆಕ್ನಿಕಲ್ ಬರ್ತಾವೆ. ನೀವು ಜನಸಂಪರ್ಕ ಮಾಡ್ತಿರಲ್ರಿ ಸರ್, ಏನೇನು ಸಮಸ್ಯೆ ಬರ್ತಾವೆ ನಿಮ್ಗೆ? ಒಬ್ರು ಹಾಸ್ಟೆಲ್ ಬೇಕು ಅಂತ ಬರ್ತಾರೆ, ಒಬ್ರು ರಾಣಿ ಚೆನ್ನಮ್ಮಗೆ ಅಡ್ಮಿಷನ್ ಕೊಡಿಸೋ ಅಂತ ಬರ್ತಾರೆ, ಒಬ್ರು ಇಂಥ ಸಣ್ಣ ಪುಟ್ಟ ನನ್ನ ಮನಿ ಇಲ್ಲ ಅಂತ ಬರ್ತಾರೆ, ನನ್ನ ಮನಿ ಬಿದ್ದೈತಿ ಇದು ದುಡ್ಡು ಕೊಡಿಸೋ ಅಂತಾರೆ, ನನಗೆ ಕಾಯಿಲೆ ಬಂದೈತಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಎಂದು ಕೊಡೋದ. ನಾನು ಕೆ ಎಮ್ ಸಿ ಅಂತ ಹುಬ್ಳಿ ಒಳಗಿದೆ, ಕೆಲವು ಮಂದಿ ಅಲ್ಲಿ ಕಳ್ಸಿ, ಒಬ್ಬ ಪಿ ಎನ್ ಅಲ್ಲೇ ಇಟ್ಬಿಟ್ಟೇನಿ ರೆಗ್ಯುಲರ್ ಆಗಿ, ಯಾರು ನಮ್ಮ ಕ್ಷೇತ್ರದಾಗಿದ್ದು ಹೋಗಲ್ಲ ಅವ್ರು ಇಮಿಡಿಯೇಟ್ ಆಗಿ ತೋರಿಸ್ಬೇಕು, ಅಟೆಂಡ್ ಮಾಡ್ಬೇಕು, ಅವ್ರಿಗೆ ಏನು ಅನ್ಕೊಳ್ಬೇಕು ಎಲ್ಲ ಮಾಡಿ ಕಳಿಸ್ಬೇಕು. ಓಕೆ, ಹಿಂಗೆ ಸಾರ್ವಜನಿಕವಾಗಿ 100 ಸಮಸ್ಯೆ ಬರ್ತಾವೆ, ಆ ಸಮಸ್ಯೆನ ಬಗೆಹರಿಸ್ತೀವಿ. ಕೆಲವು ಮಂದಿ ಅಂತಮೃಜ ಕಾಡ್ಬಾಡಿ ಇದು ಬಂದೀವಿ ಅಂತಾರೆ ರಾಜಪಂಚಾಯತ್, ಕೆಲವು ಮಂದಿ ಇಲ್ಲ ನಮ್ಮ ಹೊಲಕ್ಕೆ ಹಾಯಕ್ ಬಿಡವಲ್ರು ಅಂತಾರೆ, ಕೆಲವು ಮಂದಿ ಸ್ಟೇಷನ್ಗೆ ಹೋಗ್ತಾರೆ, ನಾ ಹೇಳ್ಬಿಡ್ತೇನೆ ಸ್ಟೇಷನ್ಗೆ ಹೋದ್ರೆ ನೀವಿಬ್ರು ಅಂತಮ್ರ ಇದ್ರೆ ರಾಜಿ ಆಗ್ರಿ, ನೀವು ಜಗಳಾಡ್ತೇವೆ ಅಂದ್ರೆ ನನ್ನ ಹತ್ರ ಬರ್ಬೇಡ್ರಿ, ಸ್ಟೇಷನ್ ದಾಗ ಬಗೆಹರಿಸ್ಬೋದು ಅಂತ. ಎಲ್ಲ ಪರಿಹಾರ ನಾನು ರಾಜಿ ಸೂತ್ರ, ರಾಜಸೂತ್ರ ಕಾಳಜಿ ಮಾಡ್ತೀರಿ 100% ಆಗ. ಈಗ ನೋಡಿ, ಯಾವ್ದಾರು ಒಬ್ಬ ಅಂತಮ್ರಿ ಇಬ್ರು ಜಗಳಾಡ್ ಬಂದ್ರೆ ಅಂತ ತಿಳ್ಕೊಳ್ರಿ, ಒಬ್ಬನ ಮೇಲೆ FIR ಆಯ್ತು ಅಂತ ತಿಳ್ಕೊಳ್ರಿ, ಆ FIR ಇನ್ನೊಬ್ಬ ಕ್ಲೋಸ್ ಇರ್ತಾರಲ್ಲ MLA ನಿನ್ನ ಮೇಲೆ FIR ಮಾಡಿಸಿದ್ರ ಅಂತ ಸೀದಾ ಹೋಗಿ ಅಂತಾರ 100%. ಅದಕ್ಕೆ ರಾಜಿ ಮಾಡಿಸ್ಬಿಟ್ರೆ ಅವತ್ತೊಂದು ದಿವಸ ನಮ್ಗೆ ಬೈಕೊಂಡು ಹೋಗ್ಬೋದು, ಏ MLA ಚಲೋ ಮಾಡ್ರ ಅಂತ.
ಅಂತಾರೆ. ಆಮೇಲೆ ಅವ್ರ ರಿಸಲ್ಟ್ ಚಲೋ ಇರ್ತೈತೆ ಅಂತೀರಿ? ಅಲ್ಲ, 100% ರಿಸಲ್ಟ್ ಚಲೋ ಇರ್ತದೆ ಸರ್. ಈಗ ಸಾಮಾನ್ಯವಾಗಿ ಶಾಸಕರು ಅಂತ ಹೇಳಿದ್ರೆ ಅವ್ರೇನು ಬಿಡಪ್ಪ, ಜನರ ಜೊತೆಗೆ ಇಲ್ಲಿ ಸ್ವಲ್ಪ ಇರ್ತಾರ, ಆಮೇಲೆ ದೇಶ ಗೀಶ ಸುತ್ತಾರ ಅಂತ. ದೇಶ ಸುತ್ತಿದ್ರು ನಮ್ಮ ಕ್ಷೇತ್ರಕ್ಕೇನು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸುತ್ತಾರೆ. ನೀವು ಯಾವ್ಯಾವ ದೇಶಕ್ಕೆ ಹೋಗಿರಿ ಮತ್ತು ಯಾವ ದೇಶದಿಂದ ಏನನ್ನ ನಮ್ಮ ಊರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ತಮಗೆ ಅನ್ಸದ? ನಾವು ಇಂಡಿಯಾದಾಗ ಅಡ್ಡಾಡೋದು ಬಿಟ್ರೆ ನಾವು ಫಾರಿನ್ಗೆ ಇವತ್ತಿಗೆ ಹೋಗಿಲ್ಲ. ಹೌದ್ರೆ, ಇಸ್ರೇಲ್ಗೆ ಎಲ್ಲ ಹೋಗಿದ್ದಿಲ್ಲ ಸರ್? ಇಲ್ಲ, ನಾವು ಹೋಗಿಲ್ಲ. ಹೌದ್ರೆ? ಇಲ್ಲ, ಎಲ್ಲಿ ಹೋಗಿಲ್ಲ. ಹೌದ್ರೆ, ಲಾಸ್ಟ್ ಗೋವಾ. ಇಲ್ಲೇ ಆಗಿತ್ತು? ಇಲ್ಲೇ ಇಲ್ಲೇ ಗೋವಾ. ಏನಕ್ಕೆ ಹೋಗಿದ್ದೆ ಅಂದ್ರೆ ಮಾತಾಯಿ ಸಲವಾಗಿ ಹೋಗಿದ್ದು. ಮತ್ತೆ ಅದನ್ನು ಅದನ್ನ ಹೇಳ್ಬೇಕು ಅವರು ಗೋವಾ ಅಂತ ಹೇಳಿದ್ರೆ ಗೋವಾ ಮತ್ತೆ ಯಾರು ಏನಕ್ಕೆ ಹೋಗ್ಯಾರ ಅಂತ ಅನ್ನೋದು ಭಾವನೆ ಬೇಡ. ಮಾತಾಯಿ ಒಂದು ಮುಖ್ಯಮಂತ್ರಿಗಳ ಸಭೆ ಕರೆದ್ರು. ಗೋವಾ ಅಂದ್ರೆ ಹೋಗವ ಹಂಗಲ್ಲ ಅಂತೀರಿ ನೀವು? ಮುಖ್ಯಮಂತ್ರಿಗಳ ಒಂದು ಸಭೆ ಕರೆದಿದ್ರು, ಹಿಂಗಾಗಿ ಹೋಗಿದ್ವಿ ಅಲ್ಲಿ ಹೊರತಾಗಿ. ಹಾ ಸರ್, ನಾ ಬೇರೆ ಟೈಮ್ಕ ಅಲ್ಲಿ ಹೋಗಿಲ್ಲ. ಅದಕ್ಕೆ ಆರಾಮಾಗಿ ಒಂದು ಕೇಳಿ, ಒಂದು ನಿಮಿಷ ನಿಮ್ಮಿಷ್ಟ. ಈ ಕುಟುಂಬದ ಜೊತೆ ಇದು ಬರ್ಲಿಕ್ಕೆ ಆಗಲ್ಲ ಇದು. ಹಾ, ಫ್ಯಾಮಿಲಿ ಜೊತೆ? ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಟೈಮ್ ಕೊಡಕ್ ಆಗತ್ತ ನಿಮಗೆ? ಬಹಳ ಕಡಿಮೆ. ಮತ್ತೆ ಶಾಪ ಹಾಕ, ಒಂದು ಸಂಡೇ ಇರ್ಬೇಕು ಅಂತ ಮಾಡ್ತೀವಿ ಪ್ರಯತ್ನ. ಮತ್ತೊಂದು ಏನ್ರಿ, ಯಾರು ತೀರ್ಕೊಂಡ್ರು ಅಂತಾರೆ, ಅವ್ ಮತ್ ಮಣ್ಣು ಕೊಡಕ್ ಹೋದ್ವಿ, ಈದ್ ಕೊಡಕ್ ಹೋದ್ವಿ. ಇಂಥ ಸಮಾಜ ಅಂದ್ರೆ ಮಣ್ಣೆ ಸೂಟಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ಕಾಶ್ಮೀರಕ್ಕೆ ಅದೆಲ್ಲ ಹೋದ್ವಿ ಹೋಗ್ಬೇಕಂತ. ನಾ ಅಸ್ಸಾಂದಾಗಿದ್ದ ಹೊಳಿ ಬಂದ್ವಿ. ಇದ್ರ ಅಸ್ಸಾಂ ಇನ್ನೂ ಇಲ್ಲ, ಅಸ್ಸಾಂ ಬಾರ್ಡರ್ದಾಗಿದ್ದ. ಮತ್ತ ಒಂದ್ ಮೀಟಿಂಗ್ ಕರೆದ್ರು ಅವ್ರ ಮುಂದೆ ಟೂರ್ ಬಿಟ್ಟು ನಾವು ಹೊಳಿ ಬಂದ್ವಿ. ಮನ್ಯಾಗ ಹೇಳಲ್ರಿ ನಂಗೆ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಫ್ಯಾಮಿಲಿ ಮೆಂಬರ್ಸ್? ಇಲ್ಲ ಅಂತ ಭಾವನೆ ಮಾಡಕ್ ಕರ್ಕೊಂಡು ಹೋಗೋಣ, ಅದೇನ್ ದೊಡ್ಡ ಕೆಲಸ? ಈ ಕೆಲಸ ಮಾಡಿದ್ರೆ ರಗಡ್ ಆಗಿರ್ತೈತಿ, ಅಲ್ಲಿ ಹೊರಗೆ ಹೋಗಕ್ ಟೈಮ್ ಸಿಕ್ಕಿಲ್ಲ. ಅವ್ರ ನಿಮ್ಮನ್ನ ನೋಡಿ ಸುಮ್ನೆ ಬಿಡ್ತಾರ? ಅನಿವಾರ್ಯತೆ ಅವ್ರಿಗೆ ನಕಲಿ ಮಾಡಿದ್ರಿ ಬಂದ ಜನರಿಗೆ ಅವ್ರ ಸಹಕಾರ ಮಾಡ್ಬೇಕು, ಬಂದವ್ರ ಕುಂಡ್ರಬೇಕು, ಹೋಗಬೇಕು. ಅಲ್ಲ ಸರ್, ನಿಮ್ಗೆ ಬಹಳ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗಲ್ಲ? ನಿಮ್ಗೆ ಒಳ್ಳೊಳ್ಳೆ ಸ್ನೇಹಿತರು ಅದಾರ ಎಲ್ಲ ಪಕ್ಷಗಳಲ್ಲೂ? ನನಗೆ ಸ್ವಲ್ಪ ರೂಢಿ ಕಡಿಮೆ. ಹಾ ಹಾ, ನಮಗೆ ನವ್ರದಂದ್ರೆ ಫಾರಿನ್ ಅಂತ ತಗೊಂಡಿನಿ, ನವ್ರದಂದ್ರೆ ಜಗತ್ತು ಅಂತ ತಗೊಂಡಿನಿ. ಹಿಂಗಾಗಿ ನಾನು ಬೇರೆ ಕಡೆ ಹೋಗಲ್ಲ, ನನ್ನ ಕ್ಷೇತ್ರ ಬಿಟ್ಟು ಹೊರಗೆ ಹೋಗೋದು ಕಡಿಮೆ. ಹಾ ಹಾ, ಆದ್ರೂ ಒಂದು ಕ್ಷೇತ್ರಕ್ಕೆ ಹಿಂಗೆ ಇರ್ಬೇಕು ಅನ್ನೋ ನೀಲನಕ್ಷೆ ಇದೆ ನಿಮ್ಗೆ? ಐತೆ. ಅದನ್ನ ಮಾಡ್ತಿರ ವಿಶ್ವಾಸ, ಸ್ಟೇಟ್ಗೆ ಒಂದು ಮಾದರಿ ಮಾಡ್ಬೇಕು ಅಂತ ಹೊರಟೇನಿ ಅಷ್ಟೇ. ಹೌದ್ರಿ, ಆ ಮೈಂಡ್ಸ್ ಮೈಂಡ್ ಸೆಟ್ ಅದರಲ್ಲಿ ಇದ್ದೀರಿ. ಓಕೆ, ಈಗ ನಿಮ್ಮ ಕ್ಷೇತ್ರದ ಜನತೆಗೆ ಇಂತಿಂತ ಕೆಲಸಗಳನ್ನ ಇಮ್ಮಿಡಿಯೇಟ್ ಆಗಿ ಮಾಡ್ತೇನೆ ಅಂತ ಹೇಳ್ತಾ ಹೋದ್ರೆ ಒಂದ್ಸರಿ ರಿಕ್ಯಾಪ್ ಮಾಡೋದಾದ್ರೆ ಏನ್ ಹೇಳ್ತೀರಿ? ನಮ್ಮ ಕ್ಷೇತ್ರದ ಜನತೆ ಏನ್ ಹೇಳ್ತಾರೆ, ಎಲ್ಲ ಕೆಲಸ ಮಾಡಿದೀನಿ. ಚಕ್ರಿ ರಸ್ತೆ ಮಾಡ್ಬೇಕಂದ್ರೆ ಮಾಡಿ ಹಾಕಿದೆ, ಆಮೇಲೆ ಮನೆಗಳು ಕೊಡ್ಬೇಕಂದ್ರೆ ಮನೆಗಳು ಕೊಟ್ಟೆ. ಇಡೀ ರಾಜ್ಯದಾಗ ಎಲ್ಲಿ ಮನೆ ಕೊಟ್ಟಿಲ್ಲ, ನನಗೆ 1,000 ಮನೆ ಕೊಟ್ಟರು ಮನೆ. ಬಡವ್ರ ಮನೆ ಕೊಡ್ಬೇಕಿತ್ತು ಕೊಟ್ಟೇನಿ. ಆಮೇಲೆ ಏನು ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಬೀಜ ಕೊಡ್ತಾಗಿದ್ದ ಬೀಜ ಕೊಡಿಸ್ತೀವಿ, ಗೊಬ್ಬರ ಬೇಕಾಗ ಗೊಬ್ಬರ ಕೊಡಿಸ್ತೀವಿ. ಇದಾಗೋದ್ರಪ್ಪ ಆಗೋದ್ರಪ್ಪ ಅಂತ ಹೇಳ್ತೀನಿ. ಆಗೋದ್ರ ಅಂತ ಹೇಳ್ತೀರಿ? ಹೇಳ್ತೇ. ಕೃಷಿ ಹೊಂಡ ಬೇಕಂತ ಬರ್ತಾರ, ಒಂದು 10 ಇರ್ತಾವು, ಲಾಟ್ರಿ ಮೂಲಕ ತೆಗೆದು ಬಿಡ್ತೇನೆ ಯಾರಿಗೆ ಕೆಟ್ಟ ಆಗಬಾರ್ದು ಅಂತ. ಈಗ ಏನು ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ಬಿಡ್ತೀರಿ, ಯಾವ್ದಾಗಲ್ಲ ನೇರವಾಗಿ? ನಂದು ನಾನು ಒಂದ್ ಸ್ವಲ್ಪ ನೇರ ದಿಟ್ಟ ನಿರತರ ಇದ್ದಂಗ ನಿಷ್ಠುರವಾದಿ, ಸ್ಟ್ರೇಟ್ವಾಗಿ ಹೇಳ್ತೇನೆ. ನಿಷ್ಠುರವಾದಿ ಲೋಕವಿರೋಧಿ, ನಿಷ್ಠುರವಾದಿ ಲೋಕ ವಿರೋಧಿ ಅನ್ನೋ ಮಾತು ಕೂಡ ಇದೆ. ಲೋಕ ವಿರೋಧಿ ಅಂದ್ರೆ ಜನರ ಜೊತೆ ಇರಲ್ಲ ಅವ್ರು, ಅವ್ರು ಎಲ್ಲರೂ ಇಷ್ಟಪಡಲ್ಲ ನಿಷ್ಠುರ ಆದ್ರೆ. ನನ್ ಕೂಡ ಹೊಂದ್ಕೊಂಡ್ಬಿಟ್ರ ಅವ್ರು ಹೊಂದ್ಕೊಂಡ್ಬಿಟ್ಟಿ, ಅವ್ರಿಗೂ ನಾ ಹಿಂಗ ಹೇಳ್ತೇನೆ ಅನ್ಕೋತಿದ್ದೆ, ನಾನು ಅವ್ರು ಹಿಂಗ ಹೇಳ್ತೇನೆ ಅನ್ಕೋತೇನೆ. ಬಾ ಮಂದಿಗೆ ಬೈತೀನಿ, ಬೈದು ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು ಅವ್ರು. ಏ ನಮ್ಮ ಮೇಲೆ ಬೇಂದ್ ಬಿಡ ಅಂತಾರ, ಖುಷಿ ಐತಿ. ಚಂದ ಬರ್ರಿ ಸಾಹೇಬ್ರ ಅಂತ ನಡೆಯಂಗಿಲ್ಲ ಅವ್ರಿಗೆ. ಏ ಬಾಲ್ಯ ಮಗನ ಅಂದ್ರೆ ಏ ಬಾಳ ಖುಷಿ ಅದು ಅಂದ್ರೆ ನಮ್ ಕ್ಲೋಸ್ ಇದ್ದ ಅವ್ರಿಗೆ, ಹೊರಗಿಲ್ಲ ಅವ್ರಿಗೆಲ್ಲ. ನಾನು ಕೂಡ್ ಕಲ್ತಂತವ್ರಿಗೆ, ನನ್ನ ಕ್ಲಾಸ್ಮೇಟ್ಸ್ ಇದ್ದಂತವ್ರಿಗೆ ನನಗೇನ್ ಫರ್ಕ್ ಅನ್ಸಂಗಿಲ್ಲ. ಅದು ಹೆಂಗ್ರಿ ನಿಮ್ ಕೂಡ್ ಕಲ್ತಂತವ್ರನ್ನೆಲ್ಲ ನೆನ್ಪಾಕರ? 100% ನಾವ್ ಯಾವಾಗ ಕೂಡ್ತೀವಿ, ವರ್ಷದಾಗ ಒಂದ್ಸಲ ಯಾರ್ಯಾರ್ದು ಮನೆಗೆ ಮದುವೆ ಇದ್ದಾಗ ಹೋಗ್ತೀವಿ, ಯಾವುದು ತಪ್ಸೋದಲ್ಲ ಅವನು. ಹೌದ್ರಿ, ಅಂದ್ರೆ ಶಾಸಕರು ಅಂದ್ರೆ ಸ್ವಲ್ಪ ಆತ್ಮೀಯತೆ ಅವ್ರಿಗೆ ಇದ್ರೆ ಒಳ್ಳೇದು ಅಂತನ? ಇಲ್ಲ, ಅದು ಆತ್ಮೀಯತೆ ಇಲ್ಲಾಂದ್ರೆ ಅದೆಂತ ಶಾಸಕ ಎಂತ ಮಾತಾಡಿದ್ರಿ ಸರ್? ಆತ್ಮೀಯತೆ ಇದ್ರಲ್ಲ ಈ ನನ್ನ ಕ್ಷೇತ್ರ ನವ್ಳಗುಂದ ಅನ್ನುವಂತ ಹೆಮ್ಮೆ ಹಂಗಿದ್ದಲ್ಲ, ನಮ್ ಜನರು ಕೂಡ ಹಂಗನ್ನುವಂತ ಭಾವನೆ ಇರ್ಬೇಕು. ನಮ್ಮ ಶಿವಳ್ಳಿ ಅಂತ ಒಂದು ಊರೈತಿ, ಒಂದು 80-85 ಇಯರ್ಸ್ ಇರ್ಬೇಕು ಆ ಅಜ್ಜಿಗೆ ಶಿವಳ್ಳಿ ಅಂತ. ಓಕೆ, ಆ ಹೆಣ್ಮಗಳು ಒಂದು ಈ ನಮ್ಮಲ್ಲಿ ಗುಳ್ಳಡಿಕೆ ಉಂಡಿ ಅಂತ ಮಾಡ್ತಾರೆ ಗೊತ್ತ್ರಿ, ಮಂಗಳಾರ ದಿವ್ಸ ತೊಗೊಂಬಂದ ಅವ್ನು ಕೊಡ್ತಾಳೆ ಆಕಿ ತಿನ್ಬೇಕು ಅಂತ. ಜನಸಂಪರ್ಕ ಆ ಪ್ರೀತಿ ಇರ್ತದಲ್ಲ ಅದ್ರ ಮುಂದೆ ಯಾವುದೋ ಅಸ್ತರಳ ಅಲ್ಲ. ನೈಸ್, ಅದು ಅವ್ರು ತೊಗೊಂಬಂದು ಕೊಡೋದ ಒಂದು ದೊಡ್ಡ ಪ್ರೀತಿ ಅಷ್ಟು ಅಂತ. ಹಂಗ ಒಂದು 100 ಜನ ಅದಾರ ತಮ್ಮನೆ ರೊಟ್ಟಿ ತಿನ್ಲ ಅನ್ಕೊಂತಾರ. ನಾನ್ ನಾನ್ ವೆಜ್ ತಿನ್ನೋದು ಕಡಿಮೆ, ತಿನ್ನೋದಿಲ್ಲ. ಆದ್ರೆ ನಾನ್ ವೆಜ್ ತಿನ್ಬೇಕು ಅಂತ ಮಾಡೋರು ಬಾ ಬಂದ, ಅದು ಒಂದ್ ಪ್ರೀತಿ. ಅದು ಬಾಳ ನಮ್ಲೇಟ್ ತಿಂದ ಬರ್ತೀವಿ ಅವ್ರ, ಅದಕ್ಕೆ ಹೆಚ್ಚಿನ ಏನ್ ಮಾಡಕ್ ಆಗಲ್ಲ.
ಓಕೆ, ಹೆಂಗೆ ಸರ್ ಇಂಥ ಈ ಇಷ್ಟು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋಕು ಒಂದು ಒಂದು ಹಿನ್ನೆಲೆ ಅಂತ ಇರ್ತದಲ್ಲ, ಅಂದರೆ ನೀವು ಬೆಳೆದು ಬಂದ ಹಾದಿ, ಅಪ್ಪ ಅಮ್ಮನ ಆಶೀರ್ವಾದ ಇವೆಲ್ಲವೂ ಬರುತ್ತವೆ. ಹೆಂಗೆ ಜ್ಞಾಪಿಸ್ಕೊಳ್ತೀರಿ ನಿಮ್ಮ ತಂದೆ ತಾಯಿಗಳನ್ನ ಇಂಥ ಸಂದರ್ಭ? ನಾನೊಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ. ಹಾಂ, ತಂದೆ ಬಿಫೋರ್ ಎಮ್ ಎಲ್ ಆಗೋ ಟೈಮ್ಕ ತೀರ್ಕೊಂಡ್ರು, ತಾಯಿನೂ ತೀರ್ಕೊಂಡ್ರು. ನಾನು ಇರ್ಬೋದು ಇಲ್ಲ ತನಗೆಲ್ಲ, ಆದರೆ ಅವ್ರು ನೋಡಲಿಲ್ಲಲ್ಲ ಒಂದು ಅಧಿಕಾರಕ್ಕೆ ಬಂದಾಗ ಆ ಆಸೆ ಸಜ್ಜಿಕವಾಗಿರ್ತದೆ. ಹೌದು, ಅದು ಕಾಣಲಿಲ್ಲ. ನಾ ಹುಟ್ಟಿದ್ರು ಸಣ್ಣದು ಇದ್ರು ನಾ ಇದ್ದಿದ್ದೆಲ್ಲ ನವಳಗುಂದ. ನಾವು ಊರಾಗ ಭಾಳ ಕಡಿಮೆ. ನಾನು ಯಾವಾಗ ಹೈಸ್ಕೂಲ್ ಮುಗೀತಲ್ಲ ನಾ ಚಟ್ರಿ ನವಳಗುಂದ ಭಾಳ ಊರಿಗೆ ಹೋಗಲೇ ಇಲ್ಲ. ಊರು ಹತ್ತಿರ ಅಂದ್ರೆ ನವಳಂದ ಅಲ್ಲೇ ನವಳಂದ ಇದ್ದಂಗೆ ಅದು ಚಿಲಪಾಡು ಬಾಜು ಮೂರು ಕಿಲೋಮೀಟರ್. ನೀವು ವೋಟಿಂಗಿಗೂ ಅಲ್ಲೇ ಹೋಗ್ತೀನಿ? ಅಲ್ಲೇ ಹೋಗ್ತೀನಿ. ಅಂದರೆ ಅದು ಎಲ್ಲ ಫ್ರೆಂಡ್ಸ್ ಕೂಡಿದ್ವಿ, ನಾವು ಇಲ್ಲೇ ಇರಕತ್ತಿದ್ವಿ, ಇದು ಹಂಗೆಲ್ಲ ಬೆಳ್ಕೊಂಬಂತ ಅದು ಕಾಲೇಜ್ ಡೇ ಇದ್ದಾಗ. ಹ್ಞೂ ಹ್ಞೂ, ಯಾವುದಾದ್ರೂ ಜ್ಞಾಪಕ ಇದೆಯಾ ಅಪ್ಪ ಅಮ್ಮ ಮಾತಾಡಿರೋದು ಇದನ್ನು ಹೇಳ್ತಾ ಇದ್ರು ನಂಗೆ ಅದು ಬಹಳ ಕಾಡುತ್ತೆ ಅಂತ? ಇಲ್ಲ, ನಮ್ಮ ತಂದೆ ರಾಜಕಾರಣಿ ಅಲ್ಲ, ರೈತ. ಅವ್ರು ಏನು ದುಡಿಮೆ ಮಾಡ್ಬೇಕು, ಜಮೀನು ಕರೀರು, ಇದು ಬಿಟ್ಟು ಅವ್ರಿಗೆ ಬೇರೆ ವಿಚಾರನೇ ಇರಲಿಲ್ಲ. ಲೋಕನೇ ಗೊತ್ತಿಲ್ಲ, ಲೋಕನೇ ಗೊತ್ತಿಲ್ಲ. ಅವರು ಅಂಥ ದಿವಸಕ್ಕೆ ಆರ್ ಎಂ ಪಾಲ್ಡ್ರ ಅವ್ರ ಕ್ಲಾಸ್ಮೇಟ್. ಹ್ಞೂ ಹ್ಞೂ ಹ್ಞೂ, ಆರ್ ಎಂ ಪಾಲ್ಡ್ರ ನಮ್ಮ ಊರಿಗೆ ಬಂದಿದ್ರು ಅನ್ನೋದು ಒಂದು ದೊಡ್ಡ ಸುದ್ದಿ. ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಹೌದ್ರಿ, ಅವತ್ತು ನಮ್ಮ ಊರಿಗೆ ದಾರಿನೂ ಇರಲಿಲ್ಲ. ಕುಗ್ರಾಮ ಕುಗ್ರಾಮ ಅಂಥವೆಲ್ಲ ಕಷ್ಟ ಪರಿಸ್ಥಿತಿ ನೋಡ್ಕೊಂಬಂದೆ ನಾವು. ಆದರೆ ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಎಲ್ಲ ಹೆಂಗೆ ಶೇರ್ ಮಾಡ್ಕೋತೀರಿ? ಇಲ್ಲ, ನಾವು ಐದು ಮಂದಿ ಗಂಡ್ಮಕ್ಳು, ಐದು ಮಂದಿ ಹೆಣ್ಮಕ್ಳು, ಭಾಳ ಅನ್ನೋನ್ ಆಗಿದೆ. ಅದ್ರಾಗ ಒಬ್ಬ ತೀರ್ಕೊಂಡ, ಇದು ಇಬ್ಬರು ತೀರ್ಕೊಂಡ್ರು. ಮೊನ್ನೆ ಒಬ್ಬ ಸಿಡ್ಲು ಬಡ್ದು ಒಬ್ಬ ತೀರ್ಕೊಂಡಲ್ಲ. ಹೌದು ಹೌದು, ಹಿಂಗೆ ನಮ್ಮದೊಂದು ದೊಡ್ಡ ಫ್ಯಾಮಿಲಿ, ಫ್ಯಾಮಿಲಿ ಗೊತ್ತ ಅಷ್ಟು ಸಂಬಂಧಿಕರು ಅದಾರ, ಈದ್ ಅದಾರ, ಭಾದ್ರಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜದವ್ರು ನನ್ನ ಗೆಳೆಯರ ಅದಾರ. ಎಲ್ಲ ಸಮಾಜದವರು ಅಂತ ಹೇಳೋಕೆ ಒಂಥರ ಖುಷಿ. ಎಸ್, ಇದು ಒಂದು ಹೆಂಗಿರ್ತೈತೆ ಅಂದರೆ ರಾಜಕಾರಣ ಹೋರಾಟ ಮೂಲಕ ಬರ್ತೀವಲ್ಲ, ಅದ್ರ ಇದು ಗತ್ತ ಬೇರೆ, ನಮ್ದು ಅನ್ನೋದ ಬೇರೆ. ಹೌದು, ಅಂದರೆ ಜನಸೇವೆ ಮಾಡೋಕ್ಕೆ ಹೋರಾಟ ಬೇಕು, ರಾಜಕೀಯ ಮಾಡೋಕ್ಕೆ ಹಾರಾಟ ಬೇಕಾ? ರಾಜಕೀಯ ಮಾಡೋಕ್ಕೆ ಹಾರಾಟ ಬೇಕಂತ ನಾನು ಅನ್ನಂಗಿಲ್ಲ. ನಮ್ಮದು ಅಂತ ತಿಳ್ಕೊಂಡ್ರೆ ಹಾರಾಟ ಏನು ಅವಶ್ಯಕತೆ ಇಲ್ಲ. ಇಲ್ಲ, ರಾಜಕಾರಣ ಮಾಡಬೇಕು ಅಂತ ಮಾಡಕ್ಕೆ ಹೋದ್ರೆ ಅದು ಹಾರಾಟ ಅವಶ್ಯಕತೆ ಇಲ್ಲ. ಜನರು ಸೇವಾ ಮಾಡಬೇಕು ಅಂತ ಹೋದಾಗ ಅದ್ರ ಅವಶ್ಯಕತೆ ಇಲ್ಲ. ನನಗೆ ಭಾಳ ಸಂತೋಷ ಅಂದರೆ ನಾನು ಮಿನಿಮಮ್ 1,000 ಮಂದಿ ನೌಕರಿ ಇದ್ದೀನಿ ನನ್ನ ರಾಜಕೀಯ ಜೀವನದಾಗ. ಅವರೆಲ್ಲರೂ ನನ್ನ ಅಷ್ಟೇ ಇವತ್ತಿಗೂ ಗೌರವದಿಂದ ಕಾಣ್ತಾರೆ. ಅದಕ್ಕಿಂತ ಹೆಚ್ಚಿನ ಪ್ರೀತಿ ಏನು ಬೇಕು? ಎಷ್ಟು ಮಂದಿಗೆ ಸಣ್ಣ ಪುಟ್ಟ ಸಹಾಯ ಮಾಡೀನಿ, ಅದೊಂದು ಕಡೆ ಉಳಿತೈತಿ. ಅಂದರೆ ಹೃದಯ ಶ್ರೀಮಂತರು ಅಂತ ಹೇಳಕ್ಕೆ ನಿಮಗೆ? ಎಸ್, 100%. ನಮ್ಮ ಕ್ಷೇತ್ರ ಜನ ನಂಗದ, ಮತ್ತು ಎಲ್ಲ ಧರ್ಮ ಇರ್ತಕ್ಕಂಥ ನಮ್ಮ ಕ್ಷೇತ್ರ. ಹೌದು ಹೌದು, ಏನು ನೋಡಿದ ನನ್ಗೆ ಓಟ್ ಹಾಕ್ತಾರೆ. ನಿಮ್ಮ ಅದಕ್ಕಿಂತ ಹೆಚ್ಚೇನು ಅಂದರೆ ಒಂದು ಪವಾಡ, ಅದಕ್ಕಿಂತ ಪ್ರೀತಿ ವಿಶ್ವಾಸ ಏನು? ನಿಜ ಬಿಡ್ರಿ, ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಗೆ ಒಂದು ಕಡೆ ಹೇಳ್ತಾ ಇದ್ರಿ ನೀವು, ನಾನು ಕೃಷಿ ಸಚಿವನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಉಪಮುಖ್ಯಮಂತ್ರಿ ಅಂದಿಲ್ಲ, ನಾನು ಹೇಳಿದ್ದು ಇಲ್ಲ, ಆ ಶಬ್ದ ಬಂದಂಗೆ ಇಲ್ಲ ಇಲ್ಲ ಇಲ್ಲ, ಇಂಪಾಸಿಬಲ್. ಅದು ನಮ್ಮ ಗೆಳೆಯರು ವಾಟ್ಸಪ್ ಗಿಟ್ಸಪ್ ಹಾಕ್ತಾರೆ, ಅದನ್ನ ಹೇಳಕ್ಕಾಗಲ್ಲ. ನಾನೇನು ಹೇಳಿದೆ, 136 ಮಂದಿ ಶಾಸಕರು ಗೆದ್ದೀವಿ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರು ಮಂತ್ರಿ ಮಾಡ್ಬೇಕು ಅಂತ. ಈಗಾಗಲೇ ಹಿರಿಯರು ಒಂದು ರೌಂಡ್ ಆಗ್ಬಿಡ್ಲಿ, ನಾವ್ಯಾರು ಕ್ಲೇಮ್ ಮಾಡಬಾರ್ದು ಅಂತ ನಾನು ಫಸ್ಟ್ ಹೇಳಿದವ ಟಿ ವಿಗೂ ಹೇಳಿದೆ. ಮುಖ್ಯಮಂತ್ರಿಗಳು ನನಗೆ ಏನಾದರೂ ಅಧಿಕಾರ ಕೊಡುವಂತ ತಲೆಯಾಗಿ ಬಂದಿತ್ತಂದ್ರೆ ಒಂದು ಬಾರಿಗೆ ಬೇಕಾದ್ರೆ ಕೃಷಿ ಸಚಿವನ ಆಗ್ತೇನೆ ಅಂತ ಹೇಳಿ ನನ್ನ ಆಸೆ. ಅದು ರೈತರ ಪರವಾಗಿ ಇಷ್ಟು ಹೋರಾಟ ಮಾಡ್ಕೊಂಡು ಬಂದೇನೆ, ಅವಕಾಶ ಸಿಕ್ಕರೆ ಕೊಡ್ಲಿ. ಏ, ನನ್ನ ಮಂತ್ರಿ ಮಾಡಲಿಲ್ಲ ಅಂತ ನಾನು ನಿಮ್ಮ ಮೂಲಕ ಹೇಳಿ ಹೇಳಲ್ಲ. ಯಾಕೆ ಸರ್ ಅಷ್ಟೇ ಇದೆ, ಕೊಡದಿದ್ರು ಅಷ್ಟೇ ಇರ್ತೀನಿ. ಅಲ್ಲ, ಮುಖ್ಯಮಂತ್ರಿ ಆಗೋ ಕನಸು ಕಾಣಕ್ ಏನು ನಿಮ್ಗೆ ತಡೀತದ? ಇಲ್ಲ, ನೀನು ಒಂದು ಕೇಳ್ಬಿಡಿ, ಇವತ್ತಿನ ಕಾಲದಾಗ ಮುಖ್ಯಮಂತ್ರಿ ಆಗೋದು ಅಷ್ಟು ಸರಳ ತಿಳ್ಕೊಬೇಡ್ರಿ. ಹೌದ್ರಿ, ಭಾಳ ವ್ಯವಸ್ಥೆ ಬೇಕು, ಭಾಳ ಹೈಕಮಾಂಡ್ ಆಶೀರ್ವಾದ. ಯತ್ನಾಳ ಸಾಹೇಬ್ರ ನೆನಪಾದ್ರ ಮತ್ತೆ ಇಲ್ಲ ಯಾರಾದ್ರು ನೋಡಿದ್ರೆ ಯತ್ನಾಳ ಅವರು ಒಂದು ಕೇಳಿ, ಇವತ್ತು ಯಾಕೆ ಹೇಳಿದೆ ಅಂತ ಸ್ಟೇಟ್ಮೆಂಟ್ ಮಾಡ್ಯಾರ ನೋಡಿದ್ರಿ ಇಲ್ಲ ಅವ್ರು ಹೇಳ್ರಿ ಸರ್.
ನಿಮ್ ಪಾರ್ಟಿಯವ್ರು ನಮ್ ಪಾರ್ಟಿಯವ್ರ ಮೊದಲು ಸುದ್ದಿಲ್ಲ, ನಾವು ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಅದಕ್ಕೆ ಅಂತ ಕೇಳಿದ್ರು. ಹೌದು ಗೊತ್ತ್ರಿ. ಅಲ್ಲ ನಂಗೆ ಬೇರೆ ಹೇಳಿದಕ್ಕೆ ನೆನಪಾತು, ಅದು ಲಿಂಕ್ ಆತು. ಇಲ್ಲ ಅದು ಅಷ್ಟು ಸರಳ ಇಲ್ಲ ಅಂದ್ರಲ್ಲ ಮುಖ್ಯಮಂತ್ರಿ ಆಗೋದು, ಹಂಗಾಗಿ ಅವ್ರ ನೆನಪಾದ್ರು. ಇಲ್ಲ ಇವತ್ತಿನ ಕಾಲ, ಅವತ್ತಿನ ಕಾಲದಾಗ ಹಿಂದೆ ಅಂತಂತಾರೆ ಮುಖ್ಯಮಂತ್ರಿ ಮಾಡಿದ್ರು, ಧರ್ಮ್ ಸಿಂಗ್ ಸಾಹೇಬ್ರಾದ್ರು, ವೀರಪ್ಪ ಮೊಯ್ಲಿ ಅವರಾದ್ರು, ಇವರೆಲ್ಲ ಹೆಂಗೆ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಹೈಕಮಾಂಡ್ ಆಶೀರ್ವಾದ, ಮತ್ತು ಅವತ್ತಿನ ಪಾರ್ಟಿಗಳು ಹೇಳ್ದಂಗೆ ಎಲ್ಲರೂ ಒಪ್ಕೋತಿದ್ವಿ. ಇವತ್ತು ಕೂಡ ಶಿಸ್ತು ಐತಂತ ಒಂದು ಹೈಕಮಾಂಡ್ ಐತಂತ ಎಲ್ಲರೂ ಒಕ್ಕಟ್ಟಾಗಿ ಹೊಂಟಿದ್ವಿ. ಓಕೆ, ಶಿಸ್ತಿನ ಪಕ್ಷ ಹೌದು, ಹಂಗೆ ನಾಯಕರು ಜಾಸ್ತಿ ಅದಾರೆ ನಿಮ್ಮ ಪಕ್ಷದಲ್ಲಿ. ಈಗ ಇರೋದು ದೊಡ್ಡ ಪಾರ್ಟಿ ಅಂದಾಗ ನ್ಯಾಚುರಲ್ ಇರ್ತದೆ. ಆಗಲಿ ಸರ್, ಕಾರ್ಯಕರ್ತರ ಪಡೆ ಹೆಚ್ಚಿದೆ. ಓಕೆ, ಕಾರ್ಯಕರ್ತರು ಸಂಭಾಳಿಸೋದು ಅಷ್ಟು ಸರಳಲ್ಲ, ಎಲ್ಲರೂ ನಾಮಿನೇಟ್ ಮಾಡ್ಬೇಕಂತಾರೆ. ಓಕೆ, ಇವತ್ತಿನ ಯುವ ರಾಜಕಾರಣಿಗಳಿಗೆ ಅಥವಾ ಶಾಸಕರಾಗಬೇಕು ಅಂತ ಬಯಸೋರಿಗೆ, ಈ ರಾಜಕಾರಣದಲ್ಲಿ ಧುಮುಕ್ಬೇಕು ಅನ್ನೋರಿಗೆ ನಿಮ್ಮ ಕಿವಿ ಮಾತೇನು? ರಾಜಕಾರಣ ಬರ್ಬರ್ತಾ ಬರ್ಬರ್ತಾ ಕೆಡ್ತೈತಿ ಅಂತ ಒಂದು ಅಭಿಪ್ರಾಯ ಕೆಲವು ಜನರ ಹತ್ರ ಇದೆ. ನನ್ನ ಅನುಭವ ಪ್ರಕಾರ ಬರೀ ಕೆಡುದನ್ನ ಬರಬಾರ್ದು, ಒಳ್ಳೆಯವು ಇರ್ಬೇಕು. ಅದಕ್ಕೆ ಒಬ್ಬ ಹೋರಾಟಗಾರ ಇರ್ಬೇಕು, ಒಬ್ಬ ಸಮಾಜ ಚಿಂತಕ ಇರ್ಬೇಕು, ಒಬ್ಬ ಅರ್ಥಶಾಸ್ತ್ರಜ್ಞ ಇರ್ಬೇಕು. ಹಂಗೆಲ್ಲ ಕೂಡಿದಾಗ ಒಂದು ವಿಧಾನಸಭೆ ವಿಧಾನ ಪರಿಷತ್ ಅಂತ ಇರ್ತದೆ. ಸಾಧು ಸಂತರ ಬೇಡ್ರಿ, ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡುದಿಲ್ಲ. ಯಾರು ಸ್ವಾಮಿಗಳಾಗಿರ್ತಾರ, ನಾವು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ನಾವ್ರ ಬಗ್ಗೆ ನಾವ್ ಏನ ಮಾತಾಡ್ಬಿಟ್ಟಿದ್ರೆ ಸ್ವಾಮಿಗಳ ಬಗ್ಗೆ ಕೋನರೆಡ್ಡಿ ಅವ್ರು ಹಿಂಗ್ ಹೇಳ್ಬಿಟ್ರೆ, ನಾವು ನೆಗೆಟಿವ್ ಮಾತಾಡುದಿಲ್ಲ, ಪಾಸಿಟಿವ್ ಮಾತಾಡೋದು ಇಷ್ಟ. ಅವ್ರ ಇಷ್ಟ ಎಲ್ಲಾ ವರ್ಗದವ್ರು ಇರ್ಬೇಕು ಅಂದ್ರಲ್ಲ, ಹಂಗಾಗಿ ಮಾತು ಬಂತು. ಇವತ್ತಿನ ಯುವ ಪೀಳಿಗೆ ಯಾರು ನಾವು ಜನಪ್ರತಿನಿಧಿಗಳಾಗ್ತೀವಿ, ಜನರ ಸೇವೆ ಮಾಡಕ್ ಅಟ್ಲೀಸ್ಟ್ 50% ಅವ್ರು ತೆರಾಗಿರ್ಬೇಕು, ಇಲ್ಲಾಂದ್ರೆ ನಾವು ಜನರ ಸೇವೆ ಮಾಡಕ್ ಆಗಲ್ಲ. ನೀವು ನನಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೇನೆ ನಾನು, ಏನ್ ನಿಮ್ಗೆ ಹೊತ್ತು ಮುಳುಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದನ್ನ ನಾನು ಹೇಳ್ತೀನಿ, ಕರೆಕ್ಟ್ ಬಿಡ್ರಿ. ನಾವು ನಮ್ಮ ಉತ್ತರ ಕನ್ನಡ ಎಕ್ಸ್ಪಲ್ಲಿ ಅಂತ ಒಳ್ಳೆ ಜನ ಅದಾರ, ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ ನಮ್ದು ಇನ್ನೂ ಭಾಳ ಚಲೋ ಅದ ನಮ್ಮ ಜಿಲ್ಲೆಗಳು. ಅಲ್ಲ ಹೆಮ್ಮೆ ಇರಬೇಕು, ವಿಶ್ವಾಸ ಇರಬೇಕು, ಅದ್ರಲ್ಲಿ ಎರಡು ಮಾತು. ನನಗೆ ಒಂದು ಇವತ್ತು ನಮ್ಮ ತಲೆಯಾಗಿರೋದು, ನಮಗೆ 27 TMC ನೀರು ಸಂಗ್ರಹ ಆಗುತ್ತೆ ಮಲಪ್ರಭಾ ಇಂದಿರಾಗಾಂಧಿ ಡ್ಯಾಮ್ನಾಗ. ನಾವು ಇನ್ನು 7 TMC ಶಾರ್ಟೇಜ್ ಇದೆ, 7 TMC ನೀರು ಮಹದಾಯಿ ಕಸ ಬಂಡೂರಿ ನೀರು ನಮ್ಗೆ ಕೂಡಿ ಬಿಡ್ತಂದ್ರೆ ಅದಕ್ಕಿಂತ ಇನ್ನೊಂದು ಸಂತೋಷ ನಮ್ಮ ಭಾಗಕ್ಕೆ ಏನೂ ಬೇಕಾಗಿಲ್ಲ. ಅದಂಗೆ ಇನ್ನೂ ಜ್ವಲಂತವಾಗೇ ಇದೆ. ಏನು ಜ್ವಲಂತ ಇಲ್ಲ, ಈಗ ಎಲ್ಲ ಟೆಂಡರ್ ಕರೆದಿವಿ, ಫೈನಲ್ ಮಾಡಿ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತೈತೆ ಅನ್ನೋಂಥ ನಿರೀಕ್ಷೆ ನನಗಿದೆ. ಆಗತ್ತೆ, ಆ ನೀರು ಕುಡ್ದು ಸಾಯಿರು ಬೇಕಾದಿಲ್ಲ. ಇದು ಪಣ ಅಂದ್ರೆ ಪಣನ ಆಗ್ಲಿ ಸರ್. ಹಾಗೆ ರೈತ ಭವನ ನೋಡಿದೆ ಇಲ್ಲಿ, ಯಾವ ಬಹಳ ಆಕ್ಟಿವ್ ಆಗಿದ್ದಾವೆ ಅಂತ ಅನ್ಸುತ್ತೆ. ಹೋರಾಟ ಕಿಚ್ಚಿದೆ, ವೀರ್ಗಲ್ಲು ಸ್ಥಾಪನೆ ಮಾಡಿದ ನಾನೇ. ಹೌದು, ನಾನು ಎಲ್ಲ ರೈತಕೊಂಡು ಮಾಡಿದ್ದೆ, ಆ ಒಂದು ಸಾರಥ್ಯ ಸಾರಥ್ಯ ಮಾಡಿದ್ವಿ. ಬಟ್ ಒಳ್ಳೆ ರೀತಿಯಿಂದ ಸಂಘಟನೆ ಇದು ಹೋರಾಟ ನಮ್ ಕಡೆ ಇದೆ. ನನಗೆ ಸಲಹೆಗಳು ಕೊಡ್ತಾರ, ಅವ್ರು ಕರ್ದು ನಾ ಮಾತಾಡ್ತೇನೆ, ಕೆಲವು ನಾನು ತಪ್ಪುಗಳನ್ನ ಅವ್ರು ಹೇಳ್ತಾರೆ, ಹೇಳ್ಬೇಕು ನೀವು ಅಂತೀನಿ. ನಾವು ಯಾವ್ದು ಬಿಡೆ ಮಾಡಲ್ಲ. ಅಂದ್ರೆ ಎಲ್ಲ ಎಲ್ಲರನ್ನೂ ಕೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈಗ ರೈತರಿಗೆ ಇಲ್ಲಿರೋ ರೈತರಿಗೆ ಇರುವಂತ ಸಮಸ್ಯೆಗಳನ್ನೆಲ್ಲ ನಿಮ್ಗೆ ಹೇಳ್ಕೊತಾರೆ, ಅವ್ರಿಗೆಲ್ಲ ಆದಷ್ಟು ಪರಿಹಾರ ಅಂತ ನನಗೆ ಗೊತ್ತಾಗಿರ್ತೈತಿ. ನಾನು ಅಡ್ವಾನ್ಸ್ ಪ್ರಿಪೇರ್ ಮಾಡ್ತೀನಿ. ಈಗ ಹೆಸರು ಬೆಳೆ ಬಂದಿದೆ, ಗ್ರೀನ್ ಮ್ಯಾಂಗಮ್ ಖರೀದಿ ಮಾಡ್ಬೇಕು, ಖರೀದಿ ಮಾಡ್ಬೇಕು ಕೇಂದ್ರ ಸರ್ಕಾರ ಅನುಮತಿ ಕೊಡ್ಬೇಕು. ಹೌದು, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನ್ ಮೂವ್ಮೆಂಟ್ ಮಾಡಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ. CCI ಹತ್ತಿ ಬಂದಾಗ CCI ಮೂಲಕ ಖರೀದಿ ಮಾಡ್ಬೇಕು ಒತ್ತಾಯ ಮಾಡ್ತೀನಿ. ಅದು ನನಗೆ ಅನುಭವದಾಗ ಕುಡಿಯೋ ನೀರಿನ ಅಭಾವ ಕೂಡ ಇಲ್ಲ. ಈಗ ನಿಮ್ಗೆ ಗೊತ್ತಿಲ್ಲ, MLA ಆದ್ಮೇಲೆ ಒಂದು ದಿವಸ ಕುಡಿಯೋ ನೀರಿನ ಸಮಸ್ಯೆ ಇಲ್ದಂಗೆ ಮಾಡಿದ್ರು. ಅಲ್ಲ ಮುಂಚೆ ಅದು ಬಹಳ ತಾಂಡವ ಆಡ್ತಾ ಇದೆ, ಬಹಳ ಇವತ್ತಿಗೂ ಕುಡಿಯೋ ನೀರಿನ ಸಮಸ್ಯೆ ಇದೆ. ಬಟ್ ಮಲಪ್ರಭಾ ನೀರು ಇತ್ತು ಅಂತ ಸರಿಯಾಗಿದೆ, ಈ ಸಲ ಡ್ಯಾಮ್ ಫುಲ್ ಆಗೈತಿ, ನಮ್ಗೆ ಚಿಂತೆನೇ ಇಲ್ಲ. ಡ್ಯಾಮ್ ನಮ್ಮ ಮಳಿ ಯಾವ ಕಡಿಮೆ ಆಗತಿ, ಮಾದಾಯಿ ಕೆಲಸ ಬಂದ್ರೆ ನೀರ್ ಬೇಕಾಗುತ್ತೆ. ಈ ಸರ್ ನಿಮ್ಗೆ ಗೊತ್ತಿಲ್ಲ, ಹುಬ್ಳಿ ಧಾರವಾಡಕ್ಕೆ ಡೆಡ್ ಸ್ಟೋರೇಜ್ ನೀರ್ ಕುಡಿದ್ವಿ, ಮಲಪ್ರಭಾ ನಳ ತಳಕತ್ತಿತ್ತೆಲ್ಲ ಡೆಡ್ ಸ್ಟೋರೇಜ್ ಅಂದ್ರೆ ಅದು ಕೇವಲ 3.5 TMC 4 TMC ಉಳಿದಿತ್ತು. ಅಂದ್ರೆ ನಿಮ್ಮ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸರ್ ಹಾಗೇನೆ ಈಗ ನವನಗುಂದ ಅಂದ್ರೆ ಶಿಕ್ಷಣದ ಗುಣಮಟ್ಟ ಹೆಂಗಿದೆ ನಿಮ್ಮೂರಲ್ಲಿ? ಬಹಳ ಒಳ್ಳೆ ರೀತಿ ಇದೆ. ಶಿಕ್ಷಕ ನಾವು ಕಲ್ತಂತದ್ದು ಶಂಕರ್ ಆರ್ಟ್ಸ್ ಕಾಲೇಜ್, ಮುಂದೆ ಹೈಸ್ಕೂಲ್ ನಾವು ಕಲ್ತದ್ದು ಮಾಡಲ್ ಹೈಸ್ಕೂಲ್. ಹಿಂಗ ಬೇರೆ ಬೇರೆ ಈಗ ಬಹಳ ಶಿಕ್ಷಣ ಸಮಸ್ಯೆಗಳು ಹುಟ್ಟ್ಯಾವ, ಆದ್ರೂ ಕೂಡ ಕನ್ನಡ ಶಾಲೆಗಳು ಬಹಳ ಒಳ್ಳೊಳ್ಳೆ ರೀತಿ ಶಿಕ್ಷಣ ಕೊಡ್ತಾ ಇದ್ರು. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿ 3 ತಾಲೂಕಿನಲ್ಲಿ ಒಳ್ಳೆ ಟೀಚರ್ಸ್ ಅದರ, ಒಳ್ಳೆ ಪಾಲಕರು ಅದರ, ಒಳ್ಳೆ ಮಕ್ಕಳು ಓದಿಸುವಂತ ಭಾವನೆ ಇದೆ. ಭಾವನೆ ಬಹಳ ಇಂಪಾರ್ಟೆಂಟ್. ಮತ್ತೆ ಇದ್ರಿ ಸರ್ ಆಸ್ಪತ್ರೆಗಳು? ಆಸ್ಪತ್ರೆ ನಮ್ಮಲ್ಲಿ ಬಹಳ ಚೆನ್ನಾಗಿಟ್ಟಿರೋ,
ನಮ್ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕ ಅಗದಿ ಜೀವ ಉಳಿಸೋದಂದ್ರೆ ಕಿಮ್ಸ್ ಹತ್ರ ಅದ್ ಬಿಟ್ಟರೆ ನಮ್ ಸರ್ಕಾರಿ ದವಾಖಾನೆ ಇದೆ. ನಾ ಎಮ್ ಎಲ್ ಎ ಹಾಕಿದ ಆರ್ಗಕ್ಕೆ ನಾನು ಹೊಸ ದವಾಖಾನೆ ಕಟ್ಟಿದೆ. ಇವತ್ತು ಎಷ್ಟು ಇದೆ ಅಂದ್ರೆ ಹುಬ್ಳಿ ದಾಡದಾಗ ಏನ್ ಬೇಕು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತೆ ಅದೇ ರೀತಿಯಾಗಿ ಅಣ್ಣಿಗಿರಿಲಿ ಒಂದು ಆಸ್ಪತ್ರೆ ಇದೆ, ಬೇರೆ ಬೇರೆ ಕಡೆ ಪಿ ಎಚ್ ಸಿಗಳು ಅದಾವ. ಕೆಲವು ಪೂರಕವಾಗಿ ಏನು ಅನುಕೂಲ ಬೇಕು ಎಲ್ಲ ಮಾಡ್ಕೊಟ್ಟಿವಿ. ಓಕೆ, ಮಕ್ಕಳು ಮತ್ತು ಹೆಣ್ಮಕ್ಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಅವರು ಈಗ ಕಲೀಲಿಕ್ಕೆ ವ್ಯವಸ್ಥೆ ಮಾಡಿವಿ, ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಬ್ಯಾಗ್ಸ್ ಕೊಡ್ತೀವಿ, ಊಟ ಕೊಡ್ತೀವಿ, ಯಾವುದು ಕೂಡ ತೊಂದರೆ ಇಲ್ಲ ನಮ್ಮಲ್ಲಿ. ಓಕೆ, ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರೆ, ಅದೆಲ್ಲ ಆರಾಮಾಗಿದೆ, ಏನು ಸಮಸ್ಯೆ ಇಲ್ಲ. ಓಕೆ, ಸಣ್ಣ ಪುಟ್ಟಗಳು ಇರ್ತಾವೆ, ಅವೆಲ್ಲ ಅಲ್ಲೇ ಸಾಲ್ವ್ ಮಾಡ್ತಾರೆ, ಹಿರಿಯರ್ದಾರ ಅಲ್ಲೇ ನಮ್ಮಲ್ಲಿ ಬಗೆಹರಿಸ್ತಾರೆ, ಏನು ಸಮಸ್ಯೆ ಇಲ್ಲ. ಓಕೆ, ಅಂದ್ರೆ ನಿಮಗೆ ಸವಾಲುಗಳು ಕಮ್ಮಿ ಅದಾವ ನನಗೆ ಆರಾಮ. ಅಲ್ಲ, ಸವಾಲ್ ಬಂದ್ರೆ ಎದುರಿಸ್ತೇನೆ, ಎದುರಿಸ್ತೇನೆ, ಸವಾಲ್ಗಳು ಬಂದೇ ಬರ್ತಾವ, ಆ ಸವಾಲ್ಗಳನ್ನ ಎದುರಿಸ್ತೇನೆ. ಓಕೆ, ಅನುದಾನ ಸಿಗ್ತಾ ಐತಿ ಅನ್ನೋ ಸಮಾಧಾನ ಐತಿ ನಿಮಗೆ? ನಾನು ಓಪನ್ ಆಗಿ ಹೇಳಿದ್ನಲ್ಲ, ಅದಕ್ಕೆ ಆಯ್ತು. ಅಂದ್ರೆ ಬೇರೆ ಅದರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಬಿಜೆಪಿ ಅವ್ರು ಟೀಕೆ ಮಾಡ್ತಾರೆ, ಅವ್ರಿಗೆ ಉದ್ಯೋಗ ಪಕ್ಷಗಳು ಅವ್ರು ಮಾಡಿದ್ರೆ ಯಾಕೆ ಕೇಳೋ ನಿಮ್ಗಂದ್ರೆ ಹೆಂಗ್ರಿ ಸರ್? ಈಗ ನೀವು ಈಗ ವಿರೋಧ ಪಕ್ಷದಲ್ಲಿ ಎಲ್ಲರೂ ಇದ್ದಾಗ ಹಂಗ ಮಾಡ್ತಿದ್ರು, ನಮ್ಗೆಲ್ಲಪ್ಪ ತಾರತಮ್ಯ ಮಾಡ್ತಾರೆ, ಪಾರ್ಶಾಲಿಟಿ ಮಾಡ್ತಾರೆ, ಅವರು ಅಧಿಕಾರದಾಗಿದ್ರು. ಹೌದು, ಎಲ್ಲಾ ಕ್ಷೇತ್ರ ನಮ್ದಂತ ಅವ್ರೇ ಆಗಿ ತಿಳ್ಕೊಳ್ಲಿಲ್ಲ, ಅದಕ್ಕೆ ನೀವು ಹಂಗ ಮಾಡ್ತೀರಿ ಅಂತ? ಇಲ್ಲ, ನಾವ್ ಹಂಗ ಮಾಡಲ್ಲ. ಇಲ್ಲ ಅಂತ ದೊಡ್ಡ ಮನುಷ್ಯ ಸಾಹೇಬ್ ಅದಾನ, ಅವ್ರಿಗೂ ಕೊಟ್ಟಾನ. ಆಯ್ತು, ನೋಡೋಣ. ಬಟ್ ಅವ್ರಿಗೆ ಕಡಿಮೆ ಕೊಟ್ರ ನಮ್ಗೆ ಹೆಚ್ಚು ಕೊಟ್ರ ಅದೇ ತಪ್ಪೈತಿ ನೋಡ್ರಿ, ಅದು ಓಪನ್ ಹೇಳ್ಬೇಕಲ್ಲ. ಅಲ್ಲ, ಆಗ್ಲಿ, ನಾವು ಎಲ್ಲಾ ಕ್ಷೇತ್ರವನ್ನು ಅಡ್ಡಾಡ್ಕೊಂಡು ಬರ್ತಾ ಇದೀವಿ. ಅಲ್ಲ ಅಲ್ಲ, ಅಡ್ಡಾಡ್ಬೇಕು ಯಾಕೆ ಕೊಡ್ತಾರ ಅಂದ್ರೆ, ಮಣಿ ಮಕ್ಕಳಿಗೆ ಒಟ್ಟು ಪ್ರೀತಿ ಇರ್ತಾರ, ಹೊರಗಿನ ಮಕ್ಕಳು ಸ್ವಲ್ಪ ಕಡಿಮೆ ಪ್ರೀತಿ ಅಂದ್ರೆ ಹೆಂಗ್ರಿ ಸಂಗಪ್ಪ? ಆ ಕ್ಷೇತ್ರ ಜನತೆ ಹೆಂಗ್ ಅನ್ಕೋಬೇಕು? ಏನ್ ತಪ್ಪಿಕೊಂಡು ಚಿಂತಿಲ್ಲ ಅಂತ ನಾ ತುಂಬಿದ್ರೆ ನಿಮ್ ತಪ್ಪು ಅಂತ ಹೇಳೋದು. ಹಾಗಾದ್ರೆ ಇಲ್ಲಿಯ ಜನರ ಜೀವನ ಹೇಗಿದೆ, ರೈತರ ಬದುಕು ಹೇಗಿದೆ, ರೈತರ ನಿಜವಾದ ಆಶೋತ್ತರಗಳು ಈಡೇರಲಿಕ್ಕೆ ಇಲ್ಲಿಯ ಶಾಸಕರು ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ, ಹಾಲಿ ಶಾಸಕರ ಕಾರ್ಯವೈಖರಿ ಇಲ್ಲಿಯ ಜನರಿಗೆ ನಿಜಕ್ಕೂ ಇಷ್ಟ ಆಗಿದೆಯಾ, ಇನ್ನು ಯಾವೆಲ್ಲ ನಿರೀಕ್ಷೆಗಳನ್ನು ಶಾಸಕರಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಶಾಸಕರಿಗೆ ಪರೀಕ್ಷೆ ಆಗ್ತಾ ಇದೆ, ಶಾಸಕರು ಎಷ್ಟು ಇಷ್ಟಪಟ್ಟು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಯೋಣ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಏನ್ ಹೆಸರು? ನಮ್ಮ ಹೆಸರು ಮಂಜುಣ್ಣ. ಓಕೆ, ಈಗ ಯಾರು ನಿಮ್ಮ ಎಮ್ ಎಲ್ ಎ ಇರಲಿ? ಕೋನರೆಡ್ಡಿ ಅವ್ರನ್ನ. ಕೋನರೆಡ್ಡಿ ಅವ್ರ ಏನೇನು ಮಾಡ್ತಾರ ಅವ್ರ ಕೆಲಸನ? ಮೊದ್ಲಕ್ಕ ಒಟ್ಟು ತ್ಯಾಗ ದಿಬ್ಬ ಆಗಿತ್ತಣ್ಣ, ಅದ ರೋಡ ಈಗ ಒಟ್ಟು ಬೇಸಾಗಿತ್ತಣ್ಣ. ಸರಿ ಇರಲಿಲ್ಲ? ಸರಿ ಇರಲಿಲ್ಲಣ್ಣ, ತ್ಯಾಗ ದಿಬ್ಬ ಎಲ್ಲ ಆಗಿತ್ತಣ್ಣ, ಈಗ ಒಟ್ಟು ಬೇಸಾಗಿತ್ತಣ್ಣ, ರೋಡ್ ಬೇಸಾಗೈತೆ ಅಂತೀರಿ? ಹ್ಞೂ. ಮತ್ತೆ ರೋಡ್ ಮಾಡಕ್ಕಂತಾರ? ಹ್ಞೂ. ಮತ್ತೆ ಬೇರೆ ಏನೇನು ಮಾಡ್ಬೇಕು ರೈತರಿಗೆ? ನಮ್ಗೆ ಒಟ್ಟು ಅನುಕೂಲ ರೋಡ ಒಟ್ಟು ಅನುಕೂಲ ಆಗೋಂಗೆ ಮಾಡಿದ್ರಣ್ಣ, ಬೇಸಾಗತ್ತಣ್ಣ. ಹೌದು, ಅದನ್ನ ಮಾಡಕ್ಕಂತಾರ? ಹ್ಞೂ. ಮತ್ತೆ ಬೇರೆ ಅಂತ ಏನೇನು ಮಾಡ್ಬೇಕು ಅವರು, ಬೇರೆ ಏನೇನು ಕೆಲಸ ಮಾಡ್ಬೇಕು? ಇದಣ್ಣ ಈಗ ಮಾಡಕ್ಕಂತಾರಲ್ಲ. ಹೌದಾ? ಹ್ಞೂ. ನಿಮ್ಮ ಊರು ಚಲೋ ಐತೆ? ಹ್ಞೂ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಬರಾಕುಂತಾವ ಮನೆಯಾಗ ಹೆಣ್ಮಕ್ಳಿಗೆ? ಎಲ್ಲ ಬರಾಕುಂತಾವ. ಎಲ್ಲ ಬರಾಕುಂತಾವ? ಮತ್ತೆ ಇಲ್ಲಿ ಹೆಂಗೆ ಆಸ್ಪತ್ರೆ ದವಾಖಾನೆ ಎಲ್ಲ ಚಲೋ ಅದಾವ? ಚಲೋ ಅದಾವ. ಮತ್ತೆ ಕುಡಿಯೋ ನೀರು? ಕುಡಿಯೋ ನೀರನ್ನು ಬೇಸೈತಿನ. ಅಣ್ಣ ನಮಸ್ಕಾರ. ನಮಸ್ಕಾರ. ಏನ್ರಿ ಹೆಸ್ರ? ಮಾವುಸ್ ಅವ್ರಿ. ಹೌದ್ರಿ, ಏನ್ ಮಾಡ್ಕೊಂತೀರಿ ಇಲ್ಲೇ? ಮೋರ್ಮೇಲೆ ಇದ್ರಿ ರಸ್ತೆಗೆ. ಕೆಲಸ ಹೆಂಗ್ ನಡೆದೈತ್ರಿ? ಚಲೋ ನಡೆದೈತಿ. ಚಲೋ ನಡೆದೈತಿ. ಎಮ್ ಎಲ್ ಎ ಯಾರು ನಿಮ್ದು? ಎನ್ ಎಚ್ ಕೋನರೆಡ್ಡಿ ಅವ್ರು. ಹೌದ್ರಿ. ಹೆಂಗೆ ಕೆಲಸ ಮಾಡಿಸ್ತಾರ? ಮಾಡ್ತಾರ? ಅಭಿವೃದ್ಧಿ ಹೆಂಗಾರ ಚಲೋ ಐತ್ರಿ. ಏನೇನು ಮಾಡ್ಯಾರಿ? ಚಕ್ಡಿ ದಾರಿ ರೀ, ಅಭಿವೃದ್ಧಿ ಮಾಡ್ಯಾರಿ. ಅಭಿವೃದ್ಧಿ ಮಾಡ್ರಿ. ಮತ್ತೆ ಏನೇನು ಮಾಡ್ಬೇಕ್ರಿ ಅವ್ರು? ಇನ್ನೂ ಮಾಡ್ಬೇಕ್ರಿ, ಮಾಡಾಕತ್ತಾರ್ರಿ. ಇನ್ನೂ ಒಟ್ಟು ಚಲೋ ಕೆಲಸ ಮಾಡತ್ತಾರೆ. ಚಲೋ ಕೆಲಸ ಮಾಡ್ಕೊಂತಾರೆ. ಮಾಡತ್ತಾರೆ. ಒಟ್ಟು ಖುಷಿ ಇದೀರಿ? ಖುಷಿ ಇದೀರಿ. ಏನಿಲ್ಲ, ಈಗೆಲ್ಲ ರೈತರು ಎಲ್ಲ ಬೆಳೆ ಬಂದೈತಿ, ಮತ್ತು ಮಸ್ತ್ ಆದಂಗೆ ಐತಿ ಅಂತ ಅನ್ನಕತ್ತಾರೆ ಜನರು ಎಲ್ಲರೂ. ಹಾಂ, ಯಾಕಂದ್ರೆ ಮತ್ತು ಟ್ಯಾಕ್ಟರ್ ಇದ್ರ ಮ್ಯಾಗ ಲೋಡ್ ಗಾಡಿ ನಡ್ಯಾಡ್ಬೇಕಾಕೈತಿ ರೀ. ಎಲ್ಲ ಮೊದ್ಲಾಗ ಸಿಕ್ಕೊಂಡು ಓದಾಡ್ತಿದ್ವು, ಈಗ ಹಂಗಾರೆ ಎಲ್ಲ ಮೋರು ಹಾಕಿ ಎಲ್ಲ ಗಟ್ಟಿ ಆಗೈತೆ ರೀ. ರೈತರಿಗೆ ಹಂಗಾರೆ ಚಲೋ ಆಗೈತೆ ರೀ. ಹೊಲ್ದಾಗ ರೋಡ್ ಮಾಡ್ಸಾರ ರೀ? ಹ್ಞೂ, ಹೊಲ್ದಾಗ ಹೋಗೈತೆ ರೀ. ಎಲ್ಲ ಚಲೋ ಆಗೈತೆ ರೀ. ಚಲೋ ಆಗೈತೆ ರೀ. ಅಣ್ಣರ ನಿಮ್ಮ ಹೆಸರು? ನಮ್ಮ ಹೆಸರು ಲವ ಅಂತ ಹೇಳ್ರಿ. ಹೌದ್ರಿ? ಹೌದೇನ್ರಿ? ಹ್ಞೂ. ಅದು ಖುಷಿ ಅಲ್ರಿ? ಮನ್ಯಾಗ ಅದಾನ ಸರ್. ಮನ್ಯಾಗದ್ರಿ? ಹೆಂಗ್ ಹೆಂಗ್ ನಡೋದ್ರಿ? ಚಲೋ ನಡೈತ್ರಿ ಸರ್. ಯಾರು ನಿಮ್ಮ ಎಮ್ ಎಲ್ ಎ ರೀ? ನಮ್ದು ಎನ್ ಎಚ್ ಕೋನರೆಡ್ಡಿ ಸರ್. ಹೌದ್ರಿ? ಹ್ಞೂ. ಯಾವ ಪಕ್ಷ ರೀ ಅವ್ರು? ಅವ್ರು ಕಾಂಗ್ರೆಸ್ ಪಕ್ಷ ಸರ್. ಹೌದೇನ್ರಿ? ಹ್ಞೂ. ಹೆಂಗ್ರಿ ಜೀವನ ಚಲೋ ನಡೋದ್ ನಿಮ್ಮ? ಚಲೋ ಐತೆ ಸರ್. ಹೆಂಗ್ ನಿಮ್ಮ ಊರಾಗ ಏನೇನು ಆಗ್ಬೇಕ್ರಿ? ಇನ್ನು ನಮ್ಮ ಊರಾಗ ಇನ್ನೂ ಕೆಲಸ ಮಾಡ್ಯಾರಿ ಸರ್, ಅವರು ಇನ್ನೂ ಕೆಲಸ ಮಾಡ್ತಾರೆ ಸರ್. ಮಾಡಿಸ್ತಾರ? ಹ್ಞೂ ಸರ್. ಏನೇನು ಕೆಲಸ ಆಗ್ಯಾವ ರೀ? ಈಗ ಮನೆ ಕೆಲಸ ಆಗ್ಯಾವ ಸರ್, ಈಗ ರೋಡಿನ ಕೆಲಸ ಅದಾವ ರೀ, ಹೊಲದ ಕೆಲಸ ಆಗ್ಯಾವ ರೀ. ಚಲೋ ಮಾಡ್ತಾರ ನಿಮ್ಗೆ? ಬೇಟೆಕರ ಸರ್. ಬೇಟೆಕರ? ಹ್ಞೂ ಸರ್. ಮಾತಾಡ್ತಾರ ಸರ್. ಹ್ಞೂ ಸರ್. ಏನು ಎಮ್ ಎಲ್ ಎ ಸಿಗಲ್ಲ ಅಂತಾರಲ್ಲ? ಇಲ್ಲ ಸರ್, ಸಿಗ ಹಂಗೆಲ್ಲ ಬೇಟೆಕರ ಸರ್. ಹೌದಾ? ಹ್ಞೂ ಸರ್. ಏನ್ರ ಹೇಳ್ತೀರಿ ಅವ್ರಿಗೆ ಬೆಟ್ಟದಾಗ? ಏ, ಎಲ್ಲ ಕೆಲಸ ಮಾಡ್ತಾರೆ ಸರ್, ಹೇಳಿದ್ರೆ ಬಿಡುದಿಲ್ಲ ಸರ್ ಅವರು. ಹೌದ್ರಿ? ಹ್ಞೂ ಸರ್. ಎಲ್ಲ ಕೆಲಸ ಮಾಡಿಸ್ತಾರೆ? ಮಾಡ್ತಾರೆ ಸರ್. ಚಲೋ ಶಾಸಕ ಸಿಕ್ಕಾರ? ಚಲೋ ಅದಾರ ಸರ್. ಯಾರು ಶಾಸಕರು ಯಾರ್ರಿ? ಕೋನರೆಡ್ಡಿ ಸರ್. ಕೋನರೆಡ್ಡಿ ಎಲ್ಲ ಶಾಸಕರ ಹೆಸರು ಚಲೋ ಗೊತ್ತೈತೆ.
ಸಿಗ್ತಾರಿ ಸರ್. ಚಲೋ ಮಾತಾಡ್ತಾರೆ ಸರ್. ಏನೇನು ಚಲೋ ಕೆಲಸ ಮಾಡಿಸ್ತಾರ? ಚಲೋ ಮಾಡಿಸ್ತಾರೆ ಸರ್. ಹೌದ್ರಿ? ಏನೇನು ಮಾಡ್ಸ್ಯಾರ್ರಿ? ರೋಡ್ ಅದೆಲ್ಲ ಚಲೋ ಮಾಡ್ಸ್ಯಾರ ರೀ. ನಮ್ದು ಕೆಲ್ಸ ಚಲೋ ಮಾಡ್ಯಾರ ರೀ. ಹೌದ್ರಿ? ಏನಂತಾರ್ರಿ ನಿಮ್ ಸಿಕ್ಕಾಗ ಏನ್ ಮಾತಾಡ್ತಾರ? ಚಲೋ ತೆಗ್ ಮಾತಾಡ್ತಾರ. ಆರಾಮದ್ರಿ ಏನು ಅಂತಾರ? ಹುಣ್ರಿ ಸರ್ ಅಂತೇರಿ. ಏನ್ರ ಇದ್ರ ನೀವು ಕೇಳಿದ್ರೆ? ಹ್ಞೂ ಸರ್. ಹ್ಞೂ ಸರ್. ನಮ್ಗೆ ಏನಾರ ಕಷ್ಟ ಐತೆ ಅಂದ್ರೆ ಹೇಳಿದ್ರೆ ಇದು ಮಾಡ್ತಾರೆ ಸರ್. ಹೌದ್ರಿ? ಬಹಳ ಚಲೋ ಆತ ಬಿಡ್ರಿ. ಮತ್ತೆ ಇದು ಬರಕೊಂತೈತ್ರಿ ಈ ಗ್ಯಾರಂಟಿ ಯೋಜನೆ ಎಲ್ಲ? 2000 ರೂಪಾಯಿ ಬರತ್ರಿ ಸರ್. ಹೌದ್ರಿ? 2000 ರೂಪಾಯಿ ಬರ್ತೈತ್ರಿ ಸರ್. ಮನಿ ಕರೆಂಟ್ ಬಿಲ್ ಫ್ರೀ ಐತ್ರಿ ಸರ್. ರೇಷನ್ ಅಕ್ಕಿ ಬರ್ತಾವ್ರಿ. ನಿಲ್ಸಿದ್ರು ಎಲ್ಲ ಸರಿ ಬರಕ್ ಕುಂತಲ್ಲ ಮತ್ ಬಂದೈತ್ರಿ ಸರ್. ಹೌದ್ರಿ? ಚಲೋ ಬರ ಆರಾಮ್ರಿ ಸರ್. ಅಕ್ಕಾರ ನಿಮ್ಮ ಹೆಸರ? ಖುಷಿನ ಇರ್ತೇರಿ ಸರ್. ನಾವು ಕಾಂಗ್ರೆಸ್ ಇದ್ರೆ ಖುಷಿನ ಇರ್ತೇರಿ ಸರ್. ನಾವು ಹ್ಞೂ ಸರ್. ಎಮ್ ಎಲ್ ಎ ಯಾರ್ರಿ? ಕ್ಷಮೆ ಇರ್ಲಿ. ಬರ್ತಾರ್ರಿ. ಯಾವ್ದಾರ ಮಣ್ಣ ಪನ್ನ ಇದ್ರ ಲಗ್ನ ಇದ್ರ ಬರ್ತಾರ. ಎಲ್ಲಾರ್ಗು ಚಲೋ ರೆಸ್ಪೆಕ್ಟ್ ಕೊಡ್ತಾರ. ಭೇದ ಭಾವ ಇಲ್ಲ. ಎಲ್ಲಾರು ನಮ್ಮವ್ರ ಅಂತ ಮಾತಾಡ್ತಾರ. ಬರೀ ಕೆಲಸ ಮಾಡ್ತಾರ? ವರ್ಕರ್ ಅದಾರಿ. ಹೌದ್ರಿ? ಬಂದು ಯಾವುದು ಫಂಕ್ಷನ್ ಕಲ್ ಫೋನ್ ಮಾಡಿದ್ರೆ ಸಾಕು ಬರ್ತಾರೆ. ಹೌದ್ರಿ? ಭೇಟಿ ಆಗೋದೇನು ಕಷ್ಟ ಇಲ್ಲ ಅಂತೀರಿ? ಏನು ನೋ ಪ್ರಾಬ್ಲಮ್ ಸರ್. ಹೌದಾ? ಏನೇನು ಕೆಲಸ ಮಾಡ್ತಾ ಇದ್ದಾರೆ ಈಗ? ರೋಡ್ ಜಸ್ಟ್ ರೋಡ್ ಕೆಲಸ ಎಲ್ಲ ಆಲ್ರೆಡಿ ಹೊಲ್ಮನಿ ದಾರಿಗೆ ಚಲೋ ಕೆಲಸ ನಡೆಸ್ಯಾರ. ಹೌದ್ರಿ? ಕಿನಾಲ್ ಗಿನಾಲ್ ಇಲ್ಲಿ ಹಳ್ಳ ಐತ್ರಿ, ಸರುಗಿರು ಹಾಕ್ಸ್ಯಾರ. ಹೆಚ್ಚುಗಡೆ ಹೊಲಕ್ಕೆ ನೀರು ಬರಲ್ದಂಗ ಎಲ್ಲ ಚಲೋ ಕೆಲಸ ಮಾಡ್ಯಾರ. ಮಾಡ್ಯಾರ್ರಿ? ಅದೇನು ಜನಪರ ಶಾಸಕರಂದ್ರೆ ನವಲು ಗುಂದಾಗ ಅಲ್ಲ, ಎಂದೋ ಅವರು ನವಲು ಗುಂದಾಗ ನಂಬರ್ ಒನ್ ಶಾಸಕರು. ಯಾಕ್ರಿ? ಯಾಕ್ರಿ ಅಂದ್ರೆ ಬಡಬಗ್ಗರಿಗೆ ಇಂಥ ವ್ಯವಹಾರ ರೈತರ ಹಸಿರೆ ಏನಾರ ಕೆಲಸ ಕಾಮಗಾರಿ ಏನಾರ ಬೇಕಂದ್ರೆ ಇಮಿಡಿಯೇಟ್ಲಿ ಮಾಡೋಣ ನಾವು. ಯಾವನಾರ ಕೋನರೆಡ್ಡಿ ಹೌದು, ಇದು ಎಲ್ಲಿ ನಿಂತ ಹೇಳಂದ್ರೆ ಹೇಳ್ತೀನಿ. ಅದು ನಾನಲ್ಲ, ನಮ್ಮ ಇಡೀ ನವಲು ಗುಂದನು ಕೇಳ್ಕೋಬೋದು ನೀವು. ನಿಮ್ಮ ಊರಾಗ ಏನು ಸಮಸ್ಯೆನೇ ಇಲ್ಲ ಅಂತ್ರಿ? ಸಮಸ್ಯೆ ಅದಾವ ರೀ ನೋಡ್ರಿ, ಸಮಸ್ಯೆ ಅದಾವ ಮಾಡು ಬಗೆ ಭಾಳ ಹರಿಸ್ಯಾರ. ಆದರೂ ಇನ್ನೂ ಐತಿ ಅವ್ರಿಗೆ ಅವಧಿ ಐತಿ, ಇನ್ನೂ ಟೈಮ್ ಐತಿ, ಎಲ್ಲ ಮಾಡ್ತಾರೆ. ಎಷ್ಟು ದಾರಿ ನೋಡಿ ಬರ್ರಿ, ರೈತರು ಹೋಗ ಕಾಲದಲ್ಲಿ ನಾವು ನಡ್ಕೊತ ಹೋಗ್ಬರ್ಲಾರ್ದಂಥ ಜಗದಾಗ ಇವತ್ತು ಹೆಂಗೆ ಹೋಗ್ತೇವೆ ಅಂದ್ರೆ ಕಣ್ಣು ಮುಚ್ಕೊಂಡು ಕಣ್ಣು ಕಟ್ಟಿರ ಹೊಲಕ್ಕೆ ಹೋಗೋಂಗೆ ದಾರಿ ಮಾಡ್ಯಾರ. ಇಂಥ ನೋಡ್ಬೋದು ನೀವು. ಮತ್ತೆ ಮುಂಚಿರಲಿಲ್ಲ ರೀ ದಾರಿ? ಇಲ್ಲ. ಬೇರೆ ಯಾವ ಶಾಸಕರು ಬರಲಿಲ್ವಾ? ಇಲ್ಲ, ಒಂದೆರಡು ದಾರಿ ಆಗ್ಯಾವ. ಹಿಂಗೆ ಎಲ್ಲ ದಾರಿ ನಿಂದು ಇದ್ರೆ ಮಾಡಿಸ್ಕೊ, ನಿಂದು ಇದ್ರೆ ಮಾಡಿಸ್ಕೊ ಅಂತ ಅನ್ನು ಶಾಸಕ ಬೇಕು. ಅದ್ರಾಗ ಏನು ಎರಡನೇ ಮಾತಾ ಇಲ್ಲ. ಮತ್ತೆ ನೀರಿಂದ್ರಿ? ಇಲ್ಲ ನೀರಿಂದ ಅನ್ಕರ ಒಳ್ಳೆ ಒಳ್ಳೆ ಸಲಹೆ ಚಲೋ ಐತಿ ನೀರಿಂದ. ಹಿಂದೂ ಐತಿ, ಈಗೂ ಚಲೋ ಐತಿ. ಚಲೋ ನೀರಿಂದ ಏನು ಸಮಸ್ಯೆ ಏನಿಲ್ಲ ರೀ. ನಾವು ಒಂದಾಗ ಈಗ ಮತ್ತೆ 24/7 ಆಗೈತ್ರಿ ಈಗ. ಅದು ಈಗ ಕಾಮಗಾರಿ ಶುರು ಐತಿ, ಆಮೇಲೆ ಅದ್ರ ವಿಚಾರ. ಈಗ ಮಾತ್ರ ನೀರಿಂದು ಚಲೋ ಐತಿ. ನೀರು ಇಲ್ಲಾಂದ್ರೆ ಆಗಿಂದಾಗ ಮಲಪ್ರಭಾ ಡ್ಯಾಮ್ಲಿಂದ ನೀರು ಬಿಡಿಸ್ತಾರೆ ಕೆರೆಗೆ. ಒಳ್ಳೆ ಹೌದೌದು. ಇದೇನು ನಮ್ಮಲ್ಲಿ ಈಗಾಗಲೇ ಕೆಲಸ ಸಾಕಷ್ಟು ಕೆಲಸ ಆಗಿದ್ದಾವೆ. ಈಗ ಕೆಲಸದ ಅಂಗವಾಗಿ ಈಗ ರೈತರ ಚಕಡಿದಾರಿ ಅಂತೂ ಫೇಮಸ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಅದೇ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಆಗತಕ್ಕಂಥ ಆಶ್ರಯ ಕಾಲನಿಯನ್ನು ನಮ್ಮ ಎನ್ ಎಚ್ ಕುಂಡ್ರೆಡ್ಡಿ ಸಾಹೇಬರು ಮಾಡಿದ್ದಾರೆ. ಪ್ರಗತಿಪ್ರಾಪ್ತ ಎಲ್ಲ ರಂಗದಲ್ಲಿಯೂ ಅವರು ದುಬಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾರ್ವಜನಿಕ ರಂಗದಲ್ಲಿ ಪ್ರತಿಯೊಬ್ಬರಿಗೂ ಸರಳ ಸಜ್ಜನಿಕೆಯ ಜೀವನವನ್ನು ನಡೆಸ್ತಕ್ಕಂಥ ವ್ಯವಸ್ಥೆ ನಮ್ಮ ಕೋನರೆಡ್ಡಿ ಸಾಹೇಬರು ನಡೆಸ್ತಾ ಇದ್ದಾರೆ. ಒಬ್ಬ ಸಾದಾ ಒಬ್ಬ ಸಣ್ಣ ಸಣ್ಣ ಬಡತನದಲ್ಲಿದ್ದಂಥ ಒಬ್ಬ ಯಾರೋ ಕೂಲಿಕಾರ ಬಂದರೂ ಅವ್ರ ಜೊತೆಯಲ್ಲಿ ಕುಂತು ಅವ್ರ ಹೆಗಲ ಮುಖ್ಯ ಯಾಕೆ ಮಾತಾಡ್ತಕ್ಕಂಥ ಸರಳ ಸಜ್ಜನಿಕೆ ವ್ಯಕ್ತಿ. ಮತ್ತು ರಾಜಕಾರಣ ಮಾಡಲಿಕ್ಕೆ ಇವತ್ತಿನ ಸಮಯಕ್ಕೆ ಸೂಕ್ತವಾದಂಥ ವ್ಯಕ್ತಿ ಇದ್ದಾರೆ. ಆ ದಶೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಇನ್ನೂ ಈಗ ಬೆನ್ನೆಳದ ಕೆಲಸ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ. ಈಗಾಗಲೇ ನಮ್ಮ ನವಲು ನಗರದಲ್ಲಿ 24/7
ಕಾರ್ಯಕ್ರಮ ಜಾರಿಯಲ್ಲಿದೆ ಆಗಲೇ. ಮತ್ತೀಗ ಡ್ರೈನೇಜ್ ಕಾರ್ಯಕ್ರಮ ಜಾರಿಯಲ್ಲಿದ್ರೆ ಈಗ ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಈಗ ಕೋನರೆಡ್ಡಿ ಸಾಹೇಬ್ರ ತಂದಿದ್ದಾರೆ. ಅಲ್ಲಿ ದಾರಿ ಎಲ್ಲರೂ ದಾರಿಗಳು ಮಾಡಕತ್ತಾರೆ. ಹೊಲಕ್ಕೆ ದಾರಿ ಆಗಲಿ. ನವಲ್ಗುಂದ ಈ ಸರ್ಕಾರದೊಳಗೆ ರೊಕ್ಕಿಲ್ಲ ಅಂತಂದ್ರು ಈ ನವಲ್ಗುಂದ ವರ್ಕ್ ನೋಡಿದ್ರೆ ಸಾಕಷ್ಟು ಖಜಾನೆ ಐತಿ. ಸರ್ಕಾರದೊಳಗೆ ತನ್ಸಾಕೊಂಡೈತಿ. ಆ ರೀತಿ ಕೆಲಸ ಮಾಡಿಸ್ಕೊಂಡು ಇಲ್ಲೇನು ಸಾಧಾರಣ ಇಲ್ಲೇ ಸುತ್ತಮುತ್ತಲು ಹಳ್ಳಿವು ನಮ್ಮ ಹೊಲ ನಮ್ಮ ದಾರಿ ಅನ್ನುವಂಥ ಕೆಲಸಗಳು ಸ್ವಂತ ಶಾಸಕರೇ ತಮ್ಮ ಅನುದಾನದಾಗೈತು ಅಥವಾ ಸರ್ಕಾರದ ಅನುದಾನದಾಗೈತು ಎಲ್ಲ ರೋಡುಗಳು ಆಗಾಕೊಂಡವು. ಇಲ್ಲೇ ನಗರದೊಳಗೆ ನಮಗೆ ರಾಮಲಿಂಗ ಕಾಮಣ್ಣ ಆಗಲಿ ಅನೇಕ ಜಾತ್ರೆಗಳಾಗಲಿ ಯಮನೂರು ಜಾತ್ರೆ ಇಲ್ಲಿ ರೋಡ್ ಟ್ರಾಫಿಕ್ ಭಾಳ ಜಾಮ್ ಆಕಿತ್ತು. ಈಗ ಹೊಸ ರೋಡ ಒಂದು ಈ ಪುಣ್ಯಾತ್ಮ ಬಂದಿಂದ ಬೈಪಾಸ್ ರೋಡ್ ಒಂದು ಕೆಲಸ ಹಮ್ಮಿಕೊಂಡಾರೆ. ಅದು ಪ್ರಗತಿ ಒಳಗೈತಿ. ಒಳ್ಳೆ ಕೆಲಸ ನಡೆದೈತಿ. ನವಲ್ಗುಂದಾಗ ಆಶ್ರಯ ನಿವೇಶನ ಆಗಲಿ. 5 ವರ್ಷ ಹಿಂದಿರ್ತಕ್ಕಂಥ ಶಾಸಕರು ಬಹುಶಃ ಆಶ್ರಯ ನಿವಾಸ ಆಶ್ರಯ ಪ್ಲಾಟಿಗೆ ಹೋಗಿದ್ರೋ ಇಲ್ಲ ಗೊತ್ತಿಲ್ಲ. ಇವರು ಹಿಂದಿದ್ದಾರೆ. ಈ ಶಾಸಕರು ವಾರಕ್ಕೊಮ್ಮೆ ತಮ್ಮ ಮನೆ ಕೆಲಸ ನೋಡಕ್ಕೆ ಹೋದಂಗೆ ಹೋಗ್ತಾರೆ ಅಂತ ಆ ರೀತಿ ಶಾಸಕರು ನವಲ್ಗುಂದ ತಾಲೂಕಿಗೆ ಸಿಕ್ಕಾರ. ಅದು ನಮ್ಮ ಅದೃಷ್ಟ. ಹೌದ್ರಿ. ಮುಂದೆ ಇನ್ನೂ ಸಾಕಷ್ಟು ಒಂದೇ ಅಲ್ಲ ಎಲ್ಲ ರಂಗದಲ್ಲಿಯೂ ಪ್ರತಿ ಹೆಜ್ಜೆಜ್ಜೆಗೂ ಅವರು ಒಂದು ಹಳ್ಳಿ ಬಿಡಲಾರ್ದೆ ಪ್ರತಿಯೊಬ್ಬ ಬಡವರಿರಲಿ ಶ್ರೀಮಂತರಿರಲಿ ಯಾವುದನ್ನು ಲೆಕ್ಕಿಸದೆ ಸಾರ್ವಜನಿಕ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡ್ತಾರೆ. ಅದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಮತ್ತು ಯಾವುದೇ ಮಾತಿರಲಿ ತೂಕಬದ್ದಂಥ ಮಾತನ್ನು ಮಾತಾಡ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನೋ ಒಂದು 4 ಮಂದಿ ಇರುವವು ಊರಾಗ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಏನೂ ಇಲ್ಲ. ಯಾರು ನೋಡಿದರೂ ನವಲು ಒಂದಾಗ ಒಂದೇ ನಂಬರ್ ದಾರಿ ಆಗಾಕತ್ತಾವು. ಇನ್ನೂ ಏನೈತಿ ಅಭಿವೃದ್ಧಿ ಅನ್ನಕೇನು ಈಗೇನು ಈ 24 ತಾಸಿಂದ ಅನ್ಕಾರ ಇದು ಒಂದಾದ್ರೆ ಭಾಳ ಈಜಿ ಹಿಡಿದ ಅನ್ಕಾರ ಮುಂದೆ ತರ್ತೇನೆ ಅಂತ ಹೇಳ್ಯಾರ. ಮಾಡ್ಬೋದು. ಅದು ಹಿಂದಿಲ್ಲ ನಾಳೆನೂ ಟೈಮಿಂಗ್ ಐತಿ. ಭರೋಸೆ ಐತೆ. ನಾವು ಮಾಡ್ತಾರ ಅನ್ನೋದು ಅಷ್ಟು ನಿಯತ್ತೂ ಐತಿ. ಹೌದ್ರಿ. ಹೌದು. ಅದ್ರ ಬಗ್ಗೆ ಏನಿಲ್ಲ. ಮತ್ತು ಬೇರೆ ಏನೇನು ಕೆಲಸ ಆಗ್ಬೇಕ್ರಿ ಇಲ್ಲಿ? ಇಲ್ಲಿ ನೋಡಿರಿ, ಈಗ ಬಡವ್ರಿಗೆ ಆಶ್ರಯ ಪಲಾಟ ಅಂದ್ರೆ ನೋಡಿರಿ, ಇಲ್ಲಿ ಮಟ್ಟ ಯಾರು ಅಂಥ ಶಾಸಕ ಎಲ್ಲ ಕಡೆ ಹೆಚ್ಚುವರಿ ಪ್ಲಾಟ್ ತೊಗೊಂಡು ಆಶ್ರಯ ಪ್ಲಾಟ್ ಕೊಟ್ಟವ್ರು ಅದಾರ. ಇವ್ರಂಗೆ ಅವರು ಹೊಲ ಮನೆ ಇದ್ದವ್ರ ಕಾಲು ಬಿದ್ದು ಅವರು ಜಾಗ ತೊಗೊಂಡು ಅವ್ರ ಭೂಮಿ ತೊಗೊಂಡು ಆಸ್ತಿ ಕೊಡ್ಬೇಕಾದ್ರೆ ಇವತ್ತು ಎಲ್ಲರಿಗೂ ಸದ್ಯ 1,000 ಮನೆ ಮಾಡಕತ್ತಾರೆ. ಸದ್ಯ 1,000 ಬಡಬಗ್ಗರಿಗೆ ಮನೆ ಮಾಡಿಕೊಡತ್ತಾರೆ. ಅದನ್ನ ನೋಡ್ಬೋದು ನೀವು ಹೋಗಿ, ಯಾರು ಬೇಕಾದ್ರೆ ಅಲ್ಲಿ ನೋಡ್ಬೋದು. ಅದಲ್ಲೇ ಪಬ್ಲಿಕ್ನಾಗ ಹೇಳ್ತೀನಿ ನಾನು. ಶುರು ಆಗ್ಯಾವ ಎಲ್ಲರೂ DD ಕಟ್ಟಾಕ್ತಾರೆ. DD ಕಟ್ಲಾರ್ದವ್ರು ನಿಂತಾವು. DD ಕಟ್ಕ ಅವ್ರ ಮನೆ ಆಗುವಷ್ಟು ಕ್ಯಾಪಿಸಿಟಿ ಅವ್ರ ಕಡೆ ಐತಿ. ಇಲ್ಲರಿ, ಬೆಂಗಳೂರಾಗ ಜಾಸ್ತಿ ಇರ್ತಾರ ನಿಮ್ಮ ಶಾಸಕರು? ಇಲ್ಲ, ನವಲ್ಗೊಂದಾಗ ಪ್ರತಿ ಮಂಗಳಾರಂಕ ನವಲ್ಗೊಂದಾಗ ಎಲ್ಲರೂ ಸುಖ ದುಃಖ ಕೇಳ್ತಾರೆ. ಆಮೇಲೆ ನಡ್ಬರ್ಕು ಬರ್ತಾರೆ. ಇವು ಮತ್ತೆ ತಮ್ಮ ಕೆಲಸ ಇದ್ದಾಗ ಬೆಂಗಳೂರಾಗ ಅದಕ್ಕೆ ಹೋಗಲೇಬೇಕಾಗ್ತೈತಿ. ಮತ್ತು ಹೋಗಬೇಕಾಗ್ತದೆ, ಹೋಗಿರ್ತಾರೆ. ನವಲ್ಗೊಂದಾಗ ಇರ್ತಾರೆ. ಎಲ್ಲ ಚಲೋ ಅನುದಾನ ತರ್ತಾರೆ ಅಂತ? ಎಲ್ಲ ಚಲೋ ತೊಗೊಂಬಂದಾರೆ. ಸಾಕಷ್ಟು ಅನುದಾನ ತಂದಾರೆ. ಅಲ್ಪಸಂಖ್ಯಾತರು ಮಾಡ್ಯಾರ. ನವಲ್ಗುಂದ ಮಾತ್ರನಾ ಅಥವಾ ಬೇರೆ ಹಳ್ಳಿಗಳಲ್ಲೂ? ಎಲ್ಲ ಹಳ್ಳಿಗಳಿನ ಹೋಗು, ಎಲ್ಲ ಹಳ್ಳಿಗಳು. ನವಲ್ಗುಂದ ಅಂತ ಅಷ್ಟೇ ಹೇಳೋಲ್ಲ, ಪಟ್ಟಣ ಕಷ್ಟ ಅಂತೂ ಅಲ್ಲ. ಹಳ್ಳಿ ಒಳಗೂ ನೋಡ್ಬೋದು. ಎಲ್ಲ ಕಡೆ ಕೆಲಸ ಆಗ್ಯಾವ. ಶಾಸಕರು ಮಾಡ್ತಾರೆ ಕೆಲಸ ನವಲ್ಗುಂದಾಗ, ಎಲ್ಲ ಮಾಡ್ತಾರೆ. ಹೌದ್ರಿ. ನಿಮ್ಗೆ ಸಿಗ್ತಾರ? ಕೈಗೆ ಸಿಗ್ತಾರ? ಇಲ್ಲೇ ಬರ್ತಾರೆ ನಮ್ಮಂತಲ್ಲೇ. ಹೌದಾ? ಹ್ಞೂ. ಬಾರಿ ಅಲ್ಲ, ಚಲೋ ಮಾತಾಡ್ತಾರ? ಮಾತಾಡ್ತಾರೆ ರೀ. ಪ್ಯಾರಲ್ಲಿ ಹೋಗ್ತಾರೆ. ಎಲ್ಲ ಇದನ್ನು ಮಾಡ್ತಾರೆ. ಮಾಡ್ತಾರೆ ನೋಡ್ರಿ. ಸುಲಭವಾಗಿ ಅಂದರೆ ಅವ್ರ ಕೆಲಸ ಏನು ಇದ್ರೆ ಒಂದು ಫೋನ್ ಮುಖಾಂತರ ಈಗ ನೋಡಿರಿ, ಇವತ್ತು ಆಗಿದ್ದ ಘಟನೆ. ನವಲ್ಗೊಂದ ಒಂದು ಪೇಷಂಟ್ KMC ತೊಗೊಂಡು ಹೋಗ್ಯಾರೆ SDM. ಆ ಸುದ್ದಿ ಕೇಳಿದ ಕೂಡಲೇ ಅವ್ರಿಗೆ ಸುದ್ದಿ ತಟ್ಟಿದ ಕೂಡಲೇ ಹಿಂಗೆ ನವಲ್ಗುಂದಕ್ಕೆ ಬರಬೇಕಾದ್ರೆ ಬ್ಯಾಟ್ ಮೇಲೆ ಬರಬೇಕು. ಆ ಪೇಷಂಟನ್ನು ಮಾತಾಡ್ಸಕ್ಕಂತೇಳಿ SDM ಹೋಗಿ ಮಾತಾಡಿಸಿ ಬಹುಶಃ ಹೋಗ್ಯಾರನ್ನೋ ಸುದ್ದಿ ಕೇಳಿದ್ದು ನಾನು. ಅಂಥ ಶಾಸಕರು ಯಾವ ಒಂದು ಕಾರ್ಯ ಇದ್ರೆ ಆ ಕಾರ್ಯಕ್ಕೆ ಭೇಟಿಯಾಗೋದು, ಯಾರಿಗಾರ ಆರಾಮಿಲ್ಲ ಅಂದ್ರೆ ಅವ್ರಿಗೆ ಭೇಟಿಯಾಗುವಂಥ ಒಂದು ನಿಜವಾಗಿಯೂ ಒಳ್ಳೆ ಶಾಸಕರು ನಮಗೆ ಸಿಕ್ಕಾರ ನವಲ್ಗುಂದ ತಾಲೂಕಿನ ಈ ಅಂತೇಳಿ ಒಂದು ಕೊಡುಗೆ ಸರ್. ವರ್ಕ್ ಮಾಡೋದ್ರಾಗ ಏನು ಹಿಂದಿಲ್ಲ ಇಲ್ಲರಿ. ಯಾವುದೋ ಹೇಳಿದ್ರು ಆಗಿಂದಾಗ ತಕ್ಷಣ ಮಾಡ್ತಾರೆ. ಯಾವುದೂ ಏನು ಫೋನ್ ಎತ್ತಾರ, ಮಾತಾಡ್ತಾರ, ಸ್ಪಂದಿಸ್ತಾರ. ಭಾಳ ವರ್ಕರ ಜನಪ್ರಿಯ ಶಾಸಕರು. ಚಕ್ರಿ ದಾರಿ ಮಾಡ್ಯಾರ, ಎಲ್ಲ ಹೊಲಕ್ಕೆ ಹೋಗಂಗ ದಾರಿ, ಎಲ್ಲ ಊರನ್ನು ಎಲ್ಲ ಸಮಸ್ಯೆ ಏನೇ ಇದ್ರೂ ಬಗೆಹರಿಸ್ತಾರ. ಎಲ್ಲ ಮಾಡ್ಯಾರ. ಜಾಸ್ತಿ ರೈತರ ಬಗ್ಗೆ, ಎಲ್ಲರ ಬಗ್ಗೆನೂ ಕಾಳಜಿ ಐತೆ. ರೈತರ ಬಗ್ಗೆ, ಬಡವ್ರ ಬಗ್ಗೆ,
ಯಾರ ಬಗ್ಗೆ ಅವ್ರಿಗೆ ಇದು ನಾನು ಎಮ್ ಎಲ್ ಎ ಅದೇನೆ ಅನ್ನೋದು ಒಟ್ಟು ತೋರಿಸೋದೇ ಇಲ್ಲ. ಓಕೆ ಓಕೆ, ಈಗ ಜನಮನ ಕೆಲಸ ಇದೆ ಅಂತ ಸ್ಪಂದಿಸ್ತಾರ ಅಂದರೆ ಅವ್ರ ಕೆಲಸನ ಅವ್ರ ಕಡೆ ಚಲೋ ಮಾಡಿಸ್ಕೋಬೇಕು. ನೀವು ಹಂಗಾರೆ ಮಾಡ್ತಾರೆ, ಏನೇನು ಕೆಲಸ ಮಾಡಿಸ್ತಿದ್ದೀರಿ? ಎಲ್ಲ ರೋಡ್ ಇನ್ನು ಗಟಾರ ಯಾವ ಏನಿದ್ರೂ ಮಾಡ್ತಾನೆ, ಏನು ಹೇಳಿದ್ರು ಮೊನ್ನೆ ಅನ್ನೋದೇ ಇಲ್ಲ. ಆಗ ಸ್ಪಂದ ಮಾಡಿಸೇಬಿಡ್ತಾನೆ. ಮೊನ್ನೆ ನಮ್ಮ ಮಗ ಒಬ್ಬ ದವಾಖಾನಿಗೆ ತೊಂದರೆ ಆಗಿತ್ತು, ಅಲ್ಲೇ ಬಂದು ಅವ್ರಿಗೆಲ್ಲ ಹೇಳಿದ್ರು. ಆಗ ನಮ್ಮ ಮನೆ ಫಂಕ್ಷನ್ ಕೊಟ್ಟಿದ್ರು, ಅದನ್ನು ಬಿಟ್ಟು ಬಂದು ನನಗೆ ಹೇಳಿಕೊಟ್ಟು ಹೋಗಿದ್ರು. ಹಿಡಿಸ್ಯಾರ ನಿಮ್ಗೆ? ನಮ್ಗೆ ಹಿಡಿಸ್ಯಾರ. ಶಾಸಕರ ಮೇಲೆ ಅಭಿಮಾನ ಅನ್ನೋಕ್ಕಿಂತ ನಾವು ಸಣ್ಣೊಂದಿರ್ತ ಕೂಡಿ ಕಲಿತಂಥ ವ್ಯವಸ್ಥಾದಿಂದ ಬಂದವರು. ಆದರೆ ರಾಜಕೀಯ ರಂಗದಲ್ಲಿ ಅವರು ಒಂದು ರೀತಿ ಬೇರೆ, ನಾವು ಒಂದು ರೀತಿ ಬೇರೆ ಇದ್ವಿ. ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದವರು. ಆದರೆ ಅವರು ವೈಯಕ್ತಿಕವಾಗಿ ಅವರು ನಮ್ಮವರು ಅನ್ನೋದು ಹೇಳ್ಕೊಳ್ಳೋಕ್ಕಿಂತ ಅವರು ರಾಜಕಾರಣಕ್ಕೆ ಅವಶ್ಯಕತೆ ಅದರ, ಮತ್ತು ಅವರು ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅದರ ಅಂತ ಅಂದ್ಕೊಂಡು ಮೆಚ್ಚತಕ್ಕಂಥದ್ದು. ಈಗ ಅವರು ಜೆ ಡಿ ಎಸ್ ಇಂದನೂ ಶಾಸಕರಾಗಿದ್ದರು, ಹೌದು, ಕಾಂಗ್ರೆಸ್ ಇಂದನೂ ಆಗ್ಯಾರ, ಹೌದು. ಏನಾದ್ರು ವ್ಯತ್ಯಾಸ ಕಾಣ್ತದ? ಏನು ವ್ಯತ್ಯಾಸ ಅನ್ನೋದೇನಿಲ್ಲ. ಈಗ ಜೆ ಡಿ ಎಸ್ ಇದ್ದಾಗ ಅವರು ಕೆಲವೊಂದು ಕೆಲಸ ಮಾಡಿದ್ದಾರೆ, ಬಟ್ ಅವ್ರು ಜೆ ಡಿ ಎಸ್ನಾಗಿದ್ದರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಇವಾಗಲೇ ಕಾಂಗ್ರೆಸ್ನಲ್ಲಿ ಬಂದಿದ್ದಾರೆ. ನಾವು ವೈಯಕ್ತಿಕ ಅಭಿಮಾನ ಅನ್ನೋಕ್ಕಿಂತ ಸಾರ್ವಜನಿಕದಲ್ಲಿ ಅವರು ಎಲ್ಲರಿಗೂ ಮೆಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಸರ್ಕಾರದ ರಂಗದಲ್ಲಿ ಯಾವುದೇ ರಂಗದಲ್ಲಿ ಒಳಗೆ ಹೊಕ್ಕು ಹಬ್ಬ ತರ್ತಕ್ಕಂಥ ಗ್ರ್ಯಾಂಟ್ ಅನ್ನು ತೊಗೊಂಬಂದು ಸಾರ್ವಜನಿಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ರೋಡ್ ಐತೆ ಅಂದ್ರೆ ಸರ, ರೋಜ್ ದಸರಾ ಮುಂಚೆ ಇತ್ತು ಸರ್. ಈ ಸಾಕಷ್ಟು ದಿನದಿಂದ ಹೇಳ್ಕೊಂತ ಬಂದ್ವಿ, ಏನೇನೋ ಮಾಡಿದ್ವಿ. ಇದು ಸರ ಈ ಜಾಗ ಐತಲ್ಲ ಸರ, ಇದು ತೆಗ್ಗಿತ್ತು ಸರ. ಈ ತೆಗ್ಗಿಗೆ ಸರ 40 ಫೂಟ್ 30 ಫೂಟ್ವರೆಗೂ ತೆಗ್ಗಿದ್ವಿ ಸರ್. ಹೌದನ್ರಿ? ಸುಮಾರು ಇದಕ್ಕೆ ಒಂದು ಅಲ್ಲಿ ಅನ್ನಿಗಿರಿ ರೋಡ್ ನೋಡಿ ಕೆರೆ ಆಯ್ತು ಸರ್. ಈ ತೆಗ್ ಮುಚ್ಚೈತೆ ಅಂದ್ರೂ ಈ ಕೋನರೆಡ್ಡಿ ಸಾಹೇಬ್ರ ಸರ್ ಅಲ್ಲಿಂದ 6,500 ಟಿಪ್ಪರ್ ಮಣ್ಣು ಹಾಕ್ಸಿ ಸರ್ ಸರ್ ಹಾಕಿಸಿ ಇದನ್ನ ಲೆವೆಲ್ ಮಾಡಿ ಸರ್. ಸರ್ ಇದು ಏಕೆ ಸರ್ ಇದೆಲ್ಲ ಸರ್ ತೆಗ್ದು ನೀರು ನಿಂದಿತ್ತು ಸರ್? ನಮ್ದು ಏನಾಗತ್ತೆ ಸರ್? ಇದೆ ಇದು ಹಳ್ಳ ಸರ್, ಇಲ್ಲ ಐತಲ್ಲ, ದೂರ ಇಲ್ಲ, ಈ ಸೆಟ್ ಕಾಣ್ತೈತಲ್ಲ ಸರ್. ಹಳ್ಳ ಬಂತಂದ್ ಸರ್ ನಮ್ಮ ಎಲ್ಲ ಮನೆಗಳು ನೀರೊಳಗೆ ಇರ್ತದೆ ಸರ್. ಇದನ್ನೊಂದು ಸ್ವಲ್ಪ ಏನೋ ಅವಾಗ ಮಣ್ಣು ಹಾಕಿ ಇದನ್ನೆಲ್ಲ ಹೈಟ್ ಮಾಡಿದ್ರೆ ಅಂತೇಳಿ ಒಂದು ಸ್ವಲ್ಪ ಇದಾಗುತ್ತೆ ಸರ್. ಆದರೂ ಇನ್ನೂ ನೀರು ಹತ್ತಾಕತ್ತೆ ಸರ್. ಅದಕ್ಕೆ ನಾವು ಶಾಸಕರಿಗೆ ಏನು ಮನವಿ ಮಾಡಿಕೊಂಡ್ವಿ, ಇದನ್ನ ಒಂದು ಸ್ವಲ್ಪ ರೋಡ್ ಹೈಟ್ ಮಾಡಿರಿ. ಓ, ಶಾಸಕರು ಇಲ್ದಾಗೂ ಗೆಳೆತನಗತೆ ಅದಾರ ಸರ್. ಅವ್ರು ಗೆಳೆಯರು ಫಸ್ಟ್ ಎಲ್ಲರ ಮನೆಗೆ ಹೋಗ್ಕಾರವ್ರು. ಇವರು ಇವ್ರ ಜಾತಿಯರಿಗೆ ಮನೆಗೆ ಹೋಗ್ಬೇಕು, ಆ ಜಾತಿಯರ ಮನೆಗೆ ಹೋಗ್ಬೇಕು ಅನ್ನೋಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಅವ್ರು ಚಹಾ ಕುಡ್ದು ಆಮೇಲೆ ಅವ್ರ ಮನ್ಯಾಗ ನಾಷ್ಟ ಮಾಡಿ ಹೊರಗೆ ಬೀಳ್ತಾರೆ. ಯಾವಾಗ ಇಲ್ಲಿ ವಸ್ತಿ ಇರ್ತಾರೆ, ಮಂಗಳಾರಕ್ಕೊಮ್ಮೆ ಆಗಲಿ ಆಮೇಲೆ ಬುಧವಾರಕ್ಕೊಮ್ಮೆ ಆಗಲಿ ಯಾವಾಗ ಬರ್ತಾರಲ್ಲ ರೀ, ಅವಾಗ ವಸ್ತಿದ್ದು ಹೋಗ್ತಾರೆ. ಅಂಥ ಶಾಸಕರು ಸಿಗಂಗಿಲ್ಲ ನಮಗೆ, ಕೆಲಸ ಮಾಡ್ತಾರೆ ರೀ. ಅಂಥ ಶಾಸಕರು ಕೆಲಸ ಮಾಡೋರು ಇರ್ಬೇಕು. ಅವ್ರ ಅಪೋಸಿಟ್ ಯಾರು ಧ್ವನಿ ಹತ್ತಾರಲ್ಲ ರೀ, ಅಂಥಾರ ಅಪೋಸಿಟ್ ನಾವು ಎಲ್ಲರೂ ಒಕ್ಕೂಟ ನಿಂತು ನಾವು ಕೆಲಸ ಮಾಡಿಸ್ತೀವಿ ರೀ. ಇಲ್ಲಿ ನಮಗೆ ಕೆಲಸ ಬೇಕಿಲ್ಲ, ಅವ್ರು ಕೆಲಸ ಮಾಡ್ತೇನಂತಾರೆ, ನಾವು ಕೆಲಸ ಮಾಡಿಸ್ಕೋಬೇಕು ಅಷ್ಟೇ. ನಮಗೆ ಕೆಲಸ ಬೇಕು ರೀ ನಮಗೆ. ನಿಮ್ಮ ಕ್ಷೇತ್ರದ ಜನತೆಗೆ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಿಮ್ಮ ಮಾತೇನು ಆ ಮತದಾರರಿಗೆ, ಆ ಪ್ರಜೆಗಳಿಗೆ? ಇಲ್ಲ, ನನಗೆ ಎರಡು ಬಾರಿ ಅವಕಾಶವನ್ನು ಕೊಟ್ಟಿದೆ. ಎರಡು ಬಾರಿ ಅವಕಾಶ ಕೊಟ್ಟಾಗ ನಿಮ್ಮ ಸೇವೆಯನ್ನು ಮತ್ತೆ ತೃಪ್ತಿಕರ ಮಾಡಿನೋ ಅಂತ ಸಮಾಧಾನ ನನಗೈತಿ. ಅದು ಇನ್ನೂ ಆ ಗುರಿ ಪೂರ್ತಿ ಮುಟ್ಟಿಲ್ಲ, ಮುಟ್ಟಬೇಕು. ಆ ಗುರಿ ಮುಟ್ತೇನೆ, ನಿಮ್ಮ ಆಶೀರ್ವಾದ ಹೆಂಗೆ ಇರಲಿ. ನಾನು ಮಾಡಿ ತೋರಿಸ್ತಕ್ಕಂಥ ಛಲ ನೀವು ಕೊಟ್ಟಿರಿ, ಹೋರಾಟ ಮಾಡಕ್ಕೆ ಕಲಿಸಿರಿ. ಆ ಹೋರಾಟಕ್ಕೆ ಪ್ರತಿಫಲ ನಿಮ್ಮೊಬ್ಬ ಶಾಸಕನಾಗಿ, ಜನಸೇವಕನಾಗಿ, ಒಬ್ಬ ಕ್ರಿಯಾಶೀಲ ಶಾಸಕನಾಗಿ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಕ್ಕೆ ಬಯಸ್ತೀನಿ. ಓಕೆ, ಆಕ್ಟಿವ್ ಆಗಿದ್ದೀರಿ. ಓಕೆ, ನಾನು ಇನ್ಆಕ್ಟಿವ್ ಎಂದೂ ಇಲ್ಲ. ಏನು ಮಾತಾಡ್ತಾರೆ ನಂಗೆ ಅವ್ರಿಗೆ, ಆಕ್ಟಿವ್ ಅಂದ್ರೆ ನಾನು ಆಕ್ಟಿವ್ ಅಂತ. ಅಲ್ಲ, ಭಾಳ ಭಾಳ ಖುಷಿ ಆಯ್ತು. ಯಾವಾಗ ಇನ್ಆಕ್ಟಿವ್ ಇರ್ತಾನೆ ಅವಾಗ ಹಿಂದ್ ಮುಂದೆ ಮಾಡೋದು. ಹೌದೌದು, ನಾ ಯಾವಾಗಲೂ ಆಕ್ಟಿವ್. ಚಲೋ ಆತ್ರಿ ಸಾಹೇಬ್, ನಿಮ್ಮ ನಮಗೆ ಖುಷಿ ಹಿಂಗೆ ಮಾತಾಡಿದ್ರೆ. ಜನರಿಗೆ ಹಿಂಗೆ ಮಾತಾಡೋರು ಬೇಕು. ನನಗೆ ಹೆಂಗಾಗತ್ತೆ ಹೇಳೋಣ ಹೇಳ್ರಿ. ಇವತ್ತು ನಾ ಭಾಳ ಅರ್ಜೆಂಟಾಗಿ ಬೆಂಗಳೂರಿಗೆ ಹೊಂಟಿದ್ದೆ, ನೀವು ಬಂದ್ರಿ, ನಮ್ಮ ಮನೆಯಾಗ ಕೂತು ಚರ್ಚೆ ಮಾಡಿದ್ವಿ. ನಮ್ಮ ಉತ್ತರ ಕನ್ನಡ ಭಾಷೆ ಹೇಳೋದಂದ್ರೆ, ನಿಮ್ ಹೊಸದಾಗಿ ವಾಹಿನಿ ಸ್ಟಾರ್ಟ್ ಆದ್ರೂ ಕೂಡ ಹಂಡಿ ಹಾಲು ಕುಡಿದ್ರೆ ಸಂತೋಷ ಆಗತ್ತೆ ಅನ್ನೋಂತ ಭಾವನೆ ನನಗೆ. ಆಗ್ಲಿ ಸರ್, ನಿಮ್ಮ ಆಶೀರ್ವಾದ ಇರಲಿ. ಈ ಜಮ್ಖಾನ್ಗೂ ಫೇಮಸ್ ಅಲ್ರಿ ನವಲ್ಗುಂದ? ಜಮ್ಖಾನ್ ಫೇಮಸ್ ಭಾಳ. ಆಗ್ಲಿ ಸರ್, ಹಿಂಗ ನೀವು ಬಹಳ ಫೇಮಸ್ ಆಗ್ಲಿ, ನಿಮ್ಮ ಯಶಸ್ಸಿನ ಮೂಲಕ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರ್ಲಿ. ನಿಮ್ಮ ಮಹದಾಸೆ, ಒಂದು ವಿಶ್ವಾಸ, ಜನರ ನಿರೀಕ್ಷೆ ಇಟ್ಕೊಳ್ಳುವಂತ ಆಗ್ಲಿ. ಮಾಡ್ತೇನೆ, ಮಾಡಿ ತೋರಿಸ್ತೇನೆ. ಅಂದ್ರೆ ಇಲ್ಲಿ ಒಬ್ಬ ಶಾಸಕರನ್ನ ಮಾತನಾಡಿಸ್ತಾ ಇದ್ರೆ ಏನೆಲ್ಲ ವಿಚಾರಗಳು ಬರುತ್ತವೆ. ಶಾಸಕರು ಅಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಅಲ್ಲ, ಯಾಂತ್ರಿಕ ಅಲ್ಲ. ನಾವೊಂದು ಹಳ್ಳಿಗಳ ಜನರ ಜೊತೆ ಇದ್ದಾಗ ಭಾವನಾತ್ಮಕ ಸಂಬಂಧಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಮತ್ತು ನಮ್ಮ ಸಂಸ್ಕಾರ ಕೂಡ ಅಷ್ಟೇ ಇಂಪಾರ್ಟೆಂಟು. ಬರೀ ಸರ್ಕಾರ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗಲ್ಲ. ನಿಮ್ಮಲ್ಲಿರುವಂಥ ಹೊಂದಾಣಿಕೆ, ನಮ್ಮ ಮೇಲೆ ಇರುವಂಥ ನಿರೀಕ್ಷೆ, ಅದು ಎಲ್ಲ ಜಾತಿ ಮತಗಳನ್ನು ಬದಿಗಿಟ್ಟು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ಮಾತುಗಳು ವ್ಯಕ್ತವಾಗ್ತವಲ್ಲ,
ಹಾಗಾಗಿ ಜನ ಮತ್ತು ಜನಪ್ರತಿನಿಧಿಯ ನಡುವೆ ಎಂಥ ಒಂದು ಬಾಂಧವ್ಯ ಇದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವ ವಿಶ್ವಾಸ ಎನ್ ಎಚ್ ಕೋನ್ ರೆಡ್ಡಿ ಅವರದ್ದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.